ಸರ್ವೇಭ್ಯೋ ನಮಃ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಮತ್ತೊಮ್ಮೆ ನಮಗೆ ಬಹಳ ಈ ವೇದಿಕೆಗೆ ಪರಿಚಿತರು ಆಪ್ತರೂ ಆದಂತಹ ಡಾಕ್ಟರ್ ರಾಮಕೃಷ್ಣ ಪೇಜತ್ತಾಯರನ್ನು ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುವಂತಹ ಸುಸಂದರ್ಭ ಒದಗಿದೆ ಮೊದಲಿಗೆ ಅವರಿಗೆ ಸಭೆಯ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ರಾಮಕೃಷ್ಣ ಪೇಜತ್ತಾಯರ ಪರಿಚಯ ನಮ್ಮಲ್ಲಿ ಅನೇಕರಿಗೆ ಇದ್ದೇ ಇದೆ ಅವರು ಇದೀಗ ಬೆಂಗಳೂರಿನಲ್ಲಿಯೇ ಸ್ಥಾಪಿತವಾಗಿರುವಂತಹ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ಜ್ಞಾನಶಾಖೆಗಳ ಆ ಒಂದು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ವಿದ್ಯೆಗಳನ್ನು ವಿದ್ಯಾರ್ಥಿಗಳಿಗೆ ಬೋಧಿಸ್ತಾ ಇದ್ದಾರೆ ಅವರು ಸ್ವಯಂ ಅಷ್ಟಾವಧಾನಿಗಳು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಅನೇಕ ಅವಧಾನಗಳನ್ನು ಬಹಳ ಜನಮನೋರಂಜಕವಾಗಿ ನಿರ್ವಹಿಸಿದ್ದಾರೆ ಒಳ್ಳೆಯ ಕವಿಗಳು ವಿದ್ವಾಂಸರು ಉಚ್ಚಕೋಟಿಯಲ್ಲಿ ಅವರು ಸಂಪ್ರದಾಯಬದ್ಧವಾಗಿ ಉಡುಪಿಯ ಮಹಾಪಾಠಶಾಲೆಯಲ್ಲಿ ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಾಪನ ಅಂದರೆ ಕರಗತ ಮಾಡಿಕೊಂಡವರು ವ್ಯಾಕರಣ ಶಾಸ್ತ್ರದಲ್ಲಿಯೂ ಅವರಿಗೆ ಬಹಳ ಒಳ್ಳೆಯ ಗತಿ ಪ್ರವೇಶ ಬೋಧನ ಕೌಶಲ ಎಲ್ಲವೂ ಇದೆ ಇಷ್ಟು ಒಳ್ಳೆಯ ವಿದ್ವಾಂಸರು ನಮಗೆ ಜನರಿಗೆ ಜ್ಯೋತಿಷಾಸ್ತ್ರದ ಬಗೆಗೆ ಅನ್ಯಥಾಗ್ರಹಣವೇ ಎಷ್ಟೋ ಬಾರಿ ನಮ್ಮ ಕಾಲದಲ್ಲಿ ಪ್ರಚುರವಾಗಿರಬೇಕಾದರೆ ಶಾಸ್ತ್ರ ಏನನ್ನು ಹೇಳುತ್ತೆ ಅಂತ ನಮಗೆ ತಿಳಿಸಿಕೊಡುವಂತಹ ಈ ರೀತಿಯ ಪರಿನಿಷ್ಠಿತ ಜ್ಞಾನವುಳ್ಳ ವಿದ್ವಾಂಸರು ಅತ್ಯಂತ ವಿರಳರಾಗಿದ್ದಾರೆ ಡಾಕ್ಟರ್ ರಾಮಕೃಷ್ಣ ಪೇಜತ್ತಾಯರು ನಮಗೆ ಒದಗಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ ಇಂತಹ ವಿದ್ವಾಂಸರ ಸಾಹಚರ್ಯ ಸಂಸ್ಥೆಗೆ ಇರುವಂಥದ್ದು ನಮ್ಮ ಸೌಭಾಗ್ಯ ಅಂತಲೇ ಹೇಳಬೇಕು ಈ ಪರ್ಯಾಯದಲ್ಲಿ ಈ ಹೊತ್ತು ಮತ್ತು ನಾಳೆ ಪಂಚಾಂಗದ ಪರಿಕಲ್ಪನೆ ಎಂಬ ವಿಷಯವನ್ನು ಕುರಿತು ಅವರು ನಮಗೆ ಉದ್ಬೋಧನೆ ಮಾಡೋರಿದ್ದಾರೆ ಕೈಯಲ್ಲಿರಲಿ ಪಂಚಾಂಗ ಅಂತ ಅವರಲ್ಲಿ ಅದಕ್ಕೆ ಕನ್ನಡದಲ್ಲಿ ಶೀರ್ಷಕವನ್ನು ಬಹಳ ಸೊಗಸಾಗಿ ಕಲ್ಪಿಸಿದ್ದಾರೆ ಅವರು ಬಂದಿರುವಂಥದ್ದು ಬಹಳ ಸಂತೋಷ ಈ ಹೊತ್ತು ಸಭೆಯಲ್ಲಿ ಸಂಸ್ಕೃತ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ವಿನಾಯಕ ರಜತ ಭಟ್ಟರು ಮತ್ತು ಡಾಕ್ಟರ್ ನವೀನ್ ಗಂಗೋತ್ರಿ ಅವರು ಬಂದಿದ್ದಾರೆ ಅವರು ಕೂಡ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪನ ಮಾಡ್ತಾರೆ ಬಹಳ ಸಂತೋಷ ಅವರಿಗೂ ಸ್ವಾಗತವನ್ನು ಕೋರ್ತಾ ಈ ಹೊತ್ತಿನ ಭಾಷಣವನ್ನು ಉಪಕ್ರಮ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಶ್ರೀಗುರುಭ್ಯೋ ನಮಃ ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೇ ಮಧ್ವಕರಾರ್ಜಿತ ಉಪಸ್ಥಿತರಿರುವಂತಹ ನನ್ನ ಪ್ರಿಯ ಮಿತ್ರರಾದ ಶಶಿಕಿರಣ್ ಹಾಗೆ ಹಾಗೆಯೇ ಮಿತ್ರರಾದಂತಹ ವಿನಾಯಕ ರಜತ್ ಅವರು ನವೀನ್ ಗಂಗೋತ್ರಿ ಅವರು ಹಾಗೆಯೇ ಮತ್ತೆಲ್ಲ ಸಹೃದಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಈ ಎರಡು ದಿನಗಳ ಉಪನ್ಯಾಸಕ ಮಾಲಿಕೆಯಲ್ಲಿ ಪಂಚಾಂಗದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಸಹೃದಯರ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ಮುಂದಡಿ ಹಿಡುತ್ತಾ ಇದ್ದೇನೆ ಈ ವೇದಿಕೆಯಲ್ಲಿ ಪ್ರಾಯ ಸ್ಪರ್ಶಿಸಲ್ಪಡದ ವಿಷಯ ಇಲ್ಲ ಎಲ್ಲ ಭಾರತೀಯ ಸಂಸ್ಕೃತಿ ಸಾಹಿತ್ಯ ದರ್ಶನಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಕೂಡ ತುಂಬ ವಿದ್ವತ್ಪೂರ್ಣವಾಗಿ ನಡೆಯುವಂಥದ್ದು ಇದರಲ್ಲಿ ಜ್ಯೋತಿಷವೂ ಕೂಡ ಸೇರಿಕೊಳ್ಳುತ್ತಾ ಇರೋದು ತುಂಬ ಆನಂದದ ವಿಷಯ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುವಂಥದ್ದು ಹೌದು ಒಂದಷ್ಟು ಶಾಸ್ತ್ರದ ಬಗ್ಗೆ ಒಂದಷ್ಟು ಪರಿಚಯಾತ್ಮಕವಾಗಿ ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲಿಯೂ ಕೂಡ ಹೇಳಿದ್ದಾಗಿತ್ತು ಈಗ ಅದರದ್ದೇ ಅನುವೃ ವರ್ಣವರ್ತನ ರೂಪದಲ್ಲಿ ಪಂಚಾಂಗವನ್ನು ಈ ಎರಡು ದಿವಸಗಳಲ್ಲಿ ನಾವು ಗಮನಿಸಬಹುದು ಮತ್ತು ಪಂಚಾಂಗ ಎರಡೂ ಅರ್ಥದಲ್ಲಿಯೂ ಕೂಡ ಶಾಸ್ತ್ರವನ್ನು ಸರಿಯಾಗಿ ಅರ್ಥಿಸಿ ಅರ್ಥೈಸಿಕೊಳ್ಳುವುದಕ್ಕೆ ಪಂಚಾಂಗವೇ ಪಂಚಾಂಗ ಶಾಸ್ತ್ರ ಭವನಕ್ಕೆ ಪಂಚಾಂಗವೇ ಐ ಪಂಚಾಂಗವೇ ಪಂಚಾಂಗ ಎನ್ನುವ ಅರ್ಥದಲ್ಲಿಯೂ ಕೂಡ ಅರ್ಥೈಸಿಕೊಳ್ಬೋದು ಮತ್ತು ಕೆಲವೊಂದು ಅಂಶಗಳು ನಮಗೆ ಭಾರತದಲ್ಲಿ ಆಗುವಾಗ ಒಂದಷ್ಟು ಅಂಶಗಳು ಪ್ರತಿಯೊಬ್ಬರೂ ಕೂಡ ಅದು ಜ್ಯೋತಿಷಿಗಳು ಮಾತ್ರ ಅಲ್ಲ ಪ್ರತಿಯೊಬ್ಬರೂ ಕೂಡ ನಾವು ಭಾರತೀಯರಾಗಿ ತಿಳ್ಕೊಳ್ಳಬೇಕಾದಂತಹ ಅಂಶಗಳು ಅಂತ ಕೆಲವೊಂದಿದೆ ಅದರಲ್ಲಿ ಪಂಚಾಂಗ ಪರಿಕಲ್ಪನೆ ಮತ್ತೆ ಒಂದಷ್ಟು ನಮ್ಮ ಆ ಪಂಚಾಂಗಕ್ಕೆ ಸಂಬಂಧಿಸಿಕೊಂಡ ಕೊಂಡಂತೆ ಇರುವಂತಹ ಹಬ್ಬ ಹರಿದಿನಗಳಿರಬಹುದು ಅಥವಾ ಆಮೇಲೆ ಅದರಲ್ಲಿ ಇಷ್ಟು ಇದರಲ್ಲಿ ನಾವು ಹೇಳುವಂಥದ್ದು ಏನಂದರೆ ದೇಶ ಮತ್ತೆ ಕಾಲ ಸಂಕಲ್ಪದಲ್ಲಿ ನಾವು ಹೇಳುವಂಥದ್ದು ದೇಶ ಮತ್ತೆ ಕಾಲ ಜಂಬೂದ್ವೀಪೆ ಭಾರತ ವರ್ಷೆ ಭರತಖಂಡೆ ಮೇರೋಹೋ ದಕ್ಷಿಣ ಪಾರ್ಶ್ವ ಇದೆಲ್ಲವೂ ಕೂಡ ದೇಶಕ್ಕೆ ಸಂಬಂಧಪಟ್ಟಂತಹ ಅಂಶಗಳಾಯಿತು ಕಾಲಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಒಂದು ಸಲ ನಾವು ಬಿಡಿಸ್ತಾ ಹೋಗೋಣ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಬ್ರಹ್ಮನ ಅಂದರೆ ಒಂದೊಂದು ಒಂದು ಸೃಷ್ಟಿಯಲ್ಲಿ ಅದನ್ನು ಮತ್ತೆ ನಾನು ಇನ್ನೊಂದು ದಿಕ್ಕಿನಲ್ಲೂ ಹೇಳ್ತೇನೆ ನಾನು ವರ್ಷದಿಂದ ಕಲ್ಪದವರೆಗೆ ಹೇಗೆ ಹೋಗ್ಬೋದು ಆಮೇಲೆ ಕಲ್ಪದಿಂದ ವರ್ಷಗಳವರೆಗೆ ಹೇಗೆ ಹೋಗೋದು ಅಂತ ಇಲ್ಲಿ ನೋಡೋಣ ಬ್ರಹ್ಮನ ಸಂಪೂರ್ಣ ಆಯುಷ್ಯ ಅದು ನೂರು ವರ್ಷಗಳು ಅಂತ ಹೇಳ್ತಾರೆ ನಿಜೇನೈವತು ಮಾನೇನ ಕಾಯುರ್ ವರ್ಷ ಶತಮ್ ಸ್ಮೃತಂ ಬ್ರಹ್ಮನ ಆಯುಷ್ಯ ಅದರ ಅರ್ಧವನ್ನು ಪರ ಅಂತ ಹೇಳೋದು ಆದ್ಯ ಬ್ರಹ್ಮನ ದ್ವಿತೀಯ ಪರಾರ್ಧೆ ಅಂತ ಹೇಳಿದರೆ ಬ್ರಹ್ಮನಿಗೆ ಈಗ ಇರುವಂತಹ ಬ್ರಹ್ಮ ಯಾರಿದ್ದಾನೋ ಅವನಿಗೆ ಐವತ್ತು ವರ್ಷಗಳು ಕಳೆದಿವೆ ಎರಡನೇ ಅರ್ಧದಲ್ಲಿ ಅವನಿದ್ದಾನೆ ಆದ್ದರಿಂದಾಗಿ ಬ್ರಹ್ಮನ ವಯಸ್ಸು ಅವನು ಇನ್ನು ಸ್ವಲ್ಪ ಸಮಯದಲ್ಲಿ ಸೀನಿಯರ್ ಸಿಟಿಸನ್ ಆಗಲಿಕ್ಕಿದ್ದಾನೆ ಐವತ್ತು ವರ್ಷಗಳು ಕಳೆದಿವೆ ನೂರು ವರ್ಷಗಳಲ್ಲಿ ಅಂತ ಅಭಿಪ್ರಾಯ ಇನ್ನು ಕೆಲವೊಂದು ಗ್ರಂಥಗಳಲ್ಲಿ ಗತಂ ಸಾರ್ಧ ವರ್ಷ ಅಷ್ಟಕಂ ಕೇಚಿದೂಚುಹು ಕೆಲವೊಂದು ಕಡೆಗಳಲ್ಲಿ ಬ್ರಹ್ಮನಿಗೆ ಎಂಟೂವರೆ ವರ್ಷಗಳು ಕಳೆದಿವೆ ಅಂಥೇಳಿ ಅವನು ಕೂಡ ರಾಮಲಲ್ಲನ ಹಾಗೆ ಬ್ರಹ್ಮಲಲ್ಲ ಅಂತ ಹೇಳಬೇಕು ಈ ರೀತಿಯಾಗಿಯೂ ಕೂಡ ಇದೆ ಅದು ಆದರೆ ಪ ಪ್ರಧಾನವಾದಂತಹ ಸರಣಿಯಲ್ಲಿ ನೋಡೋದಾದರೆ ದ್ವಿತೀಯ ಪರಾರ್ಧೆ ಅಂತ ಅದಿರೋದು ಆಮೇಲೆ ಈ ಇಷ್ಟು ಆಯುಷ್ಯದಲ್ಲಿ ಐವತ್ತೊಂದನೇ ವರ್ಷದಲ್ಲಿ ಈಗ ನಡೆಯುತ್ತಿರುವಂತಹ ಕಲ್ಪ ಒಂದು ಕಲ್ಪ ಅಂತ ಹೇಳಿದರೆ ಸೂರ್ಯನ ಉದಯ ಸೂರ್ಯೋದಯದಿಂದ ಸೂರ್ಯಾಸ್ತಮಯದವರೆಗೆ ಅಂದು ಒಂದು ದಿನ ಅಂತ ಹೇಳ್ತೇವಲ್ಲ ನಾವು ಹಗಲು ಅಂತ ಹೇಳ್ತೇವಲ್ವ ಬ್ರಹ್ಮನಿಗೆ ನಮ್ಮ ಇಡೀ ಕಲ್ಪ ಬ್ರಹ್ಮನಿಗೆ ಒಂದು ಹಗಲು ಸಹಸ್ರ ಯುಗ ಪರ್ಯಂತಂ ಬ್ರಹ್ಮಣೋ ವಿದುಹು ಅಂತ ಗೀತೆಯಲ್ಲಿಯೂ ಕೂಡ ಬರುತ್ತೆ ಒಂದು ಸಾವಿರ ಮಹಾಯುಗಗಳಾಗ್ತವೆ ಒಂದು ಕಲ್ಪ ಅದು ಹೇಗೆ ಅಂತ ನಾನು ಇಲ್ಲಿ ಮುಂದಕ್ಕೆ ತೋರಿಸ್ತೇನೆ ನಾನು ಇದರಲ್ಲೇ ಇದೆ ವಿವರಣೆ ಮಾಡ್ತೇನೆ ನಮ್ಮ ಒಂದು ಸಾವಿರ ಮಹಾಯುಗಗಳು ಒಂದು ಮಹಾಯುಗ ಅಂತ ಹೇಳಿದರೆ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳು ಇಂಟು ಒಂದು ಸಾವಿರ ಅಂತ ಮಾಡಿದರೆ ಯುಗ ಸಹಸ್ರವಾಯಿತು ಈ ರೀತಿಯ ಒಂದು ಸಾವಿರ ಯುಗಗಳು ಬ್ರಹ್ಮ ಒಂದು ಕಲ್ಪ ಅಂತ ಹೇಳ್ತೇವೆ ಆ ಒಂದು ಕಲ್ಪ ಬ್ರಹ್ಮನ ಒಂದು ಹಗಲು ಅಷ್ಟೇ ಪರಿಮಾಣದ ರಾತ್ರಿಯೂ ಕೂಡ ಇರ್ತದೆ ರಾತ್ರಿಯ ಕಾಲದಲ್ಲಿ ಸಂಪೂರ್ಣವಾಗಿ ಅದು ಪ್ರಳಯವೇ ಅಂದರೆ ಯಾವುದೇ ಚೇಷ್ಟೆ ಇರೋದಿಲ್ಲ ಮತ್ತೆ ಅವನ ದಿನದ ಆರಂಭವಾಗುವಾಗ ಮತ್ತೆ ಕಲ್ಪ ಅಥವಾ ಸೃಷ್ಟಿ ಕೂಡ ಆಗುವಂಥದ್ದು ಈ ರೀತಿಯಾಗಿ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ಈಗ ನಡೆಯುತ್ತಿರುವಂತಹ ಬ್ರಹ್ಮನ ಹಗಲು ಇದನ್ನು ನಾವು ಶ್ವೇತವರಾಹ ಕಲ್ಪ ಅಂತ ಹೇಳುವಂಥದ್ದು ಶ್ವೇತವರಾಹ ಮಹಾವಿಷ್ಣುವಿನ ಮೂರನೇ ಅವತಾರ ಹಿರಣ್ಯಾಕ್ಷನನ್ನು ಸಂಹರಿಸುವುದಕ್ಕಾಗಿ ಬಂದದ್ದು ಆ ಅವತಾರ ಅವತಾರದ ಹೆಸರಿನಲ್ಲಿ ಶ್ವೇತವರಾಹ ಕಲ್ಪ ಇರುವಂಥದ್ದು ಇದರಲ್ಲಿ ವೈವಸ್ವತ ಮನ್ವಂತರೇ ಇವಾಗ ನೀವು ಈ ಅಂಶವನ್ನು ನೀವು ಗಮನಿಸಬಹುದು ಇಲ್ಲಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ಮನುಷ್ಯ ವರ್ಷಗಳಿಗೆ ಒಂದು ಮಹಾಯುಗವಾಗ್ತದೆ ಮಹಾಯುಗ ಅಂತ ಹೇಳಿದ್ರೆ ಕೃತತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗಗಳ ಸಮೂಹವನ್ನು ನಾವು ಮಹಾಯುಗ ಅಂತ ಹೇಳೋದು ಅದರಲ್ಲಿ ಕೃತಯುಗದಲ್ಲಿ ಹದಿನೇಳು ಅಥವಾ ಈ ಕಡೆಯನ್ನು ನೋಡೋದಾದರೆ ಕಲಿಯುಗದಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಕಲಿಯುಗದಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಅದಕ್ಕೆ ನಾಲ್ಕು ಮೂವತ್ತೆರಡು ಸಾ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳನ್ನು ಸೇರಿಸಿದರೆ ದ್ವಾಪರಯುಗದ ಪ್ರಮಾಣ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳು ಅದಕ್ಕೆ ಮತ್ತೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರವನ್ನು ಸೇರಿಸಿದರೆ ತ್ರೇತಾಯುಗದ ಪ್ರಮಾಣ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳು ಆಮೇಲೆ ಮತ್ತೆ ನಾಲ್ಕು ಲಕ್ಷ ಮೂವತ್ತೆರಡು ಸೇರಿಸಿದರೆ ಕೃತಯುಗದ ಪ್ರಮಾಣ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಇವುಗಳನ್ನೆಲ್ಲವನ್ನು ಕೂಡಿಸಿದಾಗ ಒಂದು ಮಹಾಯುಗದ ಪರಿಮಾಣ ಸಿಗ್ತದೆ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಇದನ್ನು ಮಹಾಯುಗ ಅಂತ ಹೇಳೋದು ಇಂತಹ ಎಪ್ಪತ್ತೊಂದು ಮಹಾಯುಗಗಳಿಗೆ ಒಂದು ಮನ್ವಂತರ ಅಂತ ಹೇಳ್ತೇವೆ ಮನ್ವಂತರಂತೂ ದಿವ್ಯಾಂ ಯುಗಾ ನಾಂ ಏಕಸಪ್ತತಿ ಎಪ್ಪತ್ತೊಂದು ಮಹಾಯುಗಗಳಿಗೆ ಒಂದು ಮನ್ವಂತರ ಇಂತಹ ಹದಿನಾಲ್ಕು ಮನ್ವಂತರಗಳು ಒಂದು ಕಲ್ಪ ಅಂದರೆ ನೀವು ಎಪ್ಪತ್ತೊಂದು ಗುಣಿಸು ಹದಿನಾಲ್ಕು ಅಂತ ಮಾಡಿದರೆ ವಸ್ತುತಃ ಒಂದು ಸಾವಿರ ಸಿಗೋದಿಲ್ಲ ಮತ್ತು ಸ್ವಲ್ಪ ಬಾಕಿ ಇದೆ ಅದು ವಸ್ತುತಃ ಈ ಮನ್ವಂತರ ಸಂಧಿಗಳು ಹದಿನಾಲ್ಕು ಮನ್ವಂತರಗಳಿವೆ ಅದರಲ್ಲಿ ಒಟ್ಟು ಹದಿನೈದು ಸಂಧಿಗಳು ಬರ್ತವೆ ಅದು ಒಂದೊಂದು ಸಂಧಿಯ ಪ್ರಮಾಣ ಕೃತಯುಗದಷ್ಟು ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರದಷ್ಟು ಒಂದೊಂದು ಸಂಧಿಯ ಪ್ರಮಾಣ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ಗುಣಿಸು ಹದಿನೈದು ಅಂತ ಮಾಡಿದರೆ ನಮಗೆ ಒಂದು ಆರು ಮಹಾಯುಗದಷ್ಟು ಸಿಗತ್ತೆ ಆವಾಗ ಒಂಬೈನೂರ ತೊಂಬತ್ನಾಲ್ಕು ಗುಣಿಸು ಪ್ಲಸ್ ಆರು ಒಂದು ಸಾವಿರ ಅಂತ ಇದು ಲೆಕ್ಕ ಸಿಗತ್ತೆ ಗಣಿತದಲ್ಲೇ ಆಸಕ್ತಿ ಇರುವವರು ಅದನ್ನು ಮಾಡಿ ನೋಡಬಹುದು ಈ ರೀತಿಯಾಗಿ ಒಂದು ಮಹಾಯುಗ ಅಂತ ಹೇಳಿದರೆ ಹದಿನಾಲ್ಕು ಮನ್ವಂತರಗಳು ಮತ್ತು ಒಂದು ಸಾವಿರ ಮಹಾಯುಗಗಳು ಇದರಲ್ಲಿ ಮೊದಲನೇ ಮನ್ವಂತರ ಸ್ವಯಂಭುವ ಮನು ಈ ರೀತಿಯಾಗಿ ಒಂದೊಂದು ಮನ್ವಂತರದಲ್ಲಿಯೂ ಕೂಡ ಮನು ಅಂತರ ಅಂದರೆ ಬೇರೆ ಮನು ಅಂತ ಅರ್ಥ ಮನ್ವಂತರ ಶಬ್ದಕ್ಕೆ ಒಂದೊಂದು ಮನುವಿಗೂ ಕೂಡ ಒಂದೊಂದು ಅಂದರೆ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಮನು ಎನ್ನುವ ಸ್ಥಾನವನ್ನು ಹೊಂತಾನೆ ಸ್ವಯಂಭೂ ಬ್ರಹ್ಮನಿಂದ ಹುಟ್ಟಿದವನು ಸ್ವಯಂಭೂ ಸ್ವಯಂಭುವ ಸ್ವಯಂಭುವ ಮನುರಭೂತ್ ಪ್ರಥಮಸ್ತೋಮಿ ಸ್ವಾರೋಚಿಷೋತ್ತಮ ಜ ತಾಮಸ ರೈವತಾಖ್ಯಾ ಎರಡನೇ ಮನು ಸ್ವಾರೋಚಿಷ ಮೂರನೇ ಮನು ಉತ್ತಮಜ ನಾಲ್ಕನೇವನು ರೈವತ ತಾಮಸ ಐದನೇವನು ರೈವತ ಆಮೇಲೆ ಷಷ್ಠ ಚಾಕ್ಷುಷ ವೈವಸ್ವತಸ್ತದನು ಸಂಪ್ರತಿ ಸಪ್ತಮೋಯಂ ಈಗ ನಡೆಯುತ್ತಿರುವಂತಹ ಮನು ಅವನು ವೈವಸ್ವತ ಅಂದರೆ ಸೂರ್ಯ ಸೂರ್ಯನ ಮಗ ಆದ್ದರಿಂದಾಗಿ ವೈವಸ್ವತ ಅಂತ ವೈವಸ್ವತ ಅಂತ ಶನಿ ಇತ್ಯಾದಿಗಳಿಗೂ ಕೂಡ ಹೇಳ್ಬೋದು ಇಲ್ಲಿ ವೈವಸ್ವತ ಎನ್ನುವಂತಹ ಮನು ಅನ್ನ ರಘುವಂಶದಲ್ಲಿಯೂ ಕೂಡ ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣಾಮ್ ಅಂತ ಆರಂಭ ಮಾಡ್ತಾರೆ ಇದು ವೈವಸ್ವತ ಮನ್ವಂತರ ಅರ್ಥಾತ್ ವರ್ತಮಾನ ಕಲ್ಪದಲ್ಲಿ ಆರು ಮನ್ವಂತರಗಳು ಕಳೆದು ಏಳನೇ ಮನ್ವಂತರ ಈಗ ನಡೀತಾ ಇದೆ ಎನ್ನುವುದನ್ನು ನಾವು ಹೇಳ್ತಾ ಇರುವಂಥದ್ದು ಆಮೇಲೆ ಅಷ್ಟಾವಿಂಶತಿ ತಮೆ ಒಂದು ಮನ್ವಂತರ ಅಂತ ಹೇಳಿದರೆ ಎಪ್ಪತ್ತೊಂದು ಮಹಾಯುಗಗಳು ಅಂತ ನಾವು ನೋಡಿದ್ವಿ ಅಲ್ವಾ ಆದರೆ ಈಗ ನಡೀತಿರುವಂತಹ ಮನ್ವಂತರದಲ್ಲಿ ಅಷ್ಟಾವಿಂಶತಿ ಅಂದರೆ ಇಪ್ಪತ್ತೆಂಟು ತಮ ಅಂದರೆ ಇಪ್ಪತ್ತೆಂಟನೆಯ ಅಂತರ್ಥ ಏಕ ಶತತಮ ಅಂದರೆ ನೂರನೆಯವನು ಅಂತ ಹೇಳ್ತೇವಲ್ವ ಅಷ್ಟಾವಿಂಶತಮ ಅಂದರೆ ಇಪ್ಪತ್ತೆಂಟನೆಯ ಅರ್ಥಾತ್ ಇಪ್ಪತ್ತೇಳು ವರ್ತಮಾನ ಮನ್ವಂತರದಲ್ಲಿ ಇಪ್ಪತ್ತೇಳು ಮಹಾಯುಗಗಳು ಕಳೆದು ಇಪ್ಪತ್ತೆಂಟನೆಯ ಮಹಾಯುಗ ಈಗ ನಡೀತಾ ಇದೆ ಅಂತ ಅಭಿಪ್ರಾಯ ಅಷ್ಟಾವಿಂಶತಮ ಆಮೇಲೆ ಕಲಿಯುಗೆ ಮತ್ತು ವರ್ತಮಾನ ಮಹಾಯುಗದಲ್ಲಿ ಕೃತತ್ರೇತ ದ್ವಾಪರಗಳು ಕಳೆದು ಕಲಿಯುಗ ಈಗ ನಡೀತಾ ಇದೆ ಅಂತ ಅರ್ಥ ಆಮೇಲೆ ಪ್ರಥಮ ಪಾದೆ ಕಲಿಯುಗದಲ್ಲಿ ಈಗ ನಡೀತಾ ಇರುವಂಥದ್ದು ಪ್ರಥಮ ಪಾದ ಪಂಚಾಂಗದಲ್ಲಿ ನೀವು ಮೊದಲನೇ ಪುಟದಲ್ಲಿ ಸಾಧಾರಣ ಈ ರೀತಿಯಾಗ ಒಂದು ಕೊಟ್ಟಿರ್ತಾರೆ ಕಲಿ ವರ್ಷ ಐದು ಸಾವಿರದ ನೂರ ಇಪ್ಪತ್ತ ನಾಲ್ಕು ಅಂತ ಇದೆ ಅಂದರೆ ಇದು ಶೋಭಾಕೃತ್ ಸಂವತ್ಸರದ ಪಂಚಾಂಗ ಈಗ ನಡೀತಾ ಇರುವಂಥದ್ದು ಇನ್ನೇನು ಮುಕ್ತಾಯಕ್ಕೂ ಮುಕ್ತಾಯದ ಹೊಸ್ತಿಲಲ್ಲಿ ಇದ್ದೇವೆ ನಾವು ಈ ವರ್ಷಕ್ಕೆ ವರ್ಷ ಐದು ಸಾವಿರದ ನೂರ ಇಪ್ಪತ್ತ್ನಾಲ್ಕನೇ ಅಂದರೆ ಐದು ಸಾವಿರದ ನೂರ ಇಪ್ಪತ್ತ್ಮೂರು ವರ್ಷಗಳು ಕಳೆದಿವೆ ಅಂತ ಅರ್ಥ ಒಂದು ಕಲಿಯುಗದಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಅದರ ಒಂದು ಪಾದ ಪಾದ ಅಂದರೆ ನಾಲ್ಕನೇ ಒಂದು ಅಂಶ ಒಂದು ಪಾದ ಅಂತ ಹೇಳಿದ್ರೆ ಒಂದು ಲಕ್ಷ ಎಂಟು ಸಾವಿರ ವರ್ಷಗಳಾಗ್ತವೆ ಈಗ ಕಳೆದಿರೋದು ಐದು ಸಾವಿರ ಚಿಲ್ಲರೆ ವರ್ಷಗಳು ಅಂದರೆ ಮೊದಲನೇ ಪಾದದಲ್ಲೇ ಇನ್ನೂ ಇದ್ದೇವೆ ಅಂತ ಅರ್ಥ ಕಲಿಯುಗದಲ್ಲಿ ಕಲಿಯುಗ ಪೂರ್ಣವಾದಾಗ ಹಾಗೆ ಪ್ರಳಯವಾಗುವಂಥದ್ದು ನಾವಿನ್ನೂ ಕೂಡ ಕಲಿಯುಗದಲ್ಲಿ ಮೊದಲನೇ ಪಾದದಲ್ಲಿ ಇನ್ನೂ ಆರಂಭವಾದದ್ದಷ್ಟೇ ಐದು ಸಾವಿರ ವರ್ಷಗಳಷ್ಟೇ ಕಳೆದಿರೋದು ಮತ್ತು ಧರ್ಮ ಸಾಧಾರಣ ಇಪ್ಪತ್ತೈದು ಪರ್ಸೆಂಟಿಂದ ಸ್ವಲ್ಪ ಕೆಳಗಳಿದೆ ಅಷ್ಟೇ ಆದರೆ ಈ ಧರ್ಮಕ್ಕೂ ಕೂಡ ಹೇಳುವಾಗ ಕೃತತ್ರಿ ಕೃತಯುಗದ ಆರಂಭದಲ್ಲಿ ನೂರು ಪರ್ಸೆಂಟ್ ಧರ್ಮ ಕಲಿಯುಗದ ಕೊನೆಯಲ್ಲಿ ಝೀರೋ ಪರ್ಸೆಂಟ್ ಅಂತ ಅದು ಕ್ರಮೇಣ ಅದರದ್ದು ಅಪಚಯ ಆಗುವಂಥದ್ದು ಈಗ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಅಂತ ಹೇಳೋದಕ್ಕೇನು ತೊಂದರೆ ಇಲ್ಲ ಶಶ್ಯಫ್ ಪಾಪೀಯ ದಿವಸ ಅಂಥೇಳಿ ಹೇಳಿದನ್ನು ಕೂಡ ನೆನಪು ಮಾಡಿಕೊಳ್ಬೋದು ಆದ್ರಿಂದಾಗಿ ಕಲಿಯುಗದಲ್ಲಿ ಮೊದಲನೇ ಪಾದ ಅಂದರೆ ಕಲಿಯುಗದ ಆರಂಭದ ದಶೆಯಲ್ಲೇ ನಾವಿದ್ದೇವೆ ಎನ್ನುವುದನ್ನು ಅಲ್ಲಿ ಹೇಳುವಂಥದ್ದು ಮೇಲಿನ ಭಾಗ ಮತ್ತೆ ಈಗಿನ ಸಂವತ್ಸರ ಯಾವುದು ಅಂತ ಆದರೆ ಮಧ್ಯದಲ್ಲಿ ಕಾಲ ಬರ್ತದೆ ಜಂಬೂದ್ವೀಪೆ ಭಾರತ ವರ್ಷೆ ಭರತಖಂಡೆ ಮೇರೋಹು ದಕ್ಷಿಣ ಪಾರ್ಶ್ವೆ ದಂಡಕಾರಣ್ಯ ಗೋದಾವರಿಯ ದಕ್ಷಿಣತೀರೆ ಈ ರೀತಿ ಮತ್ತು ಶಾಲುವನಶಕ್ಕೆ ಎನ್ನುವುದರಿಂದ ಮತ್ತೆ ನಾವು ಕಾಲವನ್ನು ಹೇಳ್ತೇವೆ ಅದನ್ನು ನಾನು ಮುಂದಕ್ಕೆ ವಿವರಿಸ್ತೇನೆ ನಾನು ಇದು ಒಟ್ಟಿನಲ್ಲಿ ಮತ್ತು ಇನ್ನೊಂದು ಏನಂದರೆ ಬ್ರಹ್ಮನಿಗೆ ನೂರು ವರ್ಷ ಆಯಿತು ಆಮೇಲೆ ಏನು ಕೇಳಿದರೆ ಮತ್ತೊಬ್ಬ ಬ್ರಹ್ಮ ಬರ್ತಾನೆ ಒಟ್ಟಿನಲ್ಲಿ ನಾವು ಕಾಲವನ್ನು ಅ ಅನಾದಿ ಅನಂತ ಎನ್ನುವುದಾಗಿ ಕಂಡದ್ದು ನಮಗೆ ಕಾಲ ಯಾವತ್ತು ಶುರುವಾಯಿತು ಅಂತ ಹೇಳಿದರೆ ಎಲ್ಲ ಗ್ರಂಥಗಳೂ ಕೂಡ ಮತ್ತು ಅಥವಾ ಎಲ್ಲ ಸ್ಮೃತಿಗಳೂ ಕೂಡ ಹೇಳುವಂಥದ್ದು ಅದು ಅನಾದಿ ಅನಂತ ಎನ್ನುವುದಾಗಿ ಅದು ಆದ್ದರಿಂದಾಗಿ ಕೊನೆ ಇಲ್ಲ ನಿರಂತರ ಚಲಿಸ್ತಾ ಇರ್ತದೆ ಅಂತ ಹೇಳಿ ಈಗ ವೈವಸ್ವತ ಏಳ ಮನು ಮತ್ತು ಕಲಿ ಕಲಿಯುಗದಲ್ಲಿ ಸಂದಿರುವ ವರ್ಷಗಳನ್ನು ಕೂಡ ನಾನು ಹೇಳಿದ್ದೇನೆ ಮುಂದೆ ಹೋಗಬಹುದು ಅಂತ ಭಾವಿಸ್ತೇನೆ ಇನ್ನು ಮುಂದಕ್ಕೆ ನಮಗೆ ಈಗ ಕಾಲದ ಪ್ರಕರಣವನ್ನು ನಾನು ಹೇಳಿದ್ರಿಂದಾಗಿ ಇದನ್ನು ಹೇಳಿದೆ ಅಂತ ಆದರೆ ಮುಂದಕ್ಕೆ ನಮಗೆ ಪಂಚಾಂಗದಲ್ಲಿಯೂ ಕೂಡ ಈಗ ತಿಥಿ ಕೊನೆಯಾಗುವುದು ಯಾವಾಗ ಅಥವಾ ನಕ್ಷತ್ರ ಕೊನೆಯಾಗುವುದು ಯಾವಾಗ ಇದಕ್ಕೆ ಸ್ವಲ್ಪ ಈ ಪರಿಭಾಷೆಗಳದ್ದು ಒಂದಷ್ಟು ಪರಿಚಯ ಇರಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಈ ಭಾಗವನ್ನು ಬಿಡ್ಬೋದು ಇದು ತುಂಬ ಸೂಕ್ಷ್ಮವಾದಂತಹ ಕಾಲಗಳು ನಮಗೆ ವ್ಯವಹಾರದಲ್ಲಿ ಸಾಮ್ ಅಂದರೆ ಭಾರತೀಯವಾಗಿ ನಾವು ಕಾಲವನ್ನು ನೋಡುವಾಗ ವ್ಯವಹಾರದಲ್ಲಿರುವಂಥದ್ದು ಈ ಕಾಲ ವಿಭಾಗಗಳು ನೂರು ದಿ ಹತ್ತು ದೀರ್ಘಾಕ್ಷರಗಳನ್ನು ಉಚ್ಚರಿಸುವುದಕ್ಕೆ ಬೇಕಾದಂತಹ ಕಾಲವನ್ನು ಒಂದು ಅಸ್ ಹಾಂ ಹಾಂ ಅದು ದೇಶವನ್ನು ಹೇಳುವಂಥದ್ದು ಜಂಬೂದ್ವೀಪ ಅಂದರೆ ಈ ಉತ್ತರ ಗೋಲಾರ್ಧ ಇದೆಯಲ್ವ ನಾವು ಉತ್ತರ ಗೋಲಾರ್ಧ ಮತ್ತು ದಕ್ಷಿಣ ಗೋಲಾರ್ಧ ಅಂತ ಹೇಳ್ತೇವಲ್ವ ಉತ್ತರ ಗೋಲಾರ್ಧಕ್ಕೆ ಜಂಬೂದ್ವೀಪ ಅಂತ ಹೆಸರು ಅದರಲ್ಲಿ ನಮ್ಮದು ಭಾರತ ವರ್ಷ ಮತ್ತೆ ಬೇರೆ ಬೇರೆ ವರ್ಷಗಳು ವರ್ಷ ಅಂದರೆ ಭೂಭಾಗಕ್ಕೆ ವರ್ಷ ಎನ್ನುವ ಶಬ್ದವನ್ನು ಬಳಸಿರೋದು ಮತ್ತೆ ಕಿನ್ನರ ವರ್ಷ ಕಿಂಪುರುಷ ವರ್ಷ ಈ ರೀತಿಯಾಗಿ ಬೇರೆ ಬೇರೆ ಹೇಳ್ತಾರೆ ಅದನ್ನು ಭಾರತ ವರ್ಷ ಅದರಲ್ಲಿ ಮತ್ತು ಭರತಖಂಡ ಮತ್ತು ಮೇರೋಹೋ ದಕ್ಷಿಣ ಭಾರತ ಈ ರೀತಿಯಾಗಿ ಹೇಳೋದು ದಕ್ಷಿಣ ಗೋಲಾರ್ಧದಲ್ಲಿ ಸಪ್ತ ಸಮುದ್ರಗಳು ಮತ್ತು ದ್ವೀಪಗಳನ್ನು ಕೂಡ ಗುರುತಿಸೋದಿದೆ ಸರಿ ಹತ್ತು ದೀರ್ಘಾಕ್ಷರಗಳನ್ನು ಉಚ್ಚರಿಸುವುದಕ್ಕೆ ಬೇಕಾಗುವಂತಹ ಕಾಲವನ್ನು ಒಂದು ಪ್ರಾಣ ಅಥವಾ ಒಂದು ಹಸು ಅಂತ ಹೇಳೋದು ಈ ಇಂತಹ ಹಸುಗಳು ಆರು ಹಸುಗಳು ಆದಾಗ ಒಂದು ಅದಕ್ಕೆ ವಿನಾಡಿ ಅಥವಾ ವಿಘಳಿಗೆ ಅಂತ ಹೇಳೋದು ಅರುವತ್ತು ವಿಘಳಿಗೆಗಳಿಗೆ ಇಲ್ಲಿದೆ ಅರುವತ್ತು ವಿಘಳಿಗೆಗಳಿಗೆ ಒಂದು ಘಳಿಗೆ ಇಲ್ಲಿ ನಾವು ಸಾಧಾರಣವಾಗಿ ಶಬ್ದಗಳನ್ನು ಬಳಸೋದು ನಾಡಿ ಅಂತ ಬಳಸ್ತೇವೆ ಮತ್ತು ಘಟಿಕ ಅಂತಲೂ ಬಳಸ್ತೇವೆ ಇದಕ್ಕೆ ಕಾರಣ ಏನಂದರೆ ಯಾವ ಇನ್ಸ್ಟ್ರೂಮೆಂಟ್ ಯಾವ ಯಂತ್ರವನ್ನಿಟ್ಟುಕೊಂಡು ಕಾಲದ ಗಣನೆಯನ್ನು ಮಾಡುತ್ತೇವೆಯೋ ಅದನ್ನು ಅದರದ್ದೇ ಹೆಸರನ್ನು ಕೊಟ್ಟುಬಿಟ್ಟಿದ್ದಾರೆ ಈಗ ಘಟಿ ಯಂತ್ರ ಅಂತ ಇದೆ ಗಳಿಗೆ ಬಟ್ಲು ಅಂತ ಹೇಳ್ತೇವಲ್ವಾ ಗೊತ್ತಿರಬಹುದು ನಿಮಗೆ ಪ ಪರಿಚಯ ಇರಬಹುದು ಒಂದು ಬಟ್ಲನ್ನು ನೀರಿನಲ್ಲಿ ಇಡಬೇಕು ಆ ಒಂದು ಒಂದು ತೂತು ಸಣ್ಣ ತೂತು ಮಾಡಿ ನೀರಿನಲ್ಲಿ ಇಡಬೇಕು ಅದು ತುಂಬುವುದಕ್ಕೆ ಎಷ್ಟು ಕಾಲ ಬೇಕಾ ಅದು ಅಂದರೆ ಎಷ್ಟು ಕಾಲದ ಪೂರ್ಣವಾಗಿ ತುಂಬುತ್ತದೆ ಅದನ್ನು ಗಳಿಗೆ ಅಥವಾ ಘಟಿಕ ಅಂತ ಹೇಳೋದು ಈ ಯಂತ್ರದಿಂದ ಕಾಲವನ್ನು ಗಣನೆ ಮಾಡೋದರಿಂದಾಗಿ ಅದಕ್ಕೆ ಘಟಿಕ ಅಥವಾ ಗಳಿಗೆ ಅಂತ ಹೇಳೋದು ಇನ್ನೊಂದು ನಾಡಿ ಯಂತ್ರ ಅಂತ ಇದೆ ನಾಡಿ ವೃತ್ತ ಅಂತ ಹೇಳಿದರೆ ಈಕ್ವೇಟರ್ ಅಥವಾ ಸೆಲೆಸ್ಟಿಯಲ್ ಈಕ್ವೇಟರ್ ಅಂತ ಹೇಳ್ತೇವೆ ನಾವು ಸಮಭಾಜಕ ವೃತ್ತ ಭೂಮಿಯಲ್ಲಿ ನಾವು ಹೇಳ್ತೇವಲ್ಲ ಭೂಮಧ್ಯದಲ್ಲಿ ಅದನ್ನು ಆಕಾಶದಲ್ಲಿ ನಾವು ವ್ಯಾಪಿಸಿಕೊಂಡು ನಾವು ಕಲ್ಪಿಸಿಕೊಂಡ್ರೆ ಅದು ಸೆಲೆಸ್ಟಿಯಲ್ ಈಕ್ವೇಟರ್ ಅಂತ ಹೇಳ್ತೇವೆ ಅದಕ್ಕೆ ಸಂವಾದಿಯಾದಂತಹ ಒಂದು ಯಂತ್ರವನ್ನು ನಾವು ಮಾಡಿಕೊಳ್ಬೇಕು ನಾವು ಆ ಯಂತ್ರದಲ್ಲಿ ನಾವು ಗಣನೆ ಮಾಡಿದಾಗ ಕಾಲ ಸಿಗತ್ತಲ್ವ ಅದಕ್ಕೆ ನಾಡಿ ಯಂತ್ರ ಆದ್ರಿಂದಾಗಿ ಆ ಯಂತ್ರಕ್ಕೆ ನಾಡಿ ಯಂತ್ರ ಎನ್ನುವುದಾಗಿ ಹೆಸರು ಆ ಆ ಯಂತ್ರದಿಂದ ಗಣಿಸಲ್ಪಟ್ಟಂತಹ ಕಾಲಕ್ಕೂ ಕೂಡ ನಾಡಿ ವಿನಾಡಿ ಎನ್ನುವುದಾಗಿ ಹೆಸರನ್ನು ಕೊಟ್ಟಿದ್ದಾರೆ ಅಂದರೆ ವಸ್ತುತಃ ನಾಡಿ ಅಥವಾ ನಾಡಿಕ ಘಟಿ ಘಟಿಕ ಈ ಶಬ್ದಗಳು ಅಲ್ಲಿ ಬರುವಂಥದ್ದು ಅದರ ಘಳಿಗೆಯ ಅವಯವವನ್ನು ವಿಘಳಿಗೆ ಅಂತ ಹೇಳೋದು ನಾಡಿಯ ಅವಯವನ್ನು ವಿನಾಡಿ ಅಂತ ಹೇಳೋದು ಈ ರೀತಿಯಾಗಿ ಇರೋದು ಮತ್ತು ನಮ್ಮಲ್ಲಿ ಸಾಧಾರಣವಾಗಿ ಅರುವತ್ತನ್ನು ಪೂರ್ಣ ಅಂತ ಸ್ವೀಕರಿಸಿಕೊಂಡು ಗಣಿತ ಮಾಡಿರುವಂತಹ ಪದ್ಧತಿ ಇರೋದು ಆದ್ರಿಂದಾಗಿ ಸಂವತ್ಸರಗಳಲ್ಲಿ ನಾವು ನೋಡ್ಬೋದು ಅರುವತ್ತಕ್ಕೆ ಪೂರ್ಣ ಅಥವಾ ಇಲ್ಲಿಯೂ ಕೂಡ ಕಾಣಬಹುದು ಆದ್ದರಿಂದಾಗಿ ಅರುವತ್ತು ಎನ್ನುವುದು ಪೂರ್ಣ ಎನ್ನುವಂತಹ ಅಭಿಪ್ರಾಯದಲ್ಲಿ ಅರುವತ್ತು ಗಳಿಗೆಗಳಿಗೆ ಅಥವಾ ಅರುವತ್ತು ವಿಗಳಿಗೆಗಳಿಗೆ ಒಂದು ಗಳಿಗೆ ಅರುವತ್ತು ಗಳಿಗೆಗಳಿಗೆ ಒಂದು ಅಹೋರಾತ್ರ ಮೂವತ್ತು ಅಹೋರಾತ್ರಗಳಿಗೆ ಒಂದು ತಿಂಗಳು ಹನ್ನೆರಡು ತಿಂಗಳುಗಳಿಗೆ ಒಂದು ವರ್ಷ ಈ ರೀತಿಯಾಗಿ ಕಾಲದ ವಿಭಾಗಗಳು ಇರುವಂಥದ್ದು ಇನ್ನೊಂದು ಇದು ಗಣಿತದಲ್ಲಿ ಪ್ರಸಿದ್ಧ ಅಲ್ಲ ಹಾಗಿದ್ರೂ ಕೂಡ ಕಲಾ ಕಾಷ್ಠಾದಿರೂಪೇಣ ಪರಿಣಾಮ ಪ್ರದಾಯಿನಿ ಅಂತ ಕೆಲವೊಂದು ಕಡೆಗಳಲ್ಲಿ ಬರುತ್ತೆ ಕಲಾ ಕಾಷ್ಠ ಈ ರೀತಿಯಾಗಿ ಕಾಲಾವಯವಗಳನ್ನು ಹೇಳ್ತಾರೆ ಅದು ಏನು ಅಂತ ಕೇಳಿದರೆ ಅದಕ್ಕೆ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ ಈ ಕಣ್ರೆಪ್ಪೆಯನ್ನು ಬಡಿಯುವಂತಹ ಕಾಲಕ್ಕೆ ನಿಮೇಷ ಅಂತ ಹೇಳೋದು ಅಕ್ಷಿಪಕ್ಷ್ಮ ಪರಿಕ್ಷೇಪ ಅಂದರೆ ಆ ಕ್ರಿಯೆಗೂ ನಿಮೇಷ ಅಂತಲೇ ಹೇಳೋದು ಆ ಕ್ರಿಯೋಪಲಕ್ಷಿತ ಕಾಲ ಅಂದರೆ ಆ ಕ್ರಿಯೆಯನ್ನು ಮಾಡುವುದಕ್ಕೆ ಎಷ್ಟು ಕಾಲ ಬೇಕೋ ಅದನ್ನು ಕೂಡ ನಿಮೇಷ ಅಂತಲೇ ಹೇಳೋದು ಈಗ ನಾವು ಕನ್ನಡದಲ್ಲಿ ಮಿನಿಟಿಗೆ ನಾವು ನಿಮೇಷ ಅಂತ ಹೇಳ್ತಾ ಇದ್ದೇವೆ ಅದಲ್ಲ ಇಲ್ಲಿ ಹೇಳ್ತಾ ಇರೋದು ಅಕ್ಷಿಪಕ್ಷ್ಮ ಪರಿಕ್ಷೇಪ ಅಥವಾ ಕಣ್ ರೆಪ್ಪೆಯನ್ನು ಬಡಿಸು ಬಡಿಯುವುದಕ್ಕೆ ಬೇಕಾದಂತಹ ಕಾಲವನ್ನು ನಿಮೇಷ ಅಂತ ಹೇಳೋದು ಹದಿನೆಂಟು ನಿಮೇಷಗಳಿಗೆ ಒಂದು ಕಾಷ್ಠ ಅಷ್ಟಾದಶ ನಿಮೇಷಾಸ್ತು ಕಾಷ್ಠ ತ್ರಿಂಶತ್ತು ಕಲಾ ಇಪ್ ಇಪ್ಪ ಮೂವತ್ತು ಕಾಷ್ಠಗಳಿಗೆ ಒಂದು ಕಲೆ ಅದರದ್ದು ಇದನ್ನು ಹಾಕಿದ್ದೇನೆ ನ ಸಾಧಾರಣ ನಲವತ್ತೆಂಟು ಸೆಕೆಂಡುಗಳಾಗ್ತವೆ ಆಮೇಲೆ ಮೂವತ್ತು ಕಳಿಗೆ ಕಲೆಗಳಿಗೆ ಒಂದು ಘಟಿಕೆ ತ್ರಿಂಶತ್ ಕಲಾ ಆರ್ಕ್ಷಿ ಘಟಿಕ ಈ ರೀತಿಯಾಗಿ ಪರಿಭಾಷೆಗಳನ್ನು ಹೇಳಿರೋದು ಸಾಧಾರಣ ಗಣಿತಕ್ಕೆ ನಾವು ಈ ಕಾಷ್ಠ ಕಲಾ ಇವುಗಳನ್ನು ಬಳಸೋದಿಲ್ಲ ಈ ವಿಗಳಿಗೆ ಗಳಿಗೆ ಈ ಪರಿಭಾಷೆಗಳನ್ನೇ ನಾವು ಬಳಸುವಂಥದ್ದು ಇದಿಷ್ಟು ಕಾಲಕ್ಕೆ ಸಂಬಂಧಪಟ್ಟದ್ದಾಯಿತು ಇನ್ನು ಇದೊಂದು ಟೇಬಲನ್ನು ಕೂಡ ಕೊಟ್ಟಿದ್ದೇನೆ ಇದು ತುಂಬ ಮುಖ್ಯವಾದದ್ದು ಯಾಕಂದರೆ ಪಂಚಾಂಗದಲ್ಲಿ ಕಾಲವನ್ನು ನಿರ್ದೇಶ ಮಾಡುವಾಗ ಅಂದರೆ ಇವತ್ತು ಇಂತಹ ತಿಥಿ ಇಷ್ಟು ಹೊತ್ತಿನವರೆಗೆ ಇದೆ ಅಂತ ಹೇಳುವಾಗ ಗಳಿಗೆ ವಿಗಳಿಗೆಗಳಲ್ಲಿ ಕೊಟ್ಟಿರ್ತಾರೆ ಈಗ ಪಂಚ ಕೆಲವು ಪಂಚಾಂಗಗಳು ಇನ್ನೂ ಸಿಂಪ್ಲಿಫೈ ಮಾಡಿ ಬ್ರ್ಯಾಕೆಟಲ್ಲಿ ಅದು ಕೊನೆಯಾಗುವುದು ಎಷ್ಟು ಹೊತ್ತಿಗೆ ಅಂತಲೂ ಹಾಕಿರ್ತಾರೆ ಅವರ್ಸ್ ಸ್ಟ್ಯಾಂಡರ್ಡ್ ಟೈಮಲ್ಲಿ ಹಾಕಿರ್ತಾರೆ ಆದರೆ ವಸ್ತುತಃ ಇವತ್ತು ಸಪ್ತಮಿ ತಿಥಿ ಸೂರ್ಯೋದಯ ಆದಮೇಲೆ ಇಪ್ಪತ್ತು ಗಳಿಗೆಯವರೆಗೆ ಅಂತ ಹಾಕಿದ್ದಿದ್ರೆ ಅದರ ಅಭಿಪ್ರಾಯ ಏನು ಸೂರ್ಯೋದಯ ಎಷ್ಟು ಹೊತ್ತಿಗೆ ಅಂತ ನೋಡಬೇಕು ಆಮೇಲೆ ಇಪ್ಪತ್ತು ಗಳಿಗೆ ಇಪ್ಪತ್ತು ಗಳಿಗೆ ಅಂತ ಹೇಳಿದರೆ ಎಂಟು ಗಂಟೆಗಳಷ್ಟಾಗತ್ತೆ ಸೂರ್ಯೋದಯ ಸಮಯಕ್ಕೆ ಆ ಎಂಟು ಗಂಟೆಗಳನ್ನು ನಾವು ಕೂಡಿಸಿದರೆ ಎಷ್ಟು ಹೊತ್ತಾಗತ್ತೋ ಅಲ್ಲಿಗೆ ಆ ತಿಥಿ ಮುಗಿಯಿತು ಮುಂದಿನ ತಿಥಿ ಆರಂಭ ಆಯಿತು ಅಂತ ಅಭಿಪ್ರಾಯ ಅದನ್ನು ನಾನು ಮುಂದಕ್ಕೆ ಹೇಳ್ತೇನೆ ಒಟ್ಟಿನಲ್ಲಿ ಈ ರೀತಿಯಾಗಿ ಗಣಿತವನ್ನು ನಾವೇ ಮಾಡಿಕೊಳ್ಳೋದಕ್ಕೆ ಇದು ತುಂಬ ಅತ್ಯಂತ ತುಂಬ ಮುಖ್ಯವಾದದ್ದು ಒಂದು ವಿಗಳಿಗೆ ಅಂತ ಹೇಳಿದರೆ ಇಪ್ಪತ್ನಾಲ್ಕು ಸೆಕೆಂಡು ಎರಡೂವರೆ ವಿಗಳಿಗೆ ಅಂದರೆ ಒಂದು ಮಿನಿಟ್ ಆಗುತ್ತೆ ಆಮೇಲೆ ಎರಡೂವರೆ ಗಳಿಗೆಗೆ ಒಂದು ಗಂಟೆ ಆಗತ್ತೆ ಇದೇ ರೀತಿಯಲ್ಲಿ ಒಂದು ಗಳಿಗೆ ಅಂತ ಹೇಳಿದರೆ ಇಪ್ಪತ್ತ್ನಾಲ್ಕು ಮಿನಿಟ್ಸ್ ಆಗತ್ತೆ ಎರಡೂವರೆ ಗಳಿಗೆಗೆ ಒಂದು ಗಂಟೆ ಅಂತ ಅಂತಾಗತ್ತೆ ಐದು ಗಳಿಗೆಗಳಿಗೆ ಎರಡು ಗಂಟೆ ಹತ್ತು ಗಳಿಗೆಗಳಿಗೆ ನಾಲ್ಕು ಇಪ್ಪತ್ತಕ್ಕೆ ಎಂಟು ಮೂವತ್ತಕ್ಕೆ ಹನ್ನೆರಡು ಈ ರೀತಿಯಾಗಿ ನಮಗೆ ನೆನಪಲ್ಲಿಟ್ಟುಕೊಳ್ಳುವುದು ಕೂಡ ಅತ್ಯಂತ ಅವಶ್ಯಕ ಗಣಿತವನ್ನು ಸ್ವಲ್ಪ ಬೇಗನೆ ಮಾಡಬಹುದು ಇದೆಷ್ಟು ಕಾಲಕ್ಕೆ ಸಂಬಂಧಪಟ್ಟ ಹಾಗಾಯಿತು ಇನ್ನು ಪಂಚಾಂಗದ ಒಂದೊಂದು ಅವಯವಗಳನ್ನು ನೋಡೋಣ ನಾವು ವರ್ಷದಿಂದ ಆರಂಭಿಸಿ ಮತ್ತೆ ಮುಂದಕ್ಕೆ ಅಯನ ಋತು ಮಾಸ ಈ ಪ್ರಕಾರದಲ್ಲಿ ನಾವು ಸಾಗಬಹುದು ವರ್ಷಗಳಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಇಲ್ಲಿ ನಾವು ವ್ಯಾವಹಾರಿಕವಾದ ಸಾಮಾನ್ಯ ಶಕೆ ಅಂತ ಇವಾಗ ಹೇಳುವಂತಹ ವರ್ಷವನ್ನು ತೋರಿಸಿದ್ದಾರೆ ಇದು ಒಂದು ಪಂಚಾಂಗವನ್ನು ನಾನು ಸ್ಯಾಂಪಲ್ಗೆ ಹೇಳಿದ್ದೇನೆ ಬೇರೆ ಬೇರೆ ಪಂಚಾಂಗಗಳಲ್ಲಿ ಬರೆದಿರೋ ಜಾಗ ಬೇರೆ ಬೇರೆ ಇರುತ್ತೆ ಬಟ್ ಅಭಿಪ್ರಾಯ ಏನು ಸಾಧಾರಣವಾಗಿ ಹೆಚ್ಚಿನ ಪಂಚಾಂಗಗಳಲ್ಲಿ ಈ ಶಕ ವರ್ಷಗಳನ್ನು ಬಳಸಿರ್ತಾರೆ ಇದರಲ್ಲಿ ನಮ್ಮ ಅಂದರೆ ಸನಾತನ ಸಂಪ್ರದಾಯದಲ್ಲಿ ರೂಢಿಯಲ್ಲಿರುವಂಥದ್ದು ಶಾಲಿವಾಹನ ಶಕವರ್ಷ ಕಲಿವರ್ಷ ಮತ್ತು ವಿಕ್ರಮ ಶಕವರ್ಷ ಇದು ಮೂರು ಸನಾತನ ಸಂಪ್ರದಾಯದಲ್ಲಿರುವಂಥದ್ದು ಕಲಿವರ್ಷ ಕಲಿಯುಗಾದಿಯಿಂದ ಇವತ್ತಿನವರೆಗೆ ಎಷ್ಟು ವರ್ಷಗಳು ಕಳೆದಿವೆ ಈಗ ನಡೆಯುತ್ತಿರುವ ವರ್ಷ ಎಷ್ಟನೆಯದ್ದು ಅಂತ ಅದರಿಂದಾಗಿ ಐದು ಸಾವಿರದ ನೂರ ಇಪ್ಪತ್ನಾಲ್ಕು ಅದರಿಂದಾಗಿ ಉದಾಹರಣೆಗೆ ಮಹಾಭಾರತದ ಕಾಲ ಯಾವುದು ಅಥವಾ ತ್ರೇತಾಯುಗ ಯಾ ದ್ವಾಪರಯುಗ ಯಾವತ್ತು ಮುಗಿದದ್ದು ಅಂತ ಕೇಳಿದರೆ ಸಾಧಾರಣವಾಗಿ ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ ಮೂರನೆಯ ಶ ಸಹಸ್ರಮಾನ ಅಂತ ಹೇಳ್ತೇವೆ ಸಾಮಾನ್ಯ ಶಕಪೂರ್ವ ಮೂರು ಸಾವಿರ ಅಂತ ಹೇಳ್ತೇವೆ ಅದಕ್ಕೆ ಬೇಕಾದಂತಹ ಹಲವಾರು ಸಂವಾದಿಯಾದಂತಹ ಅಂಶಗಳು ಸಿಗತ್ತೆ ಒಟ್ಟು ಅದನ್ನು ಕೂಡ ನಾವು ಗಮನಿಸ್ಬೋದು ಅಂದರೆ ಸಾಮಾನ್ಯ ಶಕದ ನಂತರ ಎರಡು ಸಾವಿರ ವರ್ಷಗಳು ಅದಕ್ಕಿಂತ ಪೂರ್ವದಲ್ಲಿ ಮತ್ತೆ ಮೂರು ಸಾವಿರ ಒಟ್ಟಿಗೆ ಐದು ಸಾವಿರ ನಮಗೆ ಸಿಗುತ್ತೆ ಅದನ್ನು ಗಮನಿಸಬಹುದು ಆದರೆ ಸಂಖ್ಯೆ ಹೆಚ್ಚಾದಂತೆ ಆಗ್ತಾ ಹೋದ ಹಾಗೆ ಗಣಿತ ತುಂಬ ಕಷ್ಟ ಅದಕ್ಕೋಸ್ಕರ ಆಸನ್ನವಾದ ಅಂದರೆ ಸಮೀಪವರ್ತಿಯಾದಂತಹ ಅಂದರೆ ಕಾಲ ಅನಾದಿ ಅನಂತ ನಾವು ಯಾವುದಾದ್ರೂ ಒಂದನ್ನು ನಾವು ಮೈಲಿಗಲ್ಲಾಗಿ ನಾವು ಇಟ್ಕೊಳ್ಬೇಕಾಗತ್ತೆ ಅದಕ್ಕೆ ಮೈಲಿಗಲ್ಲಾಗಿ ನಾವು ಯಾರನ್ನು ಇಟ್ಕೊಳ್ಬೇಕು ಈ ನೆಲದಲ್ಲಿ ನಾನು ಆವಾಗ ಉಲ್ಲೇಖ ಮಾಡಿದಾಗ ಈ ನೆಲದಲ್ಲಿ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಸಮರ್ಥರಾದಂತಹ ವ್ಯಕ್ತಿಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಆ ದೃಷ್ಟಿಯಲ್ಲಿ ಎರಡು ಇಬ್ಬರು ಮಹಾಪುರುಷರನ್ನು ಇಲ್ಲಿ ಭಾರತೀಯ ಪಂಚಾಂಗಗಳಲ್ಲಿ ಗುರುತಿಸಿರ್ತಾರೆ ಅದರಲ್ಲಿ ಒಂದು ಉತ್ತರ ಭಾರತದಲ್ಲಿ ವಿಕ್ರಮ ಶಕ ವಿಕ್ರಮ ಸಂವತ್ ಅಂತಲೂ ಬಳಸಿರ್ತಾರೆ ಅದು ಪ್ರಸಿದ್ಧ ಇರುವಂಥದ್ದು ದಕ್ಷಿಣ ಭಾರತದಲ್ಲಿ ಶಾಲಿವಾಹನ ಶಕ ವರ್ಷ ಅಂತ ಹೇಳ್ತೇವೆ ಈ ಶಾಲಿವಾಹನ ಶಕ ಅಂದರೆ ಸ ಸಾತವಾಹನರು ಅಥವಾ ಶಾತವಾಹನರು ಎನ್ನುವುದನ್ನು ಇತಿಹಾಸದಲ್ಲಿ ನೋಡಿರಬಹುದು ಅದರಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಎನ್ನುವನು ಅವನು ಶಕರನ್ನು ಹಿಮ್ಮೆಟ್ಟಿಸಿದ ದಕ್ಷಿಣ ಭಾರತದ ಶಕರನ್ನು ಹಿಮ್ಮೆಟ್ಟಿಸಿದ ಕಾಲ ಅದು ಸಾಮಾನ್ಯ ಶಕದ ಇದರಲ್ಲಿ ನೋಡೋದಾದರೆ ಎಪ್ಪತ್ತೆಂಟನೇ ಮೊದಲನೇ ಶತಮಾನ ಸಾಮಾನ್ಯ ಶತ ಶಕದಲ್ಲಿ ಮೊದಲನೇ ಶತಮಾನ ಅಥವಾ ವರ್ಷದಲ್ಲಿ ಎಕ್ಸಾಕ್ಟ್ ಹೇಳೋದಾದರೆ ಎಪ್ಪತ್ತೆಂಟನೇ ವ ವರ್ಷ ಅದನ್ನು ಆರಂಭ ಬಿಂದುವಾಗಿಟ್ಟುಕೊಂಡು ವರ್ಷಗಳ ಗಣನೆಯನ್ನು ಹೇಳುವಂಥದ್ದು ಇಷ್ಟು ವರ್ಷಗಳು ಕಳೆದಿವೆ ಅಂತ ಹೇಳೋದು ಇದನ್ನು ಶಾಲಿವಾಹನ ಶಕವರ್ಷ ಅಂತ ಹೇಳೋದು ಶಾಲಿವಾಹನ ಎನ್ನುವುದಾಗಿ ಹೇಳುವಂಥದ್ದು ಇನ್ನು ಉತ್ತರ ಭಾರತೀಯರಿಗೆ ವಿಕ್ರಮಶಕ ಹೆಚ್ಚು ಪ್ರಿಯ ಯಾಕೆಂದರೆ ಅಲ್ಲಿ ಅವರು ವಿಕ್ರಮಾದಿತ್ಯ ರಾಜ ಅವನು ಶಕರನ್ನು ಹಿಮ್ಮೆಟ್ಟಿಸಿದಂತಹ ಕಾಲವನ್ನು ಮೈಲಿಗಲ್ಲಾಗಿಟ್ಟುಕೊಂಡು ಗ ಕಾಲಗಣನೆಯನ್ನು ಹೇಳುವಂಥದ್ದು ಸಾಮಾನ್ಯ ವಿಕ್ರಮ ಶಕ ಹೇಳುವಂಥದ್ದು ಇಲ್ಲಿ ನಾನು ಬರೆದೇನೆ ಸಾಮಾನ್ಯ ಶಕಕ್ಕೆ ಐವತ್ತಾರು ವರ್ಷಗಳನ್ನು ಕೂಡಿಸಿದರೆ ವಿಕ್ರಮಶಕ ಸಿಗುತ್ತೆ ಅರ್ಥಾತ್ ಸಾಮಾನ್ಯ ಶಕ ಪೂರ್ವ ಐವತ್ತಾರನೇ ವರ್ಷದಲ್ಲಿ ವಿಕ್ರಮಾದಿತ್ಯ ಶಕರನ್ನು ಹಿಮ್ಮೆಟ್ಟಿಸಿದ ಎನ್ನುವುದಾಗಿ ಪ್ರತೀತಿಯನ್ನು ಇಟ್ಟುಕೊಳ್ಬೇಕು ಈ ವಿಕ್ರಮಾದಿತ್ಯ ಯಾರು ಎನ್ನುವುದು ದೊಡ್ಡ ಸಾಧಾರಣವಾಗಿ ಹಲವಾರು ರಾಜರುಗಳು ವಿಕ್ರಮಾದಿತ್ಯ ಎನ್ನುವ ಹೆಸರಿನಿಂದ ಉಲ್ಲೇಖಿಸಲ್ಪಟ್ಟದ್ದು ಕಾಣಬಹುದು ಎರಡನೇ ಚಂದ್ರಗುಪ್ತ ಅಂತ ಹೇಳ್ತಾರೆ ಆದರೆ ಎರಡನೇ ಚಂದ್ರಗುಪ್ತನ ಕಾಲ ತುಂಬ ನಂತರ ಮೂರನೇ ಅಥವಾ ನಾಲ್ಕು ಸಾಮಾನ್ಯ ಶಕದ ಪ್ರಕಾರ ಮೂರನೇ ಅಥವಾ ನಾಲ್ಕನೇ ಶತಮಾನಕ್ಕೆ ಬರುತ್ತೆ ಆದ್ದರಿಂದಾಗಿ ಮತ್ತೊಂದು ಸಲ ಆದರೆ ಒಟ್ಟು ವಿಕ್ರಮಾದಿತ್ಯನ ಕಾಲವನ್ನು ಇದಾಗಿ ತಗೊಂಡು ಮತ್ತು ವಿಕ್ರಮ ಶಕ ಎನ್ನುವುದಾಗಿ ಗುರುತಿಸುವಂತಹ ಪ್ರವೃತ್ತಿಯಂತೂ ಬಹಳಷ್ಟು ಕಾಲದಿಂದ ನಮ್ಮಲ್ಲಿದೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳಿಂದ ನಮ್ಮಲ್ಲಿದೆ ಅದನ್ನು ನಾವು ಗಮನಿಸಬಹುದು ಇದಿಷ್ಟು ನಮ್ಮ ಸಂಪ್ರ ಅಂದರೆ ಸನಾತನ ಸಂಪ್ರದಾಯಕ್ಕೆ ಸಂಬಂಧಿಸಿದಂಥದ್ದಾಯಿತು ಇನ್ನು ಮಹಾವೀರ ಶಕ ವರ್ಷ ಎನ್ನುವುದು ಜೈನ ಸಂಪ್ರದಾಯದಲ್ಲಿರುವಂಥದ್ದು ಮತ್ತು ಜೈನರಲ್ಲಿ ಕಾರ್ತಿಕ ಶುಕ್ಲ ಪಕ್ಷಕ್ಕೆ ಅವರಲ್ಲಿ ಹೊಸ ವರ್ಷ ಎನ್ನುವಂತಹ ಸಂಪ್ರದಾಯವೂ ಕೂಡ ಇದೆ ಇನ್ನು ಕೊಲ್ಲಂ ಶಕ ಎನ್ನುವುದು ಕೇರಳದಲ್ಲಿ ಪ್ರಸಿದ್ಧಿಯಲ್ಲಿರುವಂಥದ್ದು ಫಸಲಿ ಮತ್ತು ಹಿಜರಿ ಎನ್ನುವುದು ಎರಡೂ ಕೂಡ ಇಸ್ಲಾಂನಲ್ಲಿ ಇದರಲ್ಲಿರುವಂಥದ್ದು ಹಿಜರಿ ಎನ್ನುವುದು ಅವರ ಮುಖ್ಯ ಧಾರ್ಮಿಕ ಪಂಚಾಂಗ ಅಲ್ಲಿ ನೀವು ವರ್ಷವನ್ನು ಕಾಣಬಹುದು ಹಿಜರೆಯಲ್ಲಿ ಈಗ ನಡೀತಾ ಇರುವಂಥ ಸಾವಿರದ ನಾಲ್ನೂರ ನಲ್ವತ್ನಾಲ್ಕು ನಲವತ್ತೈದು ಮೊಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದೀನಕ್ಕೆ ತಮ್ಮ ಅನುಯಾಯಿಗಳ ಜೊತೆಯಲ್ಲಿ ಹೋದಂತಹ ಕಾಲ ಅದು ಸಾಧಾರಣ ಸಾಮಾನ್ಯ ಶಕದಲ್ಲಿ ಏಳನೇ ಶತಮಾನ ಆಗುತ್ತೆ ಆರುನೂರು ಚಿಲ್ಲರೆ ಅಲ್ಲಿಂದ ಅವರ ಕಾಲಗಣನೆ ಆರಂಭ ಆಗುವಂಥದ್ದು ಇಸ್ಲಾಂನಲ್ಲಿ ಕಾಲಗಣನೆ ಆರಂಭ ಆಗುವಂಥದ್ದು ಆದ್ದರಿಂದಾಗಿ ಹಿಜರಿ ವರ್ಷ ಈ ರೀತಿಯಾಗಿ ಇರುತ್ತೆ ಮತ್ತು ಅವರಲ್ಲೇ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅದು ಹಿಜರೆಯಲ್ಲಿ ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಫಸಲಿ ಅನ್ನುವಂಥ ಒಂದು ಪದ್ಧತಿಯನ್ನು ಕೂಡ ಇಟ್ಟುಕೊಂಡು ಫಸಲಿ ಕ್ಯಾಲೆಂಡರ್ ಅಂತ ಬೇರೆ ಒಂದು ಇಟ್ಕೊಂಡ್ರು ಇನ್ನು ಬಸವೇಶ್ವರ ಶಕವರ್ಷವನ್ನು ಕೂಡ ನಾವು ಉಲ್ಲೇಖಿಸಿದ್ದನ್ನು ಕಾಣಬಹುದು ಒಟ್ಟಿನಲ್ಲಿ ನಮಗೆ ಸಂಬಂಧಪಟ್ಟದ್ದು ಈ ಮೂರನ್ನು ನಾವು ಗಮನಿಸಿಕೊಳ್ಳಬೇಕು ಇಷ್ಟು ಶಕ ಎನ್ನುವುದಕ್ಕೆ ಸಂಬಂಧಪಟ್ಟದ ಸಂಬಂಧಪಟ್ಟ ಹಾಗಾಯಿತು ಇನ್ನು ಸಂವತ್ಸರದ ಹೆಸರುಗಳು ಅರುವತ್ತು ಹೆಸರುಗಳು ಅದು ಹೇಗೂ ಪ್ರಸಿದ್ಧವಾಗೇ ಇರೋದಾದ್ರಿಂದಾಗಿ ನಾನು ಇಲ್ಲಿ ಮತ್ತೆ ಉಲ್ಲೇಖ ಮಾಡ್ತಾ ಇಲ್ಲ ನಾಳೆ ಸಮಯ ಸಿಕ್ಕಿದರೆ ಅದರಲ್ಲಿ ಕೆಲವೆಲ್ಲ ನಾವು ಅಪಪ್ರಯೋಗ ಮಾಡ್ತಾ ಇದ್ದೇವೆ ವಸ್ತುತಃ ಹೇಮಲಂಬಿಯನ್ನು ಹೇವಿಳಂಬಿ ಅಂತಲೇ ಹೇಳೋದು ತುಂಬ ಕಡೆಗಳಲ್ಲಿದೆ ಅಂಥದ್ರಲ್ಲಿ ಯಾವುದು ಸರಿಯಾದದ್ದು ಎನ್ನುವುದನ್ನು ನಾಳೆ ಒಂದು ಸಲ ಟೇಬಲ್ನಲ್ಲಿ ತೋರಿಸ್ತೇನೆ ನಾನು ಇನ್ನು ನಾವು ವರ್ಷಾರಂಭಕ್ಕೆ ಹೋಗ್ಬೋದು ನಮ್ಮಲ್ಲಿ ಎರಡು ವಿಧವಾದಂತಹ ಕ್ಯಾಲೆಂಡರ್ ಇದೆ ಅಂದರೆ ಎರಡು ವಿಧವಾದಂತಹ ರೀತಿಗಳು ಇವೆ ಅರ್ಥ ಅಥವಾ ಎರಡು ವಿಧವಾದಂತಹ ಸಂಪ್ರದಾಯ ನಮ್ಮಲ್ಲಿ ರೂಢಿಯಲ್ಲಿರುವಂಥದ್ದು ಒಂದು ಸೌರಮಾನ ಮತ್ತೊಂದು ಚಾಂದ್ರಮಾನ ಸೂರ್ಯನ ಗತಿಯನ್ನು ಇಟ್ಟುಕೊಂಡು ಕಾಲಗಣನೆಯನ್ನು ಮಾಡುವಂಥದ್ದು ವರ್ಷ ಮಾಸ ಗಣನೆಯನ್ನು ಮಾಡುವಂಥದ್ದು ಸೌರಮಾನ ಮಾನ ಅಂತ ಹೇಳಿದ್ರೆ ಅಳತೆಗೋಲು ಸೌರಮಾನ ಅಂತ ಹೇಳಿದರೆ ಸೂರ್ಯನಿಗೆ ಸಂಬಂಧಪಟ್ಟದ್ದು ಸೌರ ಸೌರಮಾನ ಅಂತ ಹೇಳಿದರೆ ಸೂರ್ಯನನ್ನು ಅಳತೆಗೋಲಾಗಿಟ್ಟುಕೊಂಡು ನಾವು ಯಾವ ಕಾಲಗಣನೆಯನ್ನು ಮಾಡ್ತೇವೆ ಅದು ಸೌರಮಾನ ಚಂದ್ರನನ್ನು ಅಳತೆಗೋಲಾಗಿಟ್ಟುಕೊಂಡು ಯಾವ ಕಾಲಗಣನೆಯನ್ನು ಮಾಡ್ತೇವೆ ಅದು ಚಾಂದ್ರಮಾನ ಈ ರೀತಿಯಾಗಿ ಎರಡು ಇರುವಂಥದ್ದು ಇದರಲ್ಲಿ ಚೈತ್ರ ಶುಕ್ಲ ಪ್ರತಿಪತ್ತಿನಿಂದ ಚಾಂದ್ರ ವರ್ಷ ಆರಂಭ ಆಗುತ್ತೆ ಆಮೇಲೆ ಮೇಷ ಸಂಕ್ರಾಂತಿಯ ಮರುದಿವಸದಿಂದ ಸೌರ ವರ್ಷದ ಆರಂಭ ಆಗುತ್ತೆ ಇದು ಎಲ್ಲರಿಗೂ ಕೂಡ ಪರಿಚಿತವಾಗಿ ಇರುವಂಥದ್ದು ಸಾಧಾರಣವಾಗಿ ನೀವು ಕರ್ನಾಟಕದ ಕರಾವಳಿ ಪ್ರಾಂತಕ್ಕೆ ಹೋದರೆ ಸೌರಮಾನದ ಆದ ರೂಢಿಯಲ್ಲೇ ಇರುವಂಥದ್ದು ಇಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿರ್ಬೋದು ಅಥವಾ ಕರ್ನಾಟಕದ ಬೇರೆ ಪ್ರಾಂತಗಳು ಇದನ್ನು ತೆಲುಗು ಮಾತನಾಡೋ ಆಂಧ್ರ ಪ್ರದೇಶ ಅಥವಾ ಬೇರೆ ಭಾಗಗಳು ಮಹಾರಾಷ್ಟ್ರ ಇತ್ಯಾದಿಗಳಲ್ಲಿ ಚಾಂದ್ರಮಾನವೇ ಪ್ರಸಿದ್ಧಿಯಲ್ಲಿರುವಂಥದ್ದು ಅದೇ ನಾವು ಕರಾವಳಿಯಲ್ಲಿ ಸಾಕ್ತೇವೆ ಅಂತ ಆದರೆ ಈ ಭಾರತದ ದಕ್ಷಿಣವನ್ನು ತಲೆಯಲ್ಲಿಟ್ಟುಕೊಳ್ಳಿ ನೀವು ಕರಾವಳಿಯಲ್ಲಿ ದಕ್ಷಿಣ ಕನ್ನಡವನ್ನು ಇಟ್ಟುಕೊಂಡು ಕೇರಳ ಆಮೇಲೆ ಈ ಕಡೆ ತಮಿಳ್ನಾಡು ಒರಿಸ್ಸಾ ನಾರ್ತ್ ಈಸ್ಟ್ ಗುವಾಹಟಿ ಅಲ್ಲಿಗೆಲ್ಲ ಹೋದರೆ ಇಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಸೌರಮಾನ ಇರುವಂಥದ್ದು ನೆನಪಿಟ್ಟುಕೊಳ್ಳಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಎನ್ನುವ ದೃಷ್ಟಿಯಿಂದಾಗಿ ನಾನು ಹೇಳ್ತಾ ಇರೋದು ಸಾಧಾರಣವಾಗಿ ಎಲ್ಲ ಕಡೆಗಳು ಸಮುದ್ರ ತೀರದಲ್ಲಿರುವವರಿಗೆ ಸೌರಮಾನ ಪ್ರಿಯವಾಗಿರ್ತದೆ ಅಂದರೆ ಸೌರಮಾನ ಪ್ರಿಯ ಅಂತ ಹೇಳಿದ್ರೆ ಸೌರಮಾನದ ಆಚರಣೆ ಇದೆ ಅಂತ ನೆನ ನೆನಪಿಟ್ಟುಕೊಳ್ಬೋದು ಆದ್ದರಿಂದಾಗಿ ನೀವು ನೋಡಿ ಈ ಮೇಷ ಸಂಕ್ರಾಂತಿಯ ದಿವಸ ಇದೆಯಲ್ಲ ಅದರ ಮರು ದಿವಸ ಕೇರಳದಲ್ಲಿ ವಿಷು ಅಂತ ಹೇಳ್ತಾ ಹೇಳ್ತಾರೆ ತುಳು ಪ್ರಾಂತದಲ್ಲಿ ಬಿಸು ಪರ್ಬ ಅಂತ ಹೇಳೋದು ಈ ವಿಷು ಎನ್ನುವುದೇ ಬಿಸು ಎನ್ನುವುದಾಗಿ ರೂಪಾಂತರವನ್ನು ಪಡೆದುಕೊಂಡಿರುವುದು ಅದನ್ನೇ ನೀವು ಆ ಕಡೆ ಅಸ್ಸಾಂ ಇತ್ಯಾದಿ ಕಡೆಗಳಿಗೆ ಹೋದರೆ ಅವರು ಬಿಹು ಅಂತ ಹೇಳ್ತಾರೆ ಈ ವಕಾರ ಬಕಾರ ಆಯಿತು ಬಿಶ್ ವಿ ಅನ್ನೋದು ಬಿ ಆಯಿತು ಶೂ ಎನ್ನುವಲ್ಲಿ ಹಕಾರ ಹಕಾರಾಂಶ ಇದೆ ಆದ್ದರಿಂದಾಗಿ ಅದು ಬಿಹು ಅಂತ ಉಳ್ಕೊಂಡಿತ್ತು ಶ ಸಕಾರಾಂಶ ಹೋಗಿಬಿಟ್ಟು ಹಕಾರಾಂಶ ಅಷ್ಟೇ ಉಳ್ಕೊಂಡು ಬಿಡ್ತು ಬಿಹು ಅಂತ ಆಯಿತು ಒಟ್ಟಿನಲ್ಲಿ ಭಾರತದ ಏಕತ್ವವನ್ನು ಕೂಡ ನಾವು ಕಾಣಬಹುದು ಮತ್ತು ಎರಡು ವಿಧವಾದಂತಹ ಪಂಚಾಂಗಗಳು ಕೂಡ ರೂಢಿಯಲ್ಲಿರುವುದನ್ನು ನಾವು ಕಾಣಬಹುದು ಈ ಅಂಶಗಳಿಂದ ಇದು ಮುಖ್ಯವಾದದ್ದು ಇನ್ನು ವಸ್ತುತಃ ಆ ವಿಷು ಎನ್ನುವುದಿದೆಯಲ್ವಾ ಅದು ಬಂದಿರೋದು ವಿಷುವತ್ ಎನ್ನುವಂತಹ ಶಬ್ದದಿಂದ ವಿಷು ವಿಷುವ ವಿಷುವತ್ ಎನ್ನುವುದು ಈಕ್ವಿನಾಕ್ಸ್ ಅಂತ ಹೇಳ್ತೇವೆ ಈ ಹಗಲು ರಾತ್ರಿಗಳು ಸಮಪ್ರಮಾಣದಲ್ಲಿರುವಂತಹ ದಿವಸವನ್ನು ನಾವು ಈಕ್ವಿನಾಕ್ಸ್ ಅಂತ ಹೇಳ್ತೇವಲ್ವಾ ಅದು ಮಾರ್ಚ್ ಇಪ್ಪತ್ತನೇ ತಾರೀಕು ಮೊನ್ನೆ ಅಷ್ಟೇ ಬಂದದ್ದು ಈಕ್ವಿನಾಕ್ಸ್ ಇದ್ದು ಎರಡು ವಿಶೇಷತೆಗಳು ಏನು ಕೇಳಿದರೆ ಒಂದು ರಾತ್ರಿ ಹಗಲುಗಳು ಸಮ ಪ್ರಮಾಣದಲ್ಲಿರುವಂಥದ್ದು ಇನ್ನೊಂದು ಸೂರ್ಯ ಸ್ಫುಟವಾದಂತಹ ಪೂರ್ವ ಪಶ್ಚಿಮಗಳಲ್ಲಿ ಉದಿಸಿ ಅಸ್ತಮಿಸುವುದು ಹೊಸ ಉಳಿದ ದಿವಸಗಳಲ್ಲಿ ಸ್ಫುಟವಾದಂತಹ ಪೂರ್ವ ಪಶ್ಚಿಮಗಳಲ್ಲಿ ಉದಿಸೋ ಉದಿಸುವುದಿಲ್ಲ ಒಂದು ಆ ಕಡೆ ಸ್ವಲ್ಪ ಉತ್ತರಕ್ಕೂ ದಕ್ಷಿಣಕ್ಕೂ ಇರ್ತಾನೆ ವಿಶುವ ದಿನಗಳಲ್ಲಿ ಅಥವಾ ಈಕ್ಯುನಾಕ್ಸ್ಗಳಲ್ಲಿ ಮಾತ್ರ ಸೂರ್ಯ ಸ್ಫುಟ ಪೂರ್ವದಲ್ಲಿ ಉದಿಸುವುದು ಈ ಈಕ್ವನಾಕ್ಸಿಗೆ ನಮ್ಮಲ್ಲಿರುವಂತಹ ಶಬ್ದ ವಿಷುವತ್ ಎನ್ನುವುದು ವೈದಿಕ ವಾಂಗ್ಮಯದಿಂದಲೇ ನಮಗೆ ಆ ಶಬ್ದ ಸಿಗತ್ತೆ ವಿಷುವಂತ ಮಧ್ಯೆ ಸಂವತ್ಸರಸ್ಯ ಅಂತ ವೈದಿಕ ವಾಂಗ್ಮಯದಲ್ಲೇ ಕಾಣಬಹುದು ನಾವು ಈ ವಿಷುವತ್ ಎನ್ನುವುದು ವಿಷು ಎನ್ನುವುದಾಗಿ ಸಂಕ್ಷೇಪ ರೂಪವನ್ನು ಪಡೆದುಕೊಂಡಿದೆ ವಸ್ತುತಃ ವರಾಹಮೀರಾಚಾರ್ಯರ ಕಾಲದಲ್ಲಿ ಆ ವಿಷುವತ್ ದಿನ ಈಕ್ವನಾಕ್ಸ್ ಎನ್ನುವುದು ಮೇಷ ಸಂಕ್ರಾಂತಿಯ ದಿವಸವೇ ಆಗ್ತಾ ಇತ್ತು ಈಗ ಪ್ರೆಸಿಷನ್ ಅಂತ ಹೇಳ್ತೇವಲ್ವ ಆ ಕಾರಣದಿಂದಾಗಿ ಭೂಮಿಯ ಮೂರನೇ ಗತಿ ಆ ಕಾರಣದಿಂದಾಗಿ ಅದು ಹಿಮ್ಮುಖವಾಗಿ ಚಲಿಸ್ತಾ ಈಗ ಮೊದಲೇ ನಾವು ವಿಶುವ ದಿನವನ್ನು ನಾವು ಕಾಣ್ತೇವೆ ಒಟ್ಟು ಇಷ್ಟು ಅಂಶಗಳನ್ನು ಕೂಡ ನಾವು ಈ ವಿಷು ಅಥವಾ ಸೌರ ಯುಗಾದಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಿಕೊಳ್ಬೋದು ಇದು ವರ್ಷಾರಂಭಕ್ಕೆ ಸಂಬಂಧಪಟ್ಟ ಹಾಗಾಯಿತು ವರ್ಷಕ್ಕೆ ಸಂಬಂಧಪಟ್ಟ ಹಾಗಾಯಿತು ಇನ್ನು ಅಯನ ಎನ್ನುವುದು ನಮ್ಮ ಪಂಚಾಂಗದಲ್ಲಿ ಅಥವಾ ಕ್ಯಾಲೆಂಡರ್ನಲ್ಲಿ ಮತ್ತೊಂದು ಅತ್ಯಂತ ಮುಖ್ಯವಾದಂತಹ ಕಾಲ ವಿಭಾಗ ನಾವು ಸಾಧಾರಣವಾಗಿ ಈ ದೇವತಾ ಪ್ರತಿಷ್ಠೆ ಅಥವಾ ಉಪನಯನ ಗೃಹ ಪ್ರವೇಶ ಇವುಗಳಿಗೆಲ್ಲ ಉತ್ತರಾಯಣವೇ ಆಗಬೇಕು ಅಂತ ನೋಡ್ತೇವೆ ಇನ್ನು ಭೀಷ್ಮಾಚಾರ್ಯರು ಕೂಡ ಉತ್ತರಾಯಣವನ್ನು ಪ್ರತೀಕ್ಷೆ ಮಾಡಿದರೂ ಹಸುನಿಗುವುದಕ್ಕೆ ಎನ್ನುವುದನ್ನು ಕೂಡ ನಾವು ಕಾಣ್ತೇವೆ ಹಾಗಿದರೆ ಇದು ಉತ್ತರಾಯಣ ಮತ್ತು ದಕ್ಷಿಣಾಯಣ ಏನು ಅಂತ ಸ್ವಲ್ಪ ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಮತ್ತೊಂದು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನಂದರೆ ನಮ್ಮ ಎಲ್ಲ ಕಾಲ ಗಣನ ಕಾಲ ಅಲ್ವಾ ಈ ವರ್ಷ ಇರಬಹುದು ಅಥವಾ ತಿಂಗಳು ಇರಬಹುದು ಋತು ಇರಬಹುದು ಮುಂದಕ್ಕೆ ಮಾಸ ತಿಥಿ ಇವುಗಳೆಲ್ಲವೂ ಕೂಡ ಖಗೋಳದಲ್ಲಿ ಆಕಾಶದಲ್ಲಿ ನಡೆಯುವಂತಹ ಕ್ರಿಯೆಗಳಿಗೆ ಅಥವಾ ಸ್ಥಿತಿಗತಿಗಳಿಗೆ ನೇರವಾಗಿ ಸಂಬಂಧವನ್ನು ಹೊಂದಿರುವಂಥದ್ದು ಇದು ತುಂಬ ಮುಖ್ಯ ಜ್ಯೋತಿಷಾಸ್ತ್ರ ಕಾಲಗಣನೆಗೆ ಸ್ವೀಕರಿಸಿರುವ ಸ್ವೀಕರಿಸಿರುವುದು ಆಕಾಶಕಾಯಗಳ ಸ್ಥಿತಿ ಮತ್ತು ಗತಿ ಆಕಾಶಕಾಯಗಳು ಅಂತ ಹೇಳಿದ್ರೆ ಗ್ರಹ ನಕ್ಷತ್ರಗಳು ಅವುಗಳನ್ನು ಆಶ್ರಯಿಸಿಕೊಂಡೇ ಪ್ರತಿಯೊಂದನ್ನು ಕೂಡ ತಿಥಿ ಅಂದರೆ ಏನು ಅದಕ್ಕೆ ನಾನೊಂದು ಆಕಾಶದಲ್ಲಿ ತೋರಿಸಬಲ್ಲೆ ನಾನು ಸೂರ್ಯಚಂದ್ರರ ಅಂತರವೇ ತಿಥಿ ತಿಂಗಳು ಅಂದರೆ ಏನು ನೋಡಿ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆ ಅಲ್ಲಿಯೂ ಕೂಡ ನಾವು ಸೂರ್ಯಚಂದ್ರರ ಒಂದು ಯೋಗದಿಂದ ಮತ್ತೊಂದು ಯೋಗದವರೆಗೆ ಹೇಳಿ ನಾವು ತೋರಿಸಬಲ್ಲೆವು ನಾವು ಇದು ತುಂಬ ಮುಖ್ಯ ಅಂದರೆ ನಮ್ಮ ಚಿಂತನೆ ಎಷ್ಟು ತರ್ಕಬದ್ಧವಾಗಿ ತರ್ಕ ನಿಷ್ಠುರವಾಗಿ ಚಿಂತನೆಗಳು ನಡೆದಿತ್ತು ಒಂದೊಂದು ಕಾಲದ ಅವಯವಗಳನ್ನು ಗುರುತಿಸುವಲ್ಲಿ ಎನ್ನುವುದಕ್ಕೂ ಕೂಡ ತುಂಬ ಒಳ್ಳೆಯ ಆದ್ದರಿಂದಾಗಿ ಭಾರತೀಯರು ಎಷ್ಟು ತರ್ಕಶುದ್ಧರಾಗಿದ್ದರು ನಮ್ಮಲ್ಲಿ ನಂಬಿಕೆಗಳೂ ಇತ್ತು ಅದರ ಜೊತೆಯಲ್ಲಿ ತರ್ಕಶುದ್ಧತೆಯೂ ಇತ್ತು ತರ್ಕಬದ್ಧತೆಯೂ ಇತ್ತು ಎನ್ನುವುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಪಂಚಾಂಗದ ಪರಿಜ್ಞಾನ ತುಂಬ ಒಳ್ಳೆಯದು ಅದನ್ನು ತಿಳ್ಕೊಳ್ಳೋದಕ್ಕಷ್ಟೇ ಅಷ್ಟೇ ಅಲ್ಲ ಮುಂದಿನ ಪೀಳಿಗೆಗಳಿಗೆ ನಾವು ಹೇಳುವುದಕ್ಕೂ ಕೂಡ ಪಂಚಾಂಗದ ಪರಿಜ್ಞಾನ ತುಂಬ ಉಪಕಾರಕವಾದದ್ದು ಮತ್ತು ತುಂಬ ಹೆಚ್ಚು ನಮಗೆ ಅದು ಮನಸ್ಸಿಗೆ ಮುಟ್ಟುವಂಥದ್ದು ಎನ್ನುವುದನ್ನು ನಾವು ಗಮನಿಸಬಹುದು ಇನ್ನು ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂದರೆ ಏನು ಅಂತ ನಾವು ನೋಡೋಣ ನಾನು ಆವಾಗಲೇ ಹೇಳಿದ ಹಾಗೆ ಸೂರ್ಯನು ಸ್ಫುಟ ಬಿಂದುವಿನಲ್ಲಿ ಉದಿಸುವುದು ವರ್ಷದಲ್ಲಿ ಎರಡು ದಿವಸ ಮಾತ್ರ ಅದನ್ನು ಈಕ್ವಿನಾಕ್ಸ್ ಅಂತ ಹೇಳ್ತೇವೆ ನಾವು ಉಳಿದ ದಿವಸಗಳಲ್ಲಿ ಒಂದೋ ಅವನು ಕ್ರಮೇಣ ಉತ್ತರ ಉತ್ತರಕ್ಕೆ ಹೋಗ್ತಾ ಇರ್ತಾನೆ ಇಲ್ಲ ಅಂತ ಆದರೆ ದಕ್ಷಿಣ ದಕ್ಷಿಣಕ್ಕೆ ಹೋಗ್ತಾ ಇರ್ತಾನೆ ಇದಕ್ಕೆ ಕಾರಣ ಇಲ್ಲಿ ಎರಡು ವೃತ್ತಗಳನ್ನು ತೋರಿಸಿದ್ದೇನೆ ನಾವು ಸಾಧಾರಣವಾಗಿ ನಾವು ಹೇಳ್ತೇವೆ ಭೂಮಿ ಇಪ್ಪತ್ತ ಮೂರುವರೆ ಡಿಗ್ರಿ ವಾಲಿಕೊಂಡಿದೆ ಅಂತ ಹೇಳಿ ನಾವು ವಯಸ್ಸಾದವರಿದ್ದೀರಿ ಅದರಿಂದಾಗಿ ಕೆಲವು ಹಳೆಯ ಜ್ಞಾನವನ್ನು ಕೂಡ ನೆನಪು ಮಾಡಿಕೊಳ್ಳಬಹುದು ಭೂಮಿ ಇಪ್ಪತ್ತ್ ಡಿಗ್ರಿ ವಾಲಿಕೊಂಡಿದೆ ಅಂತ ಹೇಳ್ತೇವಲ್ವ ವಾಲಿಕೊಂಡಿದೆ ಅಂತ ಹೇಳಿದ ಕೂಡಲೇ ಯಾವುದರಿಂದ ವಾಲಿಕೊಂಡದ್ದು ಎನ್ನುವ ಪ್ರಶ್ನೆ ಮೊದಲು ನಾವು ಹಾಕ್ಕೊಳ್ಬೇಕು ಯಾವತ್ತೂ ಕೂಡ ವಾಲಿಕೊಂಡಿರುವುದು ಅಂತ ಹೇಳಿದ್ರೆ ಯಾವುದಾದರೂ ರುಜುವಾದದ್ದನ್ನು ನಾವು ಗುರುತಿಸಿಕೊಳ್ಬೇಕಲ್ವಾ ಯಾವುದು ರುಜುವಾದದ್ದು ಕೇಳಿದರೆ ಇದು ಪ್ರಾಚೀನ ಅಭಿಪ್ರಾಯದ ರೀತಿಯಲ್ಲಿ ಈ ಚಿತ್ರ ಇದೆ ಅಥವಾ ನಮಗೆ ಭೂಮಿಯಿಂದ ನಮಗೆ ಹೇಗೆ ಕಾಣಿಸ್ತದೆ ಎನ್ನುವಂತಹ ಅಭಿಪ್ರಾಯದಲ್ಲಿದೆ ಅಥವಾ ಭೂಮಿಯಿಂದ ಹೇಗೆ ಸ್ಥಿತಿ ಹೇಗಿದೆ ಎನ್ನುವ ಅಭಿಪ್ರಾಯದಲ್ಲಿದೆ ಈ ಭೂಮಿಯ ಸಮಭಾಜಕ ವೃತ್ತ ಅಥವಾ ಈಕ್ವೇಟರ್ ಅಂತ ನಾವು ಯಾವುದನ್ನು ಹೇಳ್ತೇವೋ ಅದನ್ನು ಆಕಾಶದಲ್ಲಿ ನಾವು ಕಲ್ಪಿಸಿಕೊಂಡೆ ಉಂಟಾದರೆ ಅಷ್ಟು ಅಲ್ಲಿಯವರೆಗೆ ವ್ಯಾಪಿಸಿಕೊಂಡು ನಾವು ಕಲ್ಪಿಸಿಕೊಂಡೆ ಉಂಟಾದರೆ ಆ ವೃತ್ತ ಸೆಲೆಸ್ಟಿಯಲ್ ಈಕ್ವೇಟರ್ ಎನ್ನುವುದಾಗಿ ಹೆಸರು ಈ ಸೆಲೆಸ್ಟಿಯಲ್ ಈಕ್ವೇಟರ್ ನಮ್ಮ ನಮ್ಮ ಸ್ಫುಟ ಪೂರ್ವ ದಿಕ್ಕು ಮತ್ತು ಸ್ಫುಟ ಪಶ್ಚಿಮ ದಿಕ್ಕುಗಳಲ್ಲಿ ಅದು ಇರುತ್ತೆ ಮತ್ತು ಖ ಖಮಧ್ಯದಲ್ಲಿ ನಮ್ಮ ಅಕ್ಷಾಂಶದಷ್ಟು ದಕ್ಷಿಣಕ್ಕೆ ವಾಲಿಕೊಂಡಿರುತ್ತೆ ನಾವು ನಿರಕ್ಷ ದೇಶದಲ್ಲಿ ಅರ್ಥಾತ್ ಅಕ್ಷಾಂಶ ಇಲ್ಲದೇ ಇರುವಂತಹ ಸ್ಥಾನದಲ್ಲಿ ನಾವಿದ್ದೇವೆ ಅಂತಾದರೆ ಕ ಸರಿಯಾಗಿ ನಮ್ಮ ನಡುನೆತ್ತಿಯಲ್ಲಿ ಹಾದು ಹೋಗುವಂತಹ ವೃತ್ತ ನಾವು ಅಕ್ಷ ಅಕ್ಷಾಂಶ ಇರುವಂತಹ ದೇಶಗಳಲ್ಲಿ ನಾವಿದ್ದೇವೆ ಅಂತ ಆದರೆ ಅದು ಅಕ್ಷಾಂಶದಷ್ಟು ದಕ್ಷಿಣಕ್ಕೆ ವಾಲಿಕೊಂಡಿರ್ತದೆ ನಮ್ಮ ಅಕ್ಷಾಂಶ ಹನ್ನೆರಡು ಡಿಗ್ರಿ ಅಂತ ಆದರೆ ನಮ್ಮ ನಡುನೆತ್ತಿಯಿಂದ ಹನ್ನೆರಡು ಡಿಗ್ರಿಯಷ್ಟು ವಾಲಿಕೊಂಡಿರುತ್ತೆ ಇದು ಸೆಲೆಸ್ಟಿಯಲ್ ಇಕ್ವೇಟರ್ ಅಂತ ಹೇಳ್ತೇವೆ ಇದಕ್ಕೆ ಪ್ರಾಚೀನರ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೆ ನಾನು ಈಗ ನಾವು ಇಪ್ಪತ್ತ್ಮೂರುವರೆ ಅಂತ ಹೇಳ್ತೇವೆ ಪ್ರಾಚೀನರು ಇಪ್ಪತ್ನಾಲ್ಕು ಡಿಗ್ರಿ ಅಂತ ಹೇಳಿ ಅದನ್ನು ಗುರುತಿಸಿದ್ರು ಇದಕ್ಕೂ ಕ್ರಾಂತಿ ಅಂತ ಅಂದರೆ ಈ ಸೆಲೆಸ್ಟಿಯಲ್ ಈಕ್ವೇಟರಿಂದ ಎಕ್ಲಿಪ್ಟಿಕ್ ಎಷ್ಟು ಅಂತರಿತವಾಗಿದೆ ಅದನ್ನು ಕ್ರಾಂತಿ ಎನ್ನುವಂತಹ ಶಬ್ದದಿಂದ ಗುರುತಿಸ್ತಾ ಇದ್ದರು ಎಕ್ಲಿಪ್ಟಿಕ್ ಅಂತ ಏನು ಹೇಳ್ತೇವೆ ಇದಕ್ಕೆ ಕ್ರಾಂತಿ ವೃತ್ತ ಎನ್ನುವುದಾಗಿ ಶಬ್ದ ಅಂದರೆ ಭೂಮಿಯಿಂದ ನಾವು ನೋಡುವಂತಾದರೆ ಸೂರ್ಯ ಸಂಚರಿಸುವಂತಹ ವೃತ್ತ ಅದನ್ನು ಕ್ರಾಂತಿ ವೃತ್ತ ಅಂತ ಹೇಳೋದು ಇದು ಪ್ರಾಚೀನರ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದ್ದೇನೆ ಸೂರ್ಯ ಚಲಿಸುವುದಿಲ್ಲ ಅದನ್ನೆಲ್ಲ ಬೇರೆ ಮತ್ತೆ ಮುಂದಕ್ಕೆ ಚಲಿಸಿ ಇದು ಮಾಡ್ಬೋದು ಒಟ್ಟೆ ಭೂಮಿಯಿಂದ ನಾವು ನೋಡುವಾಗ ಹೇಗೆ ಕಾಣಿಸ್ತದೆ ಈ ಕ್ರಾಂತಿ ವೃತ್ತದಲ್ಲೇ ನಾವು ರಾಶಿಗಳನ್ನು ನಕ್ಷತ್ರಗಳನ್ನು ಗುರುತಿಸುವಂತಹದ್ದು ಇದಿಷ್ಟು ಕ್ರಾಂತಿ ವೃತ್ತಕ್ಕೆ ಸಂಬಂಧಪಟ್ಟ ಹಾಗಾಯಿತು ಈಗ ಸೂರ್ಯ ಅವನು ಈ ಸೆಲೆಸ್ಟಿಯಲ್ ಈಕ್ವೇಟರ್ನಲ್ಲಿಲ್ಲ ಅವನು ಈ ಕ್ರಾಂತಿ ವೃತ್ತದಲ್ಲಿ ದಿವಸಕ್ಕೆ ಒಂದೊಂದು ಡಿಗ್ರಿಯಷ್ಟು ಮುಂ ಮುಂದಕ್ಕೆ ಹೋಗ್ತಾ ಇರ್ತಾನೆ ಅಂದರೆ ಅಶ್ವ ಈಗ ಅಶ್ವಿನಿ ನಕ್ಷತ್ರ ಅಂತ ನಾವು ಹೇಳ್ತೇವಲ್ಲ ಅಂದರೆ ಒಂದು ವೃತ್ತ ಮುನ್ನೂರ ಅರವತ್ತು ಡಿಗ್ರಿ ಆ ವೃತ್ತವನ್ನು ಇಪ್ಪತ್ತೇಳು ಪಾಲು ಅಂತ ಅಂತಾದರೆ ಒಂದೊಂದು ಪಾಲನ್ನು ನಾವು ಒಂದೊಂದು ನಕ್ಷತ್ರ ಅಂತ ಹೇಳೋದು ಅಶ್ವಿನಿ ಭರಣಿ ಕೃತಿಕ ಅಂತ ಒಂದೊಂದು ನಕ್ಷತ್ರ ಅಂತ ಹೇಳೋದು ಈ ಒಂದೊಂದು ನಕ್ಷತ್ರದ ಪ್ರಮಾಣ ಹದಿಮೂರು ಡಿಗ್ರಿ ಇಪ್ಪತ್ತು ಅಷ್ಟು ಇರುತ್ತೆ ಅದರಲ್ಲಿ ಸೂರ್ಯ ಒಂದು ಸುತ್ತನ್ನು ಪೂರ್ಣ ಮಾಡುವುದಕ್ಕೆ ಒಂದು ವರ್ಷ ಅದನ್ನು ನಾವು ಸೌರ ವರ್ಷ ಅಂತ ಹೇಳೋದು ನಾವು ಸೂರ್ಯ ಆ ವೃತ್ತದಲ್ಲಿ ಒಂದು ಡಿಗ್ರಿಯಷ್ಟು ಮುಂದಕ್ಕೆ ಹೋಗ್ತಾನೆ ಈ ಒಂದು ಡಿಗ್ರಿಯಷ್ಟು ಮುಂದಕ್ಕೆ ಹೋದಾಗ ವ್ಯತ್ಯಾಸ ಆಗೋದು ಏನು ಕೇಳಿದ್ರೆ ನಾವು ನಮ್ಮ ಆಕಾಶದಲ್ಲೇ ನಾವು ಅಂದರೆ ಪೂರ್ವ ಬಿ ಬಿಂದುವಿನಲ್ಲಿ ನಾವು ಕಲ್ಪನೆ ಮಾಡಿಕೊಂಡೆ ಆದರೆ ಇವತ್ತು ಕ್ರಾಂತಿ ವೃತ್ತದ ಒಂದು ಬಿಂದುವಿನಲ್ಲಿ ಸೂರ್ಯ ಉದಿಸಿ ನಾಳೆ ಬ ಅಲ್ಲಿಗೆ ಬಂದರೆ ಉದ ಉದಯ ಬಿಂದುವಿಗೆ ಬರುವಾಗ ಅವನು ಕ್ರಾಂತಿ ವೃತ್ತದಲ್ಲಿ ಒಂದು ಡಿಗ್ರಿಯಷ್ಟು ಮುಂದೆ ಹೋಗಿರ್ತಾನೆ ಆ ಒಂದು ಡಿಗ್ರಿ ಹಿಂದಿನ ಸ್ಥಾನಕ್ಕಿಂತ ಒಂದು ಉತ್ತರಕ್ಕೆ ಹೋಗಿರುತ್ತೆ ಅಥವಾ ದಕ್ಷಿಣಕ್ಕೆ ಬಂದಿರ್ತದೆ ಇಲ್ಲಿ ನೀವು ಕಾಣ್ಬೋದು ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ಕಾಣ್ಬೋದು ಇದು ಉತ್ತರಾಯಣದ ಗತಿ ಇದು ದಕ್ಷಿಣಾಯನದ್ದು ಅದರಲ್ಲಿ ಮಕರ ಅಂದರೆ ಯಾವ ಮಕರ ಅಂತ ಮುಂದಕ್ಕೆ ಹೇಳ್ತೇನೆ ಮಕರದಿಂದ ಕರ್ಕದವರೆಗೆ ಸೂರ್ಯನು ಸಂಚರಿಸ್ತಾ ಇರುವಾಗ ಮಕರದಿಂದ ಕರ್ಕವರೆಗಿನ ರಾಶಿಗಳು ಅಂದರೆ ಆ ಮೂವತ್ತು ಮೂವತ್ತು ಡಿಗ್ರಿಗಳಿದೆಯಲ್ಲ ಒಟ್ಟು ನೂರ ಎಂಬತ್ತು ಡಿಗ್ರಿಗಳು ಅವುಗಳು ಪೂರ್ವ ಪೂರ್ವ ಸ್ಥಾನಕ್ಕಿಂತ ಮುಂದಿನ ಮುಂದಿನ ಸ್ಥಾನಗಳು ಉತ್ತರೋತ್ತರಕ್ಕಿದೆ ಉತ್ತರೋತ್ತರಕ್ಕಿದೆ ಆದ್ದರಿಂದಾಗಿ ಏನಾಗುತ್ತೆ ಇವತ್ತು ಉದಿಸಿದಂತಹ ಬಿಂದುವಿನಿಂದ ಸೂರ್ಯ ನಾಳೆ ಅದೇ ಬಿಂದುವಿನಲ್ಲಿ ಉದಿಸೋದಿಲ್ಲ ಸ್ವಲ್ಪ ಉತ್ತರದ ದಿಕ್ಕಿನಲ್ಲಿ ಅವನು ಉದಿಸಿರ್ತಾನೆ ಈ ಇದನ್ನು ಮಕರ ಅಂತ ಈಗ ಹೇಳ್ತಾ ಇದ್ದೇನೆ ಬೇಕಿದ್ರೆ ಸಾಯನ ಮಕರ ಎನ್ನುವ ಶಬ್ದವನ್ನು ಇಟ್ಟುಕೊಂಡು ಸದ್ಯಕ್ಕೆ ಹೇಳ್ತೇನೆ ಅಂದರೆ ಏನಾಗುತ್ತೆ ಡಿಸೆಂಬರ್ ಇಪ್ಪತ್ತೊಂದನೇ ದಿವಸ ಸೂರ್ಯ ನೀವು ಆ ದಿವಸ ಸೂರ್ಯನ ಉದಯದ ಬಿಂದುವನ್ನು ನೀವು ಗುರುತಿಸಿ ಆಮೇಲೆ ಸ್ಫುಟ ಪೂರ್ವವನ್ನು ಕೂಡ ಗುರುತಿಸಿದರೆ ಅದರ ಮಧ್ಯದಲ್ಲಿ ಇಪ್ಪತ್ತ ಮೂರುವರೆ ಡಿಗ್ರಿಯಷ್ಟು ಡಿಫ್ರೆನ್ಸ್ ಸಿಗಬೇಕು ನಮಗೆ ಯಾಕೆಂದರೆ ಆವತ್ತು ಪರಮವಾಗಿ ದಕ್ಷಿಣಕ್ಕೆ ಹೋ ಹೋಗಿರ್ತಾನೆ ಮತ್ತು ಉತ್ತರಾಭಿಮುಖವಾದಂತಹ ಚಲನೆಯನ್ನು ಆರಂಭ ಮಾಡ್ತಾನೆ ಅಲ್ಲಿಂದ ಅಂದರೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಮಾರ್ಚ್ ಇಪ್ಪತ್ತು ಇಪ್ಪತ್ತರವರೆಗೆ ಈಕ್ವಿನಾಕ್ಸ್ವರೆಗೆ ತೊಂಬತ್ತು ದಿನಗಳ ಕಾಲ ದಕ್ಷಿಣದಲ್ಲಿರ್ತಾನೆ ಪ ಪೂರ್ವಕ್ಕಿಂತ ದಕ್ಷಿಣದಲ್ಲಿರ್ತಾನೆ ಆದರೆ ಉತ್ತರೋತ್ತರವಾಗಿ ಬರ್ತಾ ಇರ್ತಾನೆ ಪ್ರತಿ ದಿವಸವೂ ಕೂಡ ನಂತರದ ತೊಂಬತ್ತು ದಿವಸಗಳ ಕಾಲ ಮತ್ತು ಅಲ್ಲಿಂದ ಉತ್ತರೋತ್ತರಕ್ಕೆ ಹೋಗ್ತಾ ಇರ್ತಾನೆ ಅಂದರೆ ಪೂರ್ವದಿಂದಲೂ ಕೂಡ ಉತ್ತರದ ನಮ್ಮ ಸ್ಫುಟ ಪೂರ್ವದಿಂದಲೂ ಉತ್ತರಕ್ಕೆ ಇರ್ತಾನೆ ಈ ನೂರ ಎಂಬತ್ತೆ ನೂರ ಎಂಬತ್ತು ದಿನಗಳು ಅಥವಾ ಆರು ತಿಂಗಳುಗಳ ಕಾಲವನ್ನು ಉತ್ತರಾಯಣ ಅಂತ ಹೇಳೋದು ಮಾ ಜೂನ್ ಇಪ್ಪತ್ತನೇ ತಾರೀಕು ಅಥವಾ ಅದನ್ನು ಸಮ್ಮರ ಸಾಲ್ಸ್ಟೈಸ್ ಅಂತ ಹೇಳ್ತೇವಲ್ವಾ ಆ ದಿವಸ ಪರಮವಾಗಿ ಉತ್ತರಕ್ಕೆ ಹೋದಂತಹ ಸೂರ್ಯ ದಕ್ಷಿಣಾಭಿಮುಖವಾದಂತಹ ಗಮನವನ್ನು ಆರಂಭ ಮಾಡ್ತಾನೆ ಮತ್ತೆ ಮೂರು ತಿಂಗಳುಗಳ ಕಾಲ ದಕ್ಷಿಣ ದಕ್ಷಿಣಕ್ಕೆ ಬರ್ತಾನೆ ಪೂರ್ವದಿಂದ ಉತ್ತರಕ್ಕೆ ಇರ್ತಾನೆ ಆದರೆ ದಕ್ಷಿಣ ದಕ್ಷಿಣಕ್ಕೆ ಬರ್ತಾನೆ ಮತ್ತೊಂದು ಈಕ್ವಿನಾಕ್ಸ್ ಬರುತ್ತೆ ಸೆಪ್ಟೆಂಬರ್ನಲ್ಲಿ ಆ ಈಕ್ವಿನಾಕ್ಸಲ್ಲಿ ಸ್ಫುಟ ಪೂರ್ವದಲ್ಲಿ ಉದಿಸ್ತಾನೆ ಮತ್ತೆ ತೊಂಬತ್ತು ದಿನಗಳು ಮತ್ತೆ ದಕ್ಷಿಣ ದಕ್ಷಿಣಕ್ಕೆ ಬರ್ತಾ ಇರ್ತಾನೆ ಒಟ್ಟಿನಲ್ಲಿ ಈ ಇಷ್ಟು ನೂರ ಎಂಬತ್ತು ದಿನಗಳಲ್ಲಿ ದಕ್ಷಿಣಕ್ಕೆ ದಕ್ಷಿಣಾಭಿಮುಖವಾಗಿ ಹೋಗ್ತಾ ಇರ್ತಾನಲ್ವ ಇದನ್ನು ನಾವು ದಕ್ಷಿಣಾಯನ ಅಂತ ಹೇಳೋದು ನೋಡಿ ಎಷ್ಟು ಸ್ಫುಟವಾಗಿ ನಮ್ಮ ಪ್ರಾಚೀನರು ಈ ಅವಲೋಕನವನ್ನು ಮಾಡ್ತಾ ಇರೋದು ಎನ್ನುವುದನ್ನು ಕೂಡ ನಾವು ಕಾಣಬಹುದು ಮತ್ತು ಇನ್ನೂ ಸ್ವಾರಸ್ಯ ಏನಂದರೆ ಈಗ ಈ ಉತ್ತರಾಯಣದ ಆರಂಭವಾಗುವಂಥದ್ದು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಅಂದರೆ ವಿಂಟರ್ ಸಾಲ್ಸ್ಟೈಸ್ ಅಂತ ಹೇಳ್ತೇವೆ ಆವತ್ತಿಂದಲೇ ಉತ್ತರಾಯಣದ ಆರಂಭ ಆಗತ್ತೆ ನಾವು ಸಾಧಾರಣವಾಗಿ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಅಲ್ಲಿಂದ ಉತ್ತರಾಯಣ ಅಂತ ಹೇಳ್ತೇವೆ ವರಾಹ ವರಾಹಮಿರಾಚಾರ್ಯರ ಕಾಲ ಅರ್ಥಾತ್ ಶಕ ಐದನೇ ಶತಮಾನದಲ್ಲಿ ಅಥವಾ ಆರನೇ ಶತಮಾನದ ಪೂರ್ವಾರ್ಧದಲ್ಲಿ ಆದ ಅಲ್ಲಿಯೇ ಅರ್ಥಾತ್ ಮಕರ ಸಂಕ್ರಮಣದ ದಿವಸವೇ ಉತ್ತರಾಯಣದ ಆರಂಭ ಇತ್ತು ಆದರೆ ಪ್ರೆಸಿಷನ್ನ ಕಾರಣದಿಂದಾಗಿ ಅದು ಹಿಮ್ಮುಖವಾಗಿ ಚಲಿಸ್ತಾ ಇದೆ ಉತ್ತರಾಯಣದ ಆರಂಭದ ದಿನಾಂಕ ಅದು ಹಿಮ್ಮುಖವಾಗಿ ಚಲಿಸ್ತಾ ಇದೆ ಅದನ್ನು ನಾವು ಗುರುತಿಸಿಕೊಂಡು ಮತ್ತು ಪ್ರತ್ಯಕ್ಷ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎನ್ನುವಂಥದ್ದು ಪ್ರತ್ಯಕ್ಷ ಕಣ್ಣಿಗೆ ಕಾಣುವಂಥದ್ದು ಜ್ಯೋತಿಷವನ್ನು ನಾವು ಪ್ರತ್ಯಕ್ಷ ಶಾಸ್ತ್ರಮಂತಲೇ ಹೇಳುವಂಥದ್ದು ಮತ್ತು ಎಲ್ಲ ಕಾಲಗಣನೆಗಳು ಕೂಡ ಅಳತೆಗೋಲು ಏನು ಕೇಳಿದರೆ ಆಕಾಶದಲ್ಲಿ ನಮಗದು ಕಾಣಬೇಕು ಆದ್ದರಿಂದಾಗಿ ಪ್ರತ್ಯಕ್ಷ ಲಭ್ಯವಾದಂತಹ ಇವುಗಳನ್ನೇ ನಾವು ಉತ್ತರಾಯಣ ದಕ್ಷಿಣಾಯಣ ಎನ್ನುವುದಾಗಿ ನಾವು ಸ್ವೀಕರಿಸುವುದು ಮೇಲು ಮತ್ತು ಇದಕ್ಕೆ ಸಂವಾದಿಯಾದಂತಹ ವೈದಿಕ ಉಲ್ಲೇಖಗಳು ಕೂಡ ಬಹಳಷ್ಟು ಕಾಣ ಕಂಡು ಬರ್ತವೆ ಉದಾಹರಣೆಗೆ ನೀವು ಗಮನಿಸಬಹುದು ಸಾಧಾರಣವಾಗಿ ರಥಸಪ್ತಮಿ ಯಾವತ್ತು ಬರ್ತದೆ ಅಂತ ನೋಡಿ ಅಥವಾ ಭೀಷ್ಮಾಷ್ಟಮಿ ಯಾವತ್ತು ಬರ್ತದೆ ಅಂತ ನೋಡಿ ಭೀಷ್ಮಾಷ್ಟಮಿ ಬರೋದು ಈ ಮಕರ ಸಂಕ್ರಾಂತಿ ಅನಂತರವೇ ಭೀಷ್ಮಾಷ್ಟಮಿಯ ದಿವಸ ಭೀಷ್ಮ ಖಾತ್ರಿಪಡಿಸಿಕೊಂಡ ಉತ್ತರಾಯಣ ಆರಂಭ ಆಯಿತು ಇನ್ನು ನಾನು ಹೋಗುವುದಕ್ಕೆ ಅಡ್ಡಿಲ್ಲ ಎನ್ನುವುದಾಗಿ ಅವನು ನಿರ್ಣಯಿಸಿಕೊಂಡು ಹೋಗಿರು ಅಂದರೆ ಉತ್ತರಾಯಣ ಆರಂಭವಾದ ಕೂಡಲೇ ಭೀಷ್ಮ ತನ್ನ ಪ್ರಾಣಗಳನ್ನು ಬಿಟ್ಟ ಅಂತ ಆಗುತ್ತೆ ರಥಸಪ್ತಮಿಯು ಕೂಡ ಸೂರ್ಯನ ರಥದ ಪರಿವರ್ತನೆಯ ದಿನ ಅಂತ ನಾವು ಪ್ರತೀತಿ ಇರುವಂತಹದ್ದು ಅಂದರೆ ಆ ಕಾಲದಲ್ಲಿ ಅಲ್ಲಿ ಅಂದರೆ ಭೀಷ್ಮಾಷ್ಟಮಿಯ ದಿವಸ ಅಥವಾ ರಸಸಪ್ತಮಿಯ ದಿವಸ ಅಯನ ಪರಿವೃತ್ತಿ ಆಗ್ತಾ ಇತ್ತು ವರಹಮೀರರ ಕಾಲದಲ್ಲಿ ಅದು ಹಿಮ್ಮುಖವಾಗಿ ಚಲಿಸಿ ಅದು ಮಕರ ಸಂ ಮಕರ ಮಾಸಕ್ಕೆ ಬಂತು ಈಗ ಮತ್ತಷ್ಟು ಹಿಮ್ಮುಖವಾಗಿ ಚಲಿಸಿ ಇದರಲ್ಲೇ ಮೂಲ ನಕ್ಷತ್ರದಲ್ಲಿ ಅಥವಾ ಧನುರ್ಮಾಸದಲ್ಲೇ ನಮಗೆ ಅದು ಆರನೇ ಏಳನೇ ದಿವಸದಲ್ಲೇ ನಮಗೆ ಸಿಕ್ಕಿಬಿಡುತ್ತದೆ ಒಟ್ಟು ಈ ಚಲನೆಯನ್ನು ಕೂಡ ನಾವು ಕಾಣಬಹುದು ಮತ್ತು ಇದಕ್ಕೆ ಸಂವಾದಿಯಾದಂತಹ ಬೇರೆ ವೈದಿಕ ಉಲ್ಲೇಖಗಳು ಇವೆ ಸಮಯ ಸಿಕ್ಕಿದರೆ ನಾನು ನಾಳೆಯ ದಿವಸದಲ್ಲಿ ನಾನು ಅದನ್ನು ಆ ಉಲ್ಲೇಖಗಳನ್ನು ಕಾಣ ತೋರಿಸ್ತೇನೆ ಮತ್ತು ತಿಲಕರಂಥವರು ಬಾಲಗಂಗಾಧರ ತಿಲಕ್ ಮೊದಲಾದವರು ಇದರ ಬಗ್ಗೆ ತುಂಬ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ವೈದಿಕ ಉಲ್ಲೇಖಗಳು ಅಯನಾರಂಭದ ಉಲ್ಲೇಖಗಳನ್ನು ಗುರುತಿಸಿ ಆ ಕಾಲ ಯಾವುದಾಗಿರ್ಬೋದು ಅಂದರೆ ಇದರದ ಮತ್ತೊಂದು ಪ್ರಯೋಜನ ಏನು ಕೇಳಿದರೆ ಅಷ್ಟು ನಾವು ಗಣನೆಯನ್ನು ಮಾಡಿದೆವು ಅಂತ ಆದರೆ ನಮಗೆ ಆ ಗ್ರಂಥದ ಅಥವಾ ಆ ವ್ಯಕ್ತಿಗಳು ಕಂಡಂತಹ ಕಾಲವೂ ಕೂಡ ನಮಗೆ ಸಿಕ್ಕಿಬಿಡುತ್ತದೆ ಉದಾಹರಣೆಗೆ ವೇದಾಂಗ ಜ್ಯೋತಿಷದಲ್ಲಿ ಅಥವಾ ಮೈತ್ರಾಯಣ ಉಪನಿಷತ್ತಿನಲ್ಲಿ ಶ್ರವಿಷ್ಠಾದಿಂದ ಉತ್ತರಾಯಣದ ಆರಂಭ ಎನ್ನುವುದಾಗಿ ಉಲ್ಲೇಖ ಇದೆ ಮೈತ್ರಾಯಣ ಉಪನಿಷತ್ತಿನಲ್ಲಿ ನಕ್ಷತ್ರಾಣಿ ವಸವಾಹ ಅಂತ ಹೇಳಿ ಧನಿಷ್ಠಾರಂಭ ಧನಿಷ್ಠಾದಿ ನಕ್ಷತ್ರ ಗಣನೆ ಮಾಡಿದ್ದಾರೆ ವೇದಾಂಗ ಜ್ಯೋತಿಷದಲ್ಲಿ ಅಂತೂ ಸ್ಫುಟವಾಗಿ ಪ್ರಪದ್ಯತೆ ಶವಿಷ್ಠ ಅದು ಶ್ರವ ಶ್ರವಣ ನಕ್ಷತ್ರದಿಂದ ಶವಿಷ್ಠ ಧನಿಷ್ಠ ನಕ್ಷತ್ರದಿಂದ ಉತ್ತರಾಯಣದ ಆರಂಭ ಅಂತ ಹೇಳಿದ್ದಾರೆ ಅದನ್ನಿಟ್ಟುಕೊಂಡು ಆ ಗ್ರಂಥದ ಕಾಲವನ್ನು ನಿರ್ಣಯ ಮಾಡಬಹುದು ಅದು ಸಾಮಾನ್ಯ ಶಕಕ್ಕಿಂತ ಹಿಂದಕ್ಕೆ ಹದಿನಾಲ್ಕನೇ ಶತಮಾನ ಅಂತ ಫಿಕ್ಸ್ ಆಗುತ್ತೆ ಒಟ್ಟು ಆದ್ದರಿಂದಾಗಿ ಈ ಜ್ಯೋತಿಷದ ಪರಿಜ್ಞಾನ ನಮಗೆ ಬೇರೆ ರೀತಿಯಲ್ಲಿಯೂ ಕೂಡ ನಮಗೆ ಸಹಾಯಕವಾಗ್ತದೆ ಅಂದರೆ ಭಾರತೀಯ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವುದಕ್ಕೂ ಕೂಡ ಇದು ಸಹಾಯಕವಾಗ್ತದೆ ಎನ್ನುವುದನ್ನು ನಾವು ಗಮನಿಸಬಹುದು ಇನ್ನು ನಾನು ಇವಾಗಷ್ಟೇ ಹೇಳಿದೆ ಉತ್ತರಾಯಣದ ಆರಂಭ ಅದು ಮಕರ ಸಂಕ್ರಾಂತಿಗೆ ಅಲ್ಲ ವಸ್ತುತಃ ಈ ವಿಂಟರ್ ಸಾಲಿಸ್ಟೈಸ್ ಅಂತ ಯಾವತ್ತು ಹೇಳ್ತೇವೆಯೋ ಮತ್ತು ವಿಂಟರ್ ಸಾಲಿಸ್ಟೈಸ್ನ ವಿಶೇಷ ಏನು ಕೇಳಿದರೆ ಸೂರ್ಯ ಪರಮವಾಗಿ ದಕ್ಷಿಣದ ತುತ್ತ ತುದಿಗೆ ಹೋಗಿ ಉತ್ತರಕ್ಕೆ ಹೋಗುವಂತಹ ಕಾಲವೂ ಹೌದು ಮತ್ತು ಆ ಇಡೀ ವರ್ಷದಲ್ಲಿ ಅತೀ ಸಣ್ಣ ಹಗಲು ಮತ್ತು ಅತ್ಯಂತ ದೊಡ್ಡ ರಾತ್ರಿ ಸಿಗುವಂತಹ ದಿವಸವೂ ಹೌದು ಅದನ್ನು ಕೂಡ ಗಮನಿಸ್ಬೋದು ಅದಕ್ಕೆ ವಿರುದ್ಧವಾದಂತಹ ಬಿಂದು ಸಮ್ಮರ್ ಸಾಲ್ಸ್ಟೈಸ್ ಅಂತ ಹೇಳ್ತೇವೆ ಜೂನ್ ಇಪ್ಪತ್ತು ಅದು ದಕ್ಷಿಣಾಯನ ಆರಂಭದ ಕಾಲ ಅದು ಅತ್ಯಂತ ದೊಡ್ಡ ಹಗಲು ಮತ್ತು ಅತ್ಯಂತ ಸಣ್ಣ ರಾತ್ರಿ ಸಿಗುವಂತಹ ಕಾಲ ಇವುಗಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಳ್ಬೋದು ಈ ಉತ್ತರಾಯಣದ ಆರಂಭ ಹ ಹಲವಾರು ಪಂಚಾಂಗಕರ್ತರು ಇದನ್ನು ಈ ಪರಿವರ್ತನೆಯನ್ನು ಕೂಡ ಲಕ್ಷಿಸಿ ಅದಕ್ಕೆ ಅದನ್ನು ಗೌರವಿಸಿ ಈ ಪಂಚಾಂಗದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಈಗ ನಾನು ತೋರಿಸಿದಂತಹ ಪಂಚಾಂಗ ಅದು ಬನ್ನಿಂತಾಯರ ಪಂಚಾಂಗ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧವಾಗಿರುವಂತಹದ್ದು ಅದರಲ್ಲಿ ನೀವು ಕಾಣಬಹುದು ಈ ಸ್ಟಾರ್ ಅನ್ನು ಹಾಕಿದ್ದಾರೆ ನೋಡಿ ಉತ್ತರಾಯಣ ಆರಂಭ ಅಂತ ಕೊಟ್ಟಿದ್ದಾರೆ ಅದು ಇಲ್ಲೆಲ್ಲೋ ಬರುತ್ತೆ ಇಲ್ಲಿ ಹಾ ಮಕರಾಯನಂ ಅಂತ ಇದೆ ಇಪ್ಪತ್ತೆರಡನೇ ತಾರೀಕು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಮಕರಾಯನಂ ಅಂತ ಇದೆ ಅಂದರೆ ಸಾಯನ ರಾಶಿಗಳು ಅಂತ ಒಂದು ಪರಿಕಲ್ಪನೆ ಇದೆ ಅದನ್ನು ಇಟ್ಟುಕೊಂಡು ಮಕರಾಯನ ಇದೆ ಆಮೇಲೆ ಅಲ್ಲಿ ಒಂದು ಚಿಹ್ನೆಯನ್ನು ಕೊಟ್ಟು ಉತ್ತರಾಯಣ ಆರಂಭ ಇಲ್ಲಿಂದಲೇ ಉತ್ತರಾಯಣದ ಆರಂಭವನ್ನು ಗುರುತಿಸಿದ್ದಾರೆ ಮತ್ತು ಅದನ್ನು ಸಂಕಲ್ಪಾದಿಗಳಲ್ಲಿಯೂ ಕೂಡ ಅದನ್ನೇ ಉಲ್ಲೇಖ ಮಾಡಬೇಕು ಎನ್ನುವುದಾಗಿಯೂ ಕೂಡ ಅವರು ನಿರ್ದೇಶ ಮಾಡಿದ್ದಾರೆ ಮತ್ತು ಹಲವಾರು ಮಠಾಧೀಶರುಗಳು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟು ಈ ಬೆಳವಣಿಗೆಗಳನ್ನು ನಾವು ಕಾಣಬಹುದು ಇನ್ನು ಮುಂದಕ್ಕೆ ಇದು ಅಯನಕ್ಕೆ ಸಂಬಂಧಪಟ್ಟ ಹಾಗಾಯಿತು ಇನ್ನು ಋತುಗಳಿಗೆ ಸಂಬಂಧಪಟ್ಟ ಚಿಂತನೆಯನ್ನು ನೋಡೋಣ ಆರು ಋತುಗಳು ಪ್ರಾಕೃತಿಕವಾಗಿ ಆಗುವಂತಹ ಬದಲಾವಣೆಗಳನ್ನು ಕೂಡ ಗುರುತಿಸಿ ಈ ಋತುಗಳನ್ನು ಗುರುತಿಸುವಂಥದ್ದು ಆರು ಋತುಗಳು ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಶಿಶಿರ ವಸ್ತುತಃ ಸ್ವಲ್ಪ ಅಂದರೆ ಪರಿಚಯ ಇಲ್ಲ ಜ್ಯೋತಿಷ್ಶಾಸ್ತ್ರದ ಪರಿಚಯ ಇಲ್ಲದೇ ಇರುವವರಿಗೂ ಸಹಕಾರಿಯಾಗಲಿ ಅನ್ನುವಂತಹ ದೃಷ್ಟಿಯಿಂದಾಗಿ ಹಲವಾರು ಪ್ರಾಥಮಿಕ ಅಂಶಗಳನ್ನು ಕೂಡ ಹೇಳ್ತಾ ಇದ್ದೇನೆ ಕೆಲವರಿಗೆ ಇದು ಇದೆಲ್ಲ ಅಂದರೆ ನಿಮಗೆ ಗೊತ್ತಿರುವಂಥದ್ದು ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಮತ್ತೊಂದು ಸಲ ನೆನಪು ಮಾಡಿಕೊಳ್ಳುವುದಕ್ಕೆ ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಶಿಶಿರ ಋತು ಋತುಗಳು ವಸಂತ ಪ್ರಸಿದ್ಧವೇ ಗ್ರೀಷ್ಮ ಎನ್ನುವುದು ಬಿರು ಬೇಸಿಗೆ ಕಾಲ ಅಥವಾ ಬೇ ಬೇಸಿಗೆಯ ಕಾಲ ಚೈತ್ರ ವೈಶಾಖಗಳು ವಸಂತ ಜ್ಯೇಷ್ಠ ಆಷಾಢಗಳು ಗ್ರೀಷ್ಮ ಶ್ರಾವಣ ಭಾದ್ರಪದಗಳು ವರ್ಷ ಮಳೆಯಾಗುವಂತಹ ಕಾಲ ಆಶ್ವಯುಜ ಕಾರ್ತಿಕಗಳು ಶರತ್ ಶರತ್ ಚಂದ್ರ ಅಂತ ತುಂಬ ಪ್ರಸಿದ್ಧವಾಗಿರುವಂಥದ್ದು ಅಂದರೆ ಕಾರ್ ಮೋಡಗಳು ಕವಿದ ಕಾಲ ಕಳೆದು ಚಳಿಗ ಚಳಿಯ ಹಿಮವು ಮೂಡುವುದಕ್ಕಿಂತ ಮುಂಚಿನ ಕಾಲ ಶರತ್ಕಾಲ ಆದ್ದರಿಂದಾಗಿ ಶರತ್ಕಾಲ ಅತ್ಯಂತ ಪ್ರಸನ್ನವಾದದ್ದು ಆ ಕಾಲದಲ್ಲಿ ಆಕಾಶವೂ ಕೂಡ ಒಂದು ಕಡೆಯಿಂದ ಕಾರ್ ಮೋಡಗಳು ಕೂಡ ದೂರವಾಗಿರ್ತವೆ ಮತ್ತೊಂದು ಮುಂದಕ್ಕೆ ಆಕಾಶದಲ್ಲಿ ಮಂಜು ಕೂಡ ಇಲ್ಲದೇ ಇರುವಂತಹ ಅತ್ಯಂತ ಶರದಭ್ರ ಅಥವಾ ಶರತ್ ಗಗನ ಇವುಗಳನ್ನು ಕೂಡ ಕವಿಗಳು ಬಹಳ ಸೊಗಸಾಗಿ ವರ್ಣನೆ ಮಾಡಿರುವಂಥದ್ದು ಕೂಡ ನಾವು ಕಾಣಬಹುದು ಈ ರೀತಿಯಾಗಿ ಶರದ್ ಋತು ಆ ಕಾಲ ಆಶಯುಜ ಕಾರ್ತಿಕ ಮತ್ತು ಈ ತುಂಬ ಮುಖ್ಯವಾದಂತಹ ಕಾಲ ರಾಜರುಗಳು ದಿಗ್ವಿಜಯಕ್ಕೆ ಹೋಗುವಂತಹ ಕಾಲವಾಗಿಯೂ ಕೂಡ ಶರತ್ತನ್ನು ಗುರುತಿಸಿರೋದಿದೆ ಆಮೇಲೆ ಈ ಹೇಮಂತ ಶಿಶಿರಗಳು ಹೇಮಂತ ಚಳಿಗಾಲದ ಆರಂಭ ಮತ್ತು ಶಿಶಿರ ಅತ್ಯಂತ ಚಳಿಯ ಕಾಲ ಮತ್ತು ಶೀರಿಯಂತೆ ಶಿಶಿರ ಎನ್ನುವ ಶಬ್ದ ಬಂದಿರುವುದು ಶೃ ವಿಶರಣೆ ಎನ್ನುವ ಧಾತುವಿನಿಂದ ಅಂದರೆ ಸಾಧಾರಣ ಚಳಿಗಾಲದ ಪೀಕಿಗೆ ಹೋದ ಹಾಗೆ ಈ ವೃಕ್ಷಗಳು ತಮ್ಮ ಎಲೆಗಳನ್ನೆಲ್ಲ ಬಿಟ್ಟು ವಸಂತಕ್ಕಾಗುವಾಗ ಮತ್ತೆ ಹೊಸತನವನ್ನು ಪಡೆದುಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣುತ್ತೇವೆ ಒಟ್ಟು ಈ ರೀತಿಯಾಗಿ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಗುರುತಿಸಿ ಈ ಋತುಗಳ ವಿಭಾಗವನ್ನು ಮಾಡಿಕೊಂಡಿರುವಂಥದ್ದು ಇದನ್ನು ನಾವು ಇಲ್ಲಿ ವೈಶಾಖ ಜೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶೈಜ ಕಾರ್ತಿಕ ಮಾರ್ಗಶೀರ್ಷ ಪೌಷ ಫಾಲ್ಗುಣ ಈ ರೀತಿಯಾಗಿ ಇದಿರೋದು ಇನ್ನು ಉತ್ತರ ಭಾರತದಲ್ಲಿ ಸೌರ ಮಾಸಗಳನ್ನಿಟ್ಟುಕೊಂಡು ಋತು ವಿಭಾಗ ಇರುವಂಥದ್ದು ವಸ್ತುತಃ ಈ ಋತುಗಳ ಬದಲಾವಣೆಯಾಗುವಂಥದ್ದು ಸೂರ್ಯನ ಗತಿಯಿಂದ ಚಂದ್ರನ ಗತಿಯಿಂದಲ್ಲ ಸೂರ್ಯನ ಚಲನೆಗಳ ಚಲನೆಯನ್ನು ಆಧರಿಸಿಯೇ ವಸ್ತುತಃ ಈ ಋತುಗಳ ಬದಲಾವಣೆ ಆಗುವಂಥದ್ದು ಸೂರ್ಯ ನಮಗೆ ನಡುನೆಗೆ ಎಲ್ಲ ಬಂದಾಗ ಅಂದರೆ ಇಪ್ಪ ಈ ನಮ್ಮ ಅಕ್ಷಾಂಶ ಹದಿಮೂರು ಡಿಗ್ರಿ ಅಕ್ಷ್ ಅಕ್ಷಾಂಶವನ್ನು ನಾವು ತಲೆಯಲ್ಲಿಟ್ಟುಕೊಂಡ್ರೆ ಈಕ್ಯುನಾಕ್ಸ್ ದಿವಸ ವಸ್ತುತಃ ಮಧ್ಯಾಹ್ನದ ಹೊತ್ತಿನಲ್ಲಿ ಸೂರ್ಯ ನಡುನೆ ಹದಿಮೂರು ಡಿಗ್ರಿಯಷ್ಟು ದಕ್ಷಿಣಕ್ಕೆ ಹೋಗಿರ್ತಾನೆ ಚಳಿಗಾಲದಲ್ಲಿ ಆಗುವಾಗ ಅಂದರೆ ಈ ಅಥವಾ ಹೌದು ಅಲ್ಲಿಂದ ಮೂರು ತಿಂಗಳುಗಳಷ್ಟು ಮುಂದಕ್ಕೆ ಹೋದಾಗ ಮತ್ತಷ್ಟು ಅವನು ಇಪ್ಪತ್ನಾಲ್ಕು ಡಿಗ್ರಿಯಷ್ಟು ಮತ್ತಷ್ಟು ಅವನು ಬಾಗಿಕೊಂಡಿರ್ತಾನೆ ಅಂದರೆ ಸೂರ್ಯನ ಕೋನಮಾನದಿಂದಾಗಿ ಪ್ರಕೃತಿಯಲ್ಲಿ ಬದಲಾವಣೆಗಳಾಗುವಂಥದ್ದು ಆದ್ದರಿಂದಾಗಿ ನಮಗೆ ಈ ಹೇಮಂತ ಶಿಶಿರಗಳು ಸಿಗುವಂತಹ ಕಾಲದಲ್ಲಿ ಅಥವಾ ಈ ಕಾಲವನ್ನು ನಾವು ಕಾಣಬಹುದು ವೃಶ್ಚಿಕ ಧನು ಮತ್ತು ಮಕರ ಕುಂಭಗಳ ಕಾಲ ಇದೆಯಲ್ವಾ ಈ ಕಾಲದಲ್ಲಿ ವಸ್ತುತಃ ಸೂರ್ಯ ಅತ್ಯಂತ ಬಾಗಿರ್ತಾನೆ ಅಂದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಅವನು ನಡು ಅದೇ ಈ ಮೀನ ಮೇಷಗಳಿರಬಹುದು ಅಥವಾ ಪ್ರಕೃ ವಿಶೇಷತಃ ವೃಷಭ ಮೀನ ವೃಷಭ ಮಿಥುನಗಳ ತಿಂಗಳುಗಳಲ್ಲಿ ಸೂರ್ಯ ನೇರವಾಗಿ ನಡುನೆತ್ತಿಗೆ ಬರ್ತಾನೆ ಇದನ್ನು ಮಧ್ಯಾಹ್ನ ಹೊತ್ತಿಲ್ಲಿ ನಾವು ಗಮನಿಸಬಹುದು ನಾವು ವೃಷಭ ಮಿಥುನ ತಿಂಗಳುಗಳಲ್ಲಿ ಆಗುವಾಗ ಸೂರ್ಯ ನೆತ್ತಿಗೆ ಬಂದಿರ್ತಾನೆ ಅದೇ ಈ ಧನುರ್ಮಾಸ ಅಥವಾ ಮಕರ ಮಾಸ ಕುಂಭ ಮಾ ಧನುರ್ಮಾಸ ಮಕರ ಮಾಸಗಳಲ್ಲಿ ಅತ್ಯಂತ ಹೆಚ್ಚಾಗಿ ನಡುನೆತ್ತಿಯಿಂದ ಅವನು ಬಾಗಿರ್ತಾನೆ ದಕ್ಷಿಣಕ್ಕೆ ಬಾಗಿರ್ತಾನೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಾನು ಹೇಳ್ತಾ ಇರೋದು ಇವುಗಳಿಂದ ಋತುಗಳಲ್ಲಿ ಬದಲಾವಣೆ ಆಗುವಂಥದ್ದು ಆದ್ದರಿಂದ ವಸ್ತುತಃ ಸೂರ್ಯನ ಗತಿಯಿಂದಲೇ ಋತುಗಳ ಗಣನೆ ತುಂಬ ಔಚಿತ್ಯಪೂರ್ಣವಾದದ್ದು ಹಿಂದಿನ ಅಂದರೆ ಚಂದ್ ಅದನ್ನು ಚಾಂದ್ರದಿಂದ ಹೇಳ್ತಿರುವಾಗ ಅಲ್ಲಿ ಏನಾಗಿರ್ತಿತ್ತು ಕೇಳಿದರೆ ಮೀನ ಮೇಷಗಳು ಮತ್ತು ಚೈತ್ರ ವೈಶಾಖಗಳು ಸಾಧಾರಣವಾಗಿ ಜೊತೆ ಬರ್ತಾ ಇದ್ದು ಈಗಲೂ ಕೂಡ ತುಂಬ ದೂರಕ್ಕೆ ಹೋಗಿಲ್ಲ ದೂರ ಹೋಗುವಂತಹ ಪ್ರಸಂಗ ಬಂದಾಗ ಅಧಿಮಾಸ ಬಂದು ಮತ್ತೆ ಅದು ಹತ್ತಿರ ಆಗಿಬಿಡುತ್ತದೆ ಒಟ್ಟು ಆ ರೀತಿಯಾಗಿದೆ ಆದರೆ ನಾವು ಇದರಲ್ಲಿ ಮತ್ತೆ ಸೌರದಲ್ಲಿ ವಸ್ತುತಃ ಪ್ರಾಕೃತಿಕವಾದ ಬದಲಾವಣೆಗಳನ್ನು ನಾವು ನೋಡಿದರೆ ಇಲ್ಲಿ ಕಾಣಬಹುದು ಮಕರ ನಾನು ಆವಾಗ ಹೇಳಿದ ಹಾಗೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಉತ್ತರಾಯಣ ಆರಂಭ ಅಂತ ಹೇಳಿ ಹೇಳಿದ್ನಲ್ವ ಸಾಯನ ರಾಶಿಗಳ ಆರಂಭ ಅಂತ ಒಂದು ಇದಿದೆ ಅಂದರೆ ಹಿಂದೆ ಎರಡು ವೃತ್ತಗಳನ್ನು ತೋರಿಸಿದ್ದೆ ಈ ವೃತ್ತಗಳು ಜೊತೆಯಾಗುವಂತಹ ಎರಡು ಸ್ಥಾನಗಳಲ್ಲಿ ಜೊತೆಯಾಗ್ತದೆ ಆ ಜೊತೆಯಾಗುವ ಸ್ಥಾನಕ್ಕೆ ಸೂರ್ಯ ಬರುವಾಗ ಅದನ್ನು ಈಕ್ವಿನಾಕ್ಸ್ ಅಂತ ಹೇಳೋದು ಅಲ್ಲಿಂದ ಮೂರು ಡಿ ಅಂದರೆ ತೊಂಬತ್ತು ಡಿಗ್ರಿಯಷ್ಟು ದೂರಕ್ಕೆ ಹೋದ ಎರಡು ಸ್ಥಾನಗಳು ಅದು ಸಾಲ್ಸ್ಟೈಸ್ಗಳು ಒಂದು ವಿಂಟರ್ ಸಾಲ್ಸ್ಟೈಸ್ ಮತ್ತೊಂದು ಸಮರ್ ಸಮ್ಮರ್ ಈ ಅಲ್ಲಿಂದಲೇ ಆ ಜೊತೆಯಾಗುವ ಸ್ಥಾನದಿಂದಲೇ ಮೂವತ್ತು ಮೂವತ್ತು ರಾಶಿಗಳು ಮೇಷಾದಿ ರಾಶಿಗಳು ಅಂತ ಗಣನೆ ಪರಿಗಣನೆ ಮಾಡುವುದನ್ನು ನಾವು ಸಾಯನ ರಾಶಿಗಳು ಅಂತ ಹೇಳೋದು ಅದೇ ಅಶ್ವಿನ್ಯಾದಿಯಿಂದ ಮೂವತ್ತು ಮೂವತ್ತು ಡಿಗ್ರಿಯಷ್ಟು ಒಂದೊಂದು ರಾಶಿ ಅಂತ ಹೇಳೋದು ನಿರಯನ ರಾಶಿಗಳು ಅಂತ ಹೇಳೋದು ಇವುಗಳೆರಡರ ಅಂತರ ಈ ಅಶ್ವಿನ್ಯಾದಿ ಮತ್ತು ಈ ಎರಡು ವೃತ್ತಗಳ ಸಂಪಾತ ಬಿಂದು ಇದೆಯಲ್ವ ಇದು ಪ್ರೆಸಿಷನ್ನಿಂದಾಗಿ ಅಂತರ ಹೆಚ್ಚಾಗ್ತಾ ಹೋಗ್ತದೆ ಆದ್ದರಿಂದಾಗಿ ನಾವು ಸಾಯನ ರಾಶಿಗಳನ್ನು ನಾವು ನೋಡಬೇಕು ಅಂತಾದರೆ ಈ ಸಂಪಾತ ಬಿಂದುವಿನಿಂದ ಮೂವತ್ತು ಮೂವತ್ತು ರಾಶಿಗಳನ್ನು ನಾವು ನೋಡಿದೆವು ಅಂತಾದರೆ ಈ ಸಂಪಾತ ಬಿಂದುವಿಗೆ ಸೂರ್ಯ ಬಂದಾಗ ಸಾಯನ ಮೇಷ ಆರಂಭವಾಯಿತು ಅದೇ ರೀತಿಯಲ್ಲಿ ಅದರಿಂದ ತೊಂಬತ್ತು ಡಿಗ್ರಿಗಳಷ್ಟು ಹಿಮ್ಮ ಹಿಂದಕ್ಕೆ ಸೂರ್ಯ ಬಂದಾಗ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಬರ್ತಾನಲ್ವ ಅಲ್ಲಿಂದ ಮಕರ ಮಾಸ ಶುರುವಾಗಿ ಆಯಿತು ಅಂದರೆ ಸಾಯನದಲ್ಲಿ ನಾನು ಹೇಳ್ತಾ ಇರೋದು ಸಾಯನ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದ ಅರ್ಥಾತ್ ಮಕರ ಮಾಸ ಆಯಿತು ಅಂದರೆ ನಾವು ಈಗಿನ ಇದರಲ್ಲಿ ನೋಡಿದರೆ ಋತು ಲಕ್ಷಣಗಳನ್ನು ನಾವು ಗಮನಿಸಿದರೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತೊಂದರವರೆಗೆ ಶಿಶಿರದ ಲಕ್ಷಣಗಳನ್ನು ಕಾಣ್ತೇವೆ ಫೆಬ್ರವರಿ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೊಂದರವರೆಗೆ ವಸಂತದ ಲಕ್ಷಣಗಳನ್ನು ಕಾಣ್ತೇವೆ ಏಪ್ರಿಲ್ ಇಪ್ಪತ್ತೊಂದರಿಂದ ಜೂನ್ ಇಪ್ಪತ್ತೊಂದರವರೆಗೆ ಗ್ರೀಷ್ಮದ ಲಕ್ಷಣಗಳನ್ನು ಕಾಣ್ತೇವೆ ಅಂದರೆ ಇದರಿಂದ ಈ ಗಣನೆಯನ್ನು ನಾವು ಮಾಡಿದರೆ ನಮಗೆ ಋತು ಲಕ್ಷಣಗಳು ಮತ್ತು ನಾವು ಅನುಭವಿಸುವುದಕ್ಕೆ ಅಂದರೆ ಈ ಗಣನೆಯು ಕೂಡ ತುಂಬ ಸಂವಾದವನ್ನು ಕಾಣುತ್ತದೆ ಆದರೆ ಇವುಗಳ ಸಂಬಂಧ ಸ್ವಲ್ಪ ದೂರಕ್ಕೆ ಹೋದ್ರಿಂದಾಗಿ ಕೆ ಎಷ್ಟೋ ಸಲ ಏನಾಗು ಏನಾಗ್ತದೆ ಅಂದರೆ ನಾವು ಗ್ರೀಷ್ಮ ಋತು ಅಂತ ಹೇಳ್ತೇವೆ ಆದರೆ ಮಳೆಗಾಲ ಶುರುವಾಗಿ ಬಿಟ್ಟಿರ್ತದೆ ಒಟ್ಟು ಇಂತಹ ಸ್ಥಿತಿ ಆಗ್ತದೆ ಅದಕ್ಕೆ ಕಾರಣ ಈ ಸೌರ ಮತ್ತು ಚಾಂದ್ರಗಳ ಅಂದರೆ ಒಂದು ಕಾಲದಲ್ಲಿ ಅದು ಜೊತೆಯಾಗಿತ್ತು ಈಗ ಅದು ಸ್ವಲ್ಪ ದೂರ ಹೋಗಿರುವುದೇ ಅದಕ್ಕೆ ಕಾರಣ ಅದನ್ನು ನಾವು ಗಮನಿಸಬಹುದು ಮತ್ತು ಈ ಸೌರದ ಪದ್ಧತಿಯಲ್ಲಿ ಈ ಚಾಂದ್ರದ ಪದ್ಧತಿಯಲ್ಲಿ ಮಧುಶ್ಚ ಮಾಧವಶ್ಚ ವಾಸಂತಿಕಾ ಋತು ಅಂತ ವೈದಿಕ ವಾಂಗ್ಮಯದಿಂದಲೇ ನಮಗೆ ಉಲ್ಲೇಖಗಳು ಕಾಣುತ್ತವೆ ಸೌರದ ಪದ್ಧತಿಯಲ್ಲಿಯೂ ಕೂಡ ಋತುಗಣನೆಗೆ ಹಳ ಹಲವಾರು ಒಳ್ಳೆಯ ಉಲ್ಲೇಖಗಳು ಕಾಣಬಹುದು ಒಂದು ಸುಭಾಷಿತ ರತ್ನಭಾಂಡಾಗಾರದಲ್ಲಿರುವಂಥ ಒಂದು ಚಾಟು ಪದ್ಯ ಇಲ್ಲಿ ಉಲ್ಲೇಖ ಮಾಡಿದ್ದೇನೆ ಅಹೋ ಬಾಣಸ್ಯ ಸಂಧಾನಂ ಶರದಿ ಸ್ಮರಭೂಪತೆ ಅಪಿಸೋಯಂ ಕನ್ಯಾ ಕನ್ಯಾರಾಶಿ ಮುಪಾಗತಃ ಶರತ್ಕಾಲದಲ್ಲಿ ಮನ್ಮಥನ ಬಾಣಸಂಧಾನ ಎಷ್ಟು ಸೊಗಸಾದದ್ದು ಕೇಳಿದರೆ ಸೂರ್ಯನೂ ಕೂಡ ಕನ್ಯೆಯ ಮನೆಗೆ ಹೋಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳೋದು ಅಂದರೆ ಶರತ್ಕಾಲ ತುಂಬ ಮನಸ್ಸಿಗೆ ಆಹ್ಲಾದವನ್ನು ಪ್ರಸನ್ನತೆಯನ್ನು ಕೊಡುವಂತಹ ಕಾಲ ಶರತ್ ಚಂದ್ರ ಇತ್ಯಾದಿಗಳನ್ನು ಹೇಳಿದ್ನಲ್ವಾ ಅದು ಎಷ್ಟು ಪ್ರಸನ್ನತೆಯನ್ನು ತಂದು ಕೊಡುತ್ತದೆ ಕೇಳಿದರೆ ಸೂರ್ಯನೂ ಕೂಡ ಕನ್ಯೆಯ ಮನೆಗೆ ಹೋಗಿ ಕೂತ್ಬಿಟ್ಟಿದ್ದಾನೆ ಅಂದರೆ ಕನ್ಯಾ ರಾಶಿಗೆ ಪ್ರವೇಶ ಮಾಡಿದ್ದಾನೆ ಅಂತ ಹೇಳೋದನ್ನೇ ತುಂಬ ಚ ಭ ಭಂಗ್ಯಂತರದಿಂದ ಕನ್ಯೆಯ ಮನೆಗೆ ಹೋಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳೋದು ಈ ರೀತಿಯಾಗಿ ಅಂದರೆ ಇಲ್ಲಿಯೂ ಕೂಡ ನಾವು ಸೌರಮಾನದ ಪ್ರಕಾರ ರಾಶಿ ಈ ಋತುಗಳ ಪರಿಕಲ್ಪನೆ ಇರುವುದನ್ನು ನಾವು ಕಾಣಬಹುದು ಇನ್ನು ಋತುಗಳದ್ದು ಪರಿಕಲ್ಪನೆಯನ್ನು ವೈದಿಕ ವಾಂಗ್ಮಯದಿಂದಲೇ ಕಾಣಬಹುದು ವಸಂತೋ ಗ್ರೀಷ್ಮ ಗ್ರೀಷ್ಮರತ್ ದಿ ಅಂತಹ ಪುರುಷ ಸೂಕ್ತದಲ್ಲಿ ವಸಂತ ಗ್ರೀಷ್ಮ ಶರತ್ ಮೂರು ಋತುಗಳ ಉಲ್ಲೇಖ ಕಾಣಬಹುದು ಬ್ರಾಹ್ಮಣದಲ್ಲಿ ಸಂವತ್ಸರ ತಸ್ಯ ವಸಂತ ಶಿರ ಗ್ರೀಷ್ಮೋ ದಕ್ಷಿಣ ಪಕ್ಷ ವರ್ಷಾ ಉತ್ತರ ಶರದ್ ಋತು ಮಧ್ಯಮ್ ಮಧ್ಯಮ ಆತ್ಮ ಹೇಮಂತ ಶಿಶಿರ ಋತು ಪುಚ್ಛಂ ಅಂತ ಒಂದು ಸಂವತ್ಸರವನ್ನೇ ಒಂದು ಪಕ್ಷಿ ರೂಪದಲ್ಲಿ ಕಲ್ಪ ಅಲ್ಲಿ ಅಗ್ನಿ ಅಂತ ಹೇಳಿದ್ದಾರೆ ಪಕ್ಷಿ ರೂಪದಲ್ಲಿ ಕಲ್ಪಿಸಿ ಅದರಲ್ಲಿ ವಸಂತ ಅದರ ತಲೆ ಗ್ರೀಷ್ಮ ದಕ್ಷಿಣ ಪಕ್ಷ ದಕ್ಷಿಣದ ರೆಕ್ಕೆ ಬಲ ಬಲದ ರೆಕ್ಕೆ ಅಥವಾ ದಕ್ಷಿಣ ದಿಕ್ಕನ್ನು ತಗೊಳ್ಬೋದು ವರ್ಷ ಉತ್ತರ ಶರದೃತು ಮಧ್ಯಮ ಆತ್ಮ ಶರೀರ ಆಮೇಲೆ ಹೇಮಂತ ಮತ್ತು ಶಿಶಿರ ಇದೆರಡೂ ಕೂಡ ಪುಚ್ಛ ಈ ರೀತಿಯಾಗಿ ಒಂದು ಪಕ್ಷಿಯ ಸ್ವರೂಪವನ್ನು ಕಲ್ಪಿಸಿ ಇಲ್ಲಿ ಆರು ಋತುಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದನ್ನು ಕೂಡ ಅಂದರೆ ಋತುಗಳ ಪರಿಕಲ್ಪನೆ ಮತ್ತೆ ಋತು ಶಬ್ದದ ಅಲ್ಲಿರುವಂತಹ ಧಾತು ಋಗತವು ಇಯರ್ತಿ ಗಚ್ಚತಿ ಇತಿ ಋತು ಅಂದರೆ ಅದು ಕ್ರಿಯೆಯನ್ನು ಕಾಲದ ಕ್ರಿಯೆಯನ್ನು ಕೂಡ ಸೂಚಿಸುವಂಥದ್ದು ಅದನ್ನು ನಾವು ಗಮನಿಸಬಹುದು ಇದಿಷ್ಟು ಋತುಗಳಿಗೆ ಸಂಬಂಧಪಟ್ಟ ಹಾಗಾಯಿತು ಇನ್ನು ತಿಂಗಳುಗಳನ್ನು ಕಾಣೋಣ ಮಾಸಗಳು ಮೊದಲಿಗೆ ಹೇಳಿದ ಹಾಗೆ ಮಾಸಗಳು ಎರಡು ವಿಧ ಒಂದು ಚಾಂದ್ರ ಮಾಸಗಳು ಮತ್ತು ಸೌರ ಮಾಸಗಳು ನಮ್ಮಲ್ಲಿ ರೂಢಿಯಲ್ಲಿ ಎರಡು ವಿಧವಾದಂತಹ ಮಾಸಗಳು ರೂಢಿಯಲ್ಲಿವೆ ಆವಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ಆಮೇಲೆ ಕೇರಳ ಇಲ್ಲೆಲ್ಲ ಕಡೆಗಳಲ್ಲಿಯೂ ಕೂಡ ಸೌರ ಪದ್ಧತಿ ರೂಢಿಯಲ್ಲಿರುವಂಥದ್ದು ಅದೇ ಕರ್ನಾಟಕದ ಬಹುತೇಕ ಭಾಗ ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಇಲ್ಲೆಲ್ಲ ಮತ್ತು ಉತ್ತರ ಭಾರತದ ಬಹುತೇಕ ಭಾಗಗಳಲ್ಲೆಲ್ಲ ಚಾಂದ್ರದ ರೂಢಿ ಇರುವಂಥದ್ದು ಚಾಂದ್ರಮಾನದ ಪ್ರಕಾರ ಒಂದು ಒಂದು ಮಾಸ ಅಂದರೆ ಏನು ಕೇಳಿದರೆ ನೀವು ಇಲ್ಲಿ ಕಾಣಬಹುದು ಇದು ಭೂಮಿ ಇಲ್ಲಿ ಎಂ ಝೀರೋ ಅಂತ ಇದೆ ಚಂದ್ರ ಅಂದರೆ ಸೂರ್ಯ ಚಂದ್ರರ ಬೇರೆ ಬೇರೆ ಸ್ಥಿತಿಗಳನ್ನು ಇಲ್ಲಿ ತೋರಿಸಿದೆ ಎಂ ಝೀರೋ ಎನ್ನುವುದು ಚಂದ್ರನ ಒಂದು ಸ್ಥಿತಿ ಆ ದಿವಸದಲ್ಲಿ ಸೂರ್ಯನ ಸ್ಥಿತಿ ಅಂದರೆ ಈ ರೀತಿಯಾಗಿ ಭೂಮಿಯಿಂದ ಚಂದ್ರ ಸೂರ್ಯರು ಏಕ ದೃಕ್ಸೂತ್ರದಲ್ಲಿ ಬಂದರೆ ಅಂದರೆ ಒಂದೇ ಸ್ಥಾನದಲ್ಲಿ ಬಂದರು ಅಂತ ಆದರೆ ಅದನ್ನು ನಾವು ಅಮಾವಾಸ್ಯೆ ಅಂತ ಹೇಳೋದು ಮತ್ತೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಸ್ತುತಃ ಚಂದ್ರನಿಗೆ ಸ್ವಯಂ ಪ್ರಕಾಶ ಇಲ್ಲ ಸೂರ್ಯನ ಬೆ ಕಿರಣಗಳು ಚಂದ್ರನ ಮೇಲೆ ಬಿದ್ದು ಚಂದ್ರ ಬೆಳಕನ್ನು ಪಡೆಯುವಂಥದ್ದು ಇನ್ನು ಸ್ವಾರಸ್ಯ ಏನಂದರೆ ಚಂದ್ರನ ಅರ್ಧ ಭಾಗಕ್ಕೆ ಸೂರ್ಯನ ಕಿರಣಗಳು ಯಾವತ್ತೂ ಬೀಳ್ತಾ ಇರ್ತವೆ ಅದು ಹುಣ್ಣಿಮೆ ಇರ್ಬೋದು ಅಮಾವಾಸ್ಯ ಇರಬಹುದು ಹುಣ್ಣಿಮೆ ಅಮಾವಾಸ್ಯ ದಿವಸ ಏನಾಗ್ತದೆ ಅಂದರೆ ಸೂರ್ಯನ ಕಿರಣಗಳು ಚಂದ್ರನ ಯಾವ ಭಾಗಕ್ಕೆ ಬೀಳ್ತದೆಯೋ ಆ ಭಾಗ ನಮಗೆ ಕಾಣಿಸೋದಿಲ್ಲ ಅಷ್ಟೇ ಸೂರ್ಯ ಚಂದ್ರನ ಅರ್ಧ ಭಾಗಕ್ಕೆ ಕಿರಣಗಳು ಬೀಳ್ತವೆ ಉಳಿದ ಅರ್ಧ ಭಾಗ ನಾವು ನೋಡುವಂಥದ್ದು ಪ್ರತಿ ಯಾವಾಗಲೂ ಕೂಡ ನಾವು ನೋಡುವಂಥದ್ದು ಚಂದ್ರನ ಅರ್ಧ ಭಾಗವನ್ನು ಮಾತ್ರ ಚಂದ್ರಬಿಂಬದ ಅರ್ಧ ಭಾಗವನ್ನು ಮಾತ್ರ ಅಮಾವಾಸ್ಯ ದಿವಸ ಸೂರ್ಯನ ಕಿರಣಗಳು ಚಂದ್ರನ ಯಾವ ಭಾಗಕ್ಕೆ ಬೀಳುತ್ತದೆ ಆ ಭಾಗ ನಮಗೆ ಕಾಣಿಸೋದಿಲ್ಲ ಅದಕ್ಕೆ ಅದರ ವಿರುದ್ಧ ಭಾಗ ಮಾತ್ರ ನಮಗೆ ಕಾಣಿಸೋದು ಅದು ಕಪ್ಪಾಗಿರ್ತದೆ ಆದ್ದರಿಂದಾಗಿ ಆ ದಿವಸ ನಮಗೆ ಚಂದ್ರ ಕಾಣಿಸೋದಿಲ್ಲ ಅದನ್ನು ನಾವು ಅಮಾವಾಸ್ಯ ಅಂತ ಹೇಳೋದು ಶಬ್ದದ ಅರ್ಥವು ತುಂಬ ಚೆನ್ನಾಗಿದೆ ಶಬ್ದಕ್ಕೆ ಜೊತೆ ಅಂತ ಅರ್ಥ ನಾವು ಅಮಾತ್ಯ ಅಂತ ಹೇಳ್ತೇವಲ್ಲ ಅಲ್ಲ ಮಂತ್ರಿಗಳಿಗೆಲ್ಲ ಅಮಾತ್ಯ ಅಂತ ಹೇಳ್ತೇವೆ ಅಮಾತ್ಯ ಜೊತೆಯಲ್ಲಿರುವವನು ಅಮಾತ್ಯ ಅಮಾವಾಸ್ಯ ಜೊತೆಯಲ್ಲಿ ವಾಸಿಸುವ ದಿವಸ ಸೂರ್ಯ ಚಂದ್ರರು ಜೊತೆಯಾಗಿ ವಾಸಿಸುವ ದಿವಸ ಅದು ಅಮಾವಾಸ್ಯೆ ಅಂದರೆ ಚಂದ್ರರಿಗೆ ಈ ಅಂತರ ಇದ್ದೇ ಇರ್ತದೆ ಅಂದರೆ ಚಂದ್ರಭೂಮಿಗೆ ಸಮೀಪದಲ್ಲಿರುವವನು ಸೂರ್ಯ ದೂರದಲ್ಲಿರುವವನು ಈ ಅಂತರ ಇದ್ದೇ ಇರ್ತದೆ ಆದರೆ ಸಾಧಾರಣವಾಗಿ ನಮಗೆ ಹೇಗೆ ಕಾಣಿಸ್ತದೆ ತುಂಬ ದೂರದಲ್ಲಿರುವಂತಹ ನಕ್ಷತ್ರಗಳು ಅಥವಾ ನಾವು ಆಕಾಶದಲ್ಲಿ ಕಾಣ್ತೇವೆ ಅವುಗಳ ಪರಸ್ಪರ ಅಂತರ ನಮಗೆ ಗೊತ್ತಾಗೋದಿಲ್ಲ ಆದ್ದರಿಂದಾಗಿ ಇಲ್ಲಿಯೂ ಕೂಡ ಅಷ್ಟೇ ಸೂರ್ಯಚಂದ್ರರು ಅವರಿಗೆ ಅವರ ಮಧ್ಯದಲ್ಲಿರುವಂತಹ ಅಂತರ ನಮಗೆ ಪ್ರತೀತಿಗೆ ಅಥವಾ ಅನುಭವಕ್ಕೆ ಬರೋದಿಲ್ಲ ಆದ್ದರಿಂದಾಗಿ ಅವರಿಬ್ಬರು ಜೊತೆಯಲ್ಲೇ ವಾಸಿಸ್ತಾ ಇದ್ದಾರೆ ಎನ್ನುವಂತಹ ಅಭಿಪ್ರಾಯದಲ್ಲಿ ಅಮಾವಾಸ್ಯ ಎನ್ನುವಂತಹ ಶಬ್ದವನ್ನು ಇದು ಮಾಡಿದ್ದಾರೆ ಇನ್ನು ಈ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಸ್ಥಾನದಲ್ಲಿ ಸಾಧಾರಣವಾಗಿ ಎಲ್ಲಿ ಈ ಅಮಾವಾಸ್ಯೆ ಸಂಭವಿಸ್ತದೆಯೋ ಅಲ್ಲಿಂದ ಮೂವತ್ತು ಡಿಗ್ರಿಯಷ್ಟು ಅಂತರದಲ್ಲಿ ಇದು ವಸ್ತುತಃ ಸ್ಕೇಲ್ ಸರಿಯಾಗಿಲ್ಲ ಇದರಲ್ಲಿ ಅಂದರೆ ಮೂವತ್ತು ಡಿಗ್ರಿಯಷ್ಟು ಅಂತರದಲ್ಲಿ ಮತ್ತೆ ಸೂರ್ಯಚಂದ್ರರು ಸಮಾನ ದೃಕ್ಸೂತ್ರಕ್ಕೆ ಬರ್ತಾರೆ ಅಲ್ಲಿಂದ ಅಲ್ಲಿಯವರೆಗೆ ಈಗ ನಾನು ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆಯವರೆಗಿನಂತ ವರೆಗಿನ ಕಾಲ ಯಾವುದಿದೆಯೋ ಇದನ್ನು ನಾವು ಚಾಂದ್ರ ಮಾಸ ಅಂತ ಹೇಳ್ತೇವೆ ಸ್ಪಷ್ಟ ಆಯಿತು ಅಂತ ಭಾವಿಸ್ತೇನೆ ಇದು ಆಗುವಂತಹ ಸ್ಥಿತಿ ಹೇಗೆಂದರೆ ಚಂದ್ರ ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಬರುವುದಕ್ಕೆ ತಗೊಳ್ಳುವಂತಹ ಕಾಲ ಇಪ್ಪತ್ತೇಳು ದಿವಸಗಳು ಇಪ್ಪತ್ತೇಳು ದಿವಸ ಅದೇ ಸೂರ್ಯ ಭೂಮಿಯ ಸುತ್ತ ಇದು ಕೂಡ ಪ್ರಾಚೀನರ ಅಭಿ ಇದರಲ್ಲಿ ಪರಿಭಾಷೆಯಲ್ಲಿ ಹೇಳ್ತಾ ಇರೋದು ನವೀನರ ಅಭಿಪ್ರಾಯದಲ್ಲಿ ಪರಿಭಾ ಪರಿಭಾಷೆಯಲ್ಲಿ ಬದಲಾವಣೆ ಆಗ್ಬೋದು ಆದರೆ ಸ್ಥಿತಿಯಲ್ಲಿ ಬದಲಾವಣೆ ಆಗೋದಿಲ್ಲ ಅಂದರೆ ನವೀನರ ಪ್ರಕಾರ ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಬರುತ್ತೆ ಒಂದು ವರ್ಷ ಪ್ರಾಚೀನರ ಪ್ರಕಾರ ಸೂರ್ಯ ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಬರುವುದಕ್ಕೆ ಒಂದು ವರ್ಷ ದಿ ದೈನಂದಿನ ಗತಿಯನ್ನು ನಾವು ನೋಡಿದರೆ ಸೂರ್ಯ ಒಂದು ವರ್ಷದಲ್ಲಿ ಒಂದು ಮುನ್ನೂರ ಅರವತ್ತು ಡಿಗ್ರಿ ಅಂತ ಹೇಳಿದರೆ ಒಂದು ದಿವಸದಲ್ಲಿ ಅವನು ಒಂದು ಡಿಗ್ರಿ ಅಷ್ಟು ಮುಂದೆ ಬರ್ತಾನೆ ಅದೇ ಚಂದ್ರ ಅವನು ಮುನ್ನೂರ ಅರವತ್ತು ಡಿಗ್ರಿಯನ್ನು ಪೂರ್ತಿ ಮಾಡುವುದಕ್ಕೆ ಇಪ್ಪತ್ತೇಳು ದಿವಸಗಳು ಒಂದು ದಿವಸದಲ್ಲಿ ಅವನು ಸಾಧಾರಣ ಹದಿಮೂರು ಅಷ್ಟು ಹದಿಮೂರು ಡಿಗ್ರಿ ಇಪ್ಪತ್ತು ಮಿನಿಟ್ಸ್ ಅಷ್ಟು ಅವನು ಮುಂದೆ ಮುಂದಕ್ಕೆ ಬರ್ತಾನೆ ಇದರಿಂದ ಏನಾಗ್ತದೆ ಅಂದರೆ ಮರು ದಿವಸಕ್ಕಾಗುವಾಗ ಅಂದರೆ ಈ ಸ್ಥಿತಿಯಾದ ಮರು ದಿವಸದಲ್ಲಿ ಸೂರ್ಯ ಚಂದ್ರರ ಅಂತರ ಹನ್ನೆರಡು ಡಿಗ್ರಿ ಅಷ್ಟಾಗತ್ತೆ ಒಂದು ದಿವಸದಲ್ಲಿ ಮತ್ತೊಂದು ದಿವಸದಲ್ಲಿ ಇಪ್ಪತ್ನಾಲ್ಕು ಡಿಗ್ರಿ ಅಷ್ಟಾಗತ್ತೆ ಇಲ್ಲಿ ನೀವು ಕಾಣ್ಬೋದು ಎಸ್ ಒನ್ ಮತ್ತು ಎಮ್ ಒನ್ ಅಂತ ಕಾಣಬಹುದು ಇವೆರಡರ ಅಂತರವನ್ನು ನೀವು ಇಲ್ಲಿ ಚಂದ್ರನ ಕಕ್ಷೆಯಲ್ಲಿ ನೀವು ಗುರುತಿಸಿದರೆ ಅದು ಹನ್ನೆರಡು ಡಿಗ್ರಿ ಅಷ್ಟಾಗತ್ತೆ ಆಮೇಲೆ ಎಸ್ ಟು ಮತ್ತು ಎಮ್ ಟು ಅಂತ ಇದೆ ಇವೆರಡರ ಅಂತರ ಅಂದರೆ ಮತ್ತೊಂದು ದಿವಸಕ್ಕೆ ಆಗುವಾಗ ಸೂರ್ಯ ಎರಡು ಡಿಗ್ರಿಯಷ್ಟು ಮುಂದಕ್ಕೆ ಹೋದ ಚಂದ್ರ ಇಪ್ಪತ್ತಾರು ಡಿಗ್ರಿಯಷ್ಟು ಹೋಗಿರ್ತಾನೆ ಅವರಿಬ್ಬರ ಅಂತರ ಡಿಗ್ರಿ ಡಿಗ್ರಿಯಷ್ಟು ಆಗುತ್ತೆ ಮತ್ತೊಂದು ಆಗುವಾಗ ಮೂವತ್ತಾರು ಆಗುತ್ತೆ ಈ ರೀತಿಯಾಗಿ ಹನ್ನೆರಡು ಹನ್ನೆರಡನ್ನು ನಾವು ಜಾಸ್ತಿ ಮಾಡ್ತಾ ಹೋದರೆ ಹದಿನೈದನೇ ದಿವಸಕ್ಕಾಗುವಾಗ ಈ ರೀತಿಯಾದಂತಹ ಸ್ಥಿತಿ ಬರುತ್ತೆ ಎಸ್ ಹದಿನೈದು ಮತ್ತು ಎಮ್ ಹದಿನೈದು ಅಂತ ಇದು ನೋಡಿ ಸೂರ್ಯ ಮತ್ತು ಚಂದ್ರರು ಸಾಕ್ಷಾತ್ ವಿರುದ್ಧ ದಿಕ್ಕುಗಳಲ್ಲಿರ್ತಾರೆ ಸೂರ್ಯನ ಕಿರಣಗಳು ಚಂದ್ರನ ಚಂದ್ರನಿಗೆ ಚಂದ್ರ ನಮಗೆ ಅಭಿಮುಖವಾದಂತಹ ಚಂದ್ರನ ಭಾಗದಲ್ಲಿ ಕಾಣೋದರಿಂದಾಗಿ ನಾವು ಪೂರ್ಣ ಚಂದ್ರನನ್ನು ಆ ದಿವಸ ಕಾಣುತ್ತೇವೆ ನಾವು ಇದನ್ನು ನಾವು ಈ ಹನ್ನೆರಡು ಹನ್ನೆರಡು ಡಿಗ್ರಿಯಷ್ಟು ಹೆಚ್ಚಾಗ್ತಾ ಹೋಗ್ತದಲ್ವ ಈ ಹನ್ನೆರಡು ಹನ್ನೆರಡು ಡಿಗ್ರಿಯಷ್ಟು ಅಂಶದ ಹೆಚ್ಚು ಹೆಚ್ಚಳವನ್ನೇ ನಾವು ತಿಥಿ ಅಂತ ಹೇಳೋದು ಶುಕ್ ಅದರಲ್ಲಿ ಸೂರ್ಯಚಂದ್ರರು ಒಂದಾಗಿ ಮೊದಲ ಹದಿನೈದು ದಿವಸಗಳಲ್ಲಿ ಶುಕ್ಲ ಕಲೆಗಳು ಚಂದ್ರನಿಗೆ ಹೆಚ್ಚಾಗೋದರಿಂದಾಗಿ ನಾವು ಅದನ್ನು ಶುಕ್ಲ ಪಕ್ಷ ಅಂತ ಹೇಳ್ತೇವೆ ಆ ದಿವಸಗಳಲ್ಲಿ ಸೂರ್ಯನಿಂದ ಚಂದ್ರ ದೂರ 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 ಹೋಗ್ತಾ ನೂರ ಎಂಬತ್ತು ಡಿಗ್ರಿಯಷ್ಟು ಆಗುತ್ತೆ ಅದನ್ನು ಪೂರ್ಣಿಮಾ ಹುಣ್ಣಿಮೆ ಅಂತ ಹೇಳೋದು ಕೃಷ್ಣ ಪಕ್ಷದಲ್ಲಿ ಆಗುವಾಗ ಈ ಅಂತರ ಅಂದರೆ ಚಂದ್ರ ಮತ್ತೆ ಹನ್ನೆರಡು ಹನ್ನೆರಡು ಡಿಗ್ರಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತಾನೆ ಸೂರ್ಯ ಚಂದ್ರರ ಅಂತರ ಕಡಿಮೆ ಆಗ್ತಾ ಬರ್ತದೆ ಮತ್ತೆ ಹದಿನೈದು ದಿವಸಗಳಷ್ಟಾಗುವಾಗ ಒಟ್ಟಿನಲ್ಲಿ ಸೂರ್ಯ ಹಿಂದೆ ಇದ್ದಂತಹ ಸ್ಥಾನದಿಂದ ಮೂವತ್ತು ದಿವಸಗಳಷ್ಟು ಆಗುವಾಗ ಮೂವತ್ತು ಡಿಗ್ರಿಯಷ್ಟು ಮುಂದಕ್ಕೆ ಹೋಗ್ತಾನೆ ಅದು ಆ ಸ್ಥಾನದಲ್ಲಿ ಮತ್ತೆ ಸೂರ್ಯಚಂದ್ರ ಮತ್ತೆ ಒಂದಾಗ್ತಾರೆ ಅಂದರೆ ತಿಂಗಳಿನ ಆರಂಭ ಮತ್ತು ಅಂತ್ಯ ಇದಕ್ಕೆ ಎಷ್ಟು ಒಳ್ಳೆಯ ಉಪಪತ್ತಿ ಇದೆ ಅಂದರೆ ಉಪಪತ್ತಿ ಅಂತ ಹೇಳಿದರೆ ತರ್ಕಬದ್ಧವಾದಂತಹ ಒಂದು ನಿರೂಪಣೆ ಇದೆ ಇದನ್ನು ನಾವು ಗಮನಿಸಬಹುದು ಇನ್ನೊಂದು ನಾವು ಯಾವ ಕ್ಯಾಲೆಂಡರನ್ನು ನಾವು ಯೂಸ್ ಉಪಯೋಗ ಮಾಡ್ತಾ ಇದ್ದೇವೆಯೋ ಇದರಲ್ಲಿ ಒಂದು ತಿಂಗಳು ಆರಂಭವಾಗುವುದಕ್ಕೆ ಒಂದು ತಿಂಗಳು ಕೊನೆಯಾಗುವುದಕ್ಕೆ ಯಾವುದೇ ವಿಧವಾದಂತಹ ಆಕಾಶದಲ್ಲಿ ನಡೆಯುವ ಘಟನೆ ಯಾವುದೂ ಇಲ್ಲ ಈಗ ಇವತ್ತು ನಿನ್ನೆ ಮಾರ್ಚ್ ತಿಂಗಳು ಮುಗಿಯಿತು ಇವತ್ತು ಏಪ್ರಿಲ್ ತಿಂಗಳು ಶುರುವಾಯಿತು ಅಂತ ಗೊತ್ತಾಗುವುದು ಹೇಗೆ ಕ್ಯಾಲೆಂಡರ್ನ ಪುಟವನ್ನು ನಾವು ತಿರುಗಿಸಿ ಹಾಕಬೇಕಷ್ಟೇ ಅದು ಬಿಟ್ಟರೆ ಆಕಾಶದಲ್ಲಿ ನಡೆಯುವಂತಹ ಘಟನೆ ಯಾವುದೂ ಇಲ್ಲ ಆ ದೃಷ್ಟಿಯನ್ನು ನೋಡೋದು ನಮ್ಮ ಪಂಚಾಂಗ ಪರಿಕಲ್ಪನೆ ಅದೆಷ್ಟು ಸುಂದರವಾಗಿದೆ ಹಾಗಿದ್ದು ನಾವು ತುಂಬ ಕಡ ಕಡೆಗಳಲ್ಲಿ ನಾವು ಇದರಲ್ಲಿ ಭಾರತ್ ನಮ್ಮ ಚಿಂತನೆಗಳಲ್ಲಿ ವೈಜ್ಞಾನಿಕತೆ ಇದೆಯೇ ಅಂತ ಪ್ರಶ್ನೆ ಮಾಡ್ತೇವೆ ಎಲ್ಲಿ ಎಷ್ಟು ಒಳ್ಳೆಯ ವೈಜ್ಞಾನಿಕ ಚಿಂತನೆ ಇದೆಯೋ ಅದನ್ನು ಮಾತ್ರ ನಾವು ಗಮನಿಸಲಿಕ್ಕೆ ಹೋಗೋದಿಲ್ಲ ಅಥವಾ ಅದನ್ನು ಅರ್ಥೈಸಿಕೊಳ್ಳುವುದಕ್ಕೂ ಕೂಡ ನಾವು ಹೋಗೋದಿಲ್ಲ ಇನ್ನು ಇದು ಮತ್ತೆ ನಾನು ತಿಥಿಯ ಪ್ರಕರಣಕ್ಕೆ ಬರುವಾಗ ಇದನ್ನು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ನಾನು ಹೇಳ್ತೇನೆ ಇದಿಷ್ಟು ಚಾಂದ್ರ ಮಾಸದ ಪರಿಕಲ್ಪನೆಯಾಯಿತು ಅಂದರೆ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆಯವರೆಗಿನ ಕಾಲವನ್ನು ಚಾಂದ್ರ ಮಾಸ ಅಂತ ಹೇಳೋದು ಉತ್ತರ ಭಾರತದಲ್ಲಿ ಮಾತ್ರ ಒಂದು ಹುಣ್ಣಿಮೆಯಿಂದ ಮತ್ತೊಂದು ಹುಣ್ಣಿಮೆಯವರೆಗಿನ ಕಾಲ ನೀವು ಉತ್ತರ ಭಾರತದವರನ್ನು ಯಾರನ್ನಾದರೂ ಕೇಳಿದರೆ ಅವರು ಈಗ ಚೈತ್ರ ಮಾಸ ಶುರುವಾಗಿದೆ ಅಂತ ಹೇಳ್ತಾರೆ ನಮಗೆ ಇನ್ನು ಫಾಲ್ಗುನ ಮಾಸ ನಡೀತಾ ಇದೆ ಉತ್ತರ ಭಾರತವರಿಗೆ ಚೈತ್ರ ಮಾಸ ಶುರುವಾಗಿದೆ ಅಂದರೆ ಅವರಿಗೆ ಫಾಲ್ಗುನ ಹುಣ್ಣಿಮೆಯ ಮರುದಿವಸ ಚೈತ್ರ ಮಾಸ ಶುರುವಾಯಿತು ಅವರಿಗೆ ಅವರಿಗೆ ಮೊದಲಿಗೆ ಕೃಷ್ಣ ಪಕ್ಷ ಆಮೇಲೆ ಪಕ್ಷ ಮೊದಲಿಗೆ ಕೃಷ್ಣ ಪಕ್ಷ ಈಗ ಚೈತ್ರ ಕೃಷ್ಣ ಪ್ರತಿಪತ್ ಚೈತ್ರ ಕೃಷ್ಣ ದ್ವಿತೀಯ ಈ ರೀತಿಯಾಗಿ ಹೋಗಿ ಅಲ್ಲಿಂದ ಚೈತ್ರ ಅಮಾವಾಸ್ಯೆ ಆಮೇಲೆ ಚೈತ್ರ ಶುಕ್ಲ ಪ್ರತಿಪತ್ ಚೈತ್ರ ಶುಕ್ಲ ದ್ವಿತೀಯ ಚೈತ್ರ ಪೂರ್ಣಿಮೆಗೆ ಚೈತ್ರ ಮಾಸ ಮುಗಿದಾಯಿತು ಆದರೆ ಮರುದಿವಸ ಅವರಿಗೆ ವೈಶಾಖ ಮಾಸದ ಆರಂಭ ಈ ರೀತಿಯಾಗಿದೆ ಇದರ ಮೇಲೆಯೂ ಕೂಡ ಕೆಲವರು ಆಕ್ಷೇಪ ಮಾಡೋದಿದೆ ಅಯ್ಯೋ ನಿಮ್ಮ ಸ ಇದರಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ಸಂಪ್ರದಾಯ ಕೃಷ್ಣಾಷ್ಟಮಿ ಸೌರದವರು ಒಂದು ದಿವಸ ಹೇಳ್ತಾರೆ ಮ ಚಾಂದ್ರದವರು ಮತ್ತೊಂದು ದಿವಸ ಹೇಳ್ತಾರೆ ಈ ರೀತಿಯಾಗಿ ಆಕ್ಷೇಪ ಮಾಡೋದು ಅಥವಾ ಉಪಾಕರ್ಮ ಋಗ್ವೇದಿಗಳಿಗೊಂದು ದಿವಸ ಯಜುರ್ವೇದಗಳಿಗೊಂದು ದಿವಸ ಈ ರೀತಿಯಾಗಿ ಹೇಳೋದಿದೆ ಇದರ ಮೇಲೆ ಆಕ್ಷೇಪ ಮಾಡುವವರಿದ್ದಾರೆ ನಿಮ್ಮಲ್ಲಿ ಒಂದು ಏಕರೂಪತೆ ಇಲ್ಲ ಅಂಥೇಳಿ ಅದರ ಉತ್ತರ ನನಗೆ ಕಂಡಿದ್ದು ಇದು ನಮ್ಮ ಸಂಸ್ಕೃತಿ ಜನಜೀವನವನ್ನೇ ಗೌರವಿಸ್ತಾ ಇದೆ ಎನ್ನುವುದಕ್ಕೆ ಇದು ಒಳ್ಳೆಯ ನಿದರ್ಶನ ನಾವು ಒಂದು ಗ್ರಂಥವನ್ನು ಫಾಲೋ ಮಾಡುವವರಲ್ಲ ಅಂದರೆ ಭಾರತೀಯ ಸಂಸ್ಕೃತಿ ಒಂದು ಗ್ರಂಥವನ್ನು ಅಥವಾ ಒಬ್ಬ ವ್ಯಕ್ತಿ ಹೇಳಿದ್ದನ್ನು ಫಾಲೋ ಮಾಡುವಂತಹ ಸಂಸ್ಕೃತಿಯಲ್ಲ ಒಂದಷ್ಟು ಜನರು ಈಗ ಸಂಸ್ಕೃತಿ ಅಥವಾ ಸಭ್ಯತೆ ಅಂದರೆ ಏನು ಒಂದಷ್ಟು ಜನರು ಸೇರಿಕೊಳ್ತಾರೆ ಅವರು ಕೆಲವೊಂದು ನಿಯಮಗಳನ್ನು ಮಾಡ್ತಾ ಹೋಗ್ತಾರೆ ಈ ರೀತಿಯಾಗಿ ಏನು ಪ್ರತಿಯೊಬ್ಬ ವ್ಯಕ್ತಿಗಳು ಅಥವಾ ಸಮಾಜ ಒಂದಾಗಿ ಕಟ್ಟಿಕೊಂಡಂತಹ ಸಂಪ್ರದಾಯಗಳೇ ಹೊರತಾಗಿ ಇದು ಒಂದು ಗ್ರಂಥ ಅಥವಾ ಒಬ್ಬ ವ್ಯಕ್ತಿ ಹೇಳಿ ಉಪದೇಶ ಮಾಡಿರುವಂತಹದ್ದಲ್ಲ ಎನ್ನುವುದಾಗಿ ನಾವು ಭಾರತೀಯ ಸಂಸ್ಕೃತಿಯ ಆದ್ದರಿಂದಾಗಿ ಯಾವತ್ತೂ ಕೂಡ ಅಷ್ಟೇ ನಾವಾಗಿ ಮಾಡಿದೆವು ಅಂತ ಆದರೆ ಆವಾಗ ಅದರಲ್ಲಿ ಡೈವರ್ಸಿಟಿ ಇದ್ದೇ ಇರುತ್ತೆ ಆ ಡೈವರ್ಸಿಟಿಯನ್ನು ಅಥವಾ ಆ ವೈವಿಧ್ಯವನ್ನು ನಾವು ಆಸ್ವಾದಿಸಬೇಕು ಎಲ್ಲವೂ ವೆನಿಲಾ ಫ್ಲೇವರ್ ಇದ್ದರೆ ಚೆನ್ನಾಗಿರೋದಿಲ್ಲ ಆದ್ದರಿಂದ ಬೇರೆ ಬೇರೆ ಫ್ಲೇವರ್ ಇದ್ದರೆ ಚೆಂದ ಆ ಡೈವರ್ಸಿಟಿ ಆ ವೈವಿಧ್ಯವನ್ನು ನಾವು ಆಸ್ವಾದಿಸಬೇಕು ಅದರಲ್ಲೇ ವಸ್ತುತಃ ಸೌಂದರ್ಯ ಇರುವಂಥದ್ದು ನಾವು ಏಕರೂಪವನ್ನು ಏಕರೂಪತೆ ಇಲ್ಲ ಎನ್ನುವುದಕ್ಕೆ ಕಾರಣ ಏನು ಕೇಳಿದರೆ ಈ ಸಂಸ್ಕೃತಿ ಈ ರೀತಿಯಾಗಿ ಜನಜೀವನರು ಅಥವಾ ಎಲ್ಲವೂ ಎಲ್ಲರೂ ಒಟ್ಟು ಸೇರಿ ನಡೆಸಿಕೊಂಡು ಕೊಟ್ಟು ಇದನ್ನು ಕಟ್ಟಿಕೊಂಡಿರುವುದು ಎನ್ನುವುದಕ್ಕೆ ಇದು ಕೂಡ ಒಳ್ಳೆಯ ನಿದರ್ಶನ ಆ ದೃಷ್ಟಿಯಲ್ಲಿ ನಾವು ಕಾಣಬೇಕು ಇನ್ನು ಇನ್ನು ಚಾಂದ್ರಮಾನದ ಅಲ್ವಾ ಚೈತ್ರ ವೈಶಾಖ ಅಂತ ಈ ಹೆಸರುಗಳು ಹೇಗೆ ಬಂದದ್ದು ಎನ್ನುವುದನ್ನು ಇಲ್ಲಿ ಸಂಕ್ಷೇಪವಾಗಿ ನೋಡಬಹುದು ಯಾವ ತಿಂಗಳಿನಲ್ಲಿ ನೀವು ಪಂಚಾಂಗ ಪುಸ್ತಕ ಇದ್ರು ನೋಡಿ ಹುಣ್ಣಿಮೆಯ ತಿಥಿ ಕೊನೆಯಾಗುವಾಗ ಯಾವ ನಕ್ಷತ್ರ ಇದೆಯೋ ಆ ನಕ್ಷತ್ರದ ಸಂಬಂಧದಿಂದ ಆ ತಿಂಗಳಿನ ಹೆಸರು ಬಂದಿರೋದು ಉದಾಹರಣೆಗೆ ಅದು ಕೂಡ ಕಾರ್ತಿಕ್ಯಾದಿಶ ಸಂಯೋಗೆ ಕೃತಿಕಾದಿದ್ವಯಂ ದ್ವಯಂ ದ್ವಯಂ ಅಂತ ಕಾರ್ತಿಕ ಮಾಸದಿಂದ ಆರಂಭಿಸಿದ್ದಾರೆ ಆ ಪಂಕ್ತಿಯಲ್ಲಿ ಸೂರ್ಯ ಸಿದ್ಧಾಂತದಲ್ಲಿ ಯಾಕೆಂದರೆ ಕೃತಿಕ ನಕ್ಷತ್ರವನ್ನು ಆರಂಭಿಸಿ ನಕ್ಷತ್ರಗಣನೆ ಇತ್ತು ಒಂದು ಅಂದರೆ ಒಂದು ಕಾಲದಲ್ಲಿ ಯಾಕಂದರೆ ಈಕ್ವಿನಾಕ್ಸ್ ಅಥವಾ ವಿಶುವ ದಿನ ಕೃತಿಕ ನಕ್ಷತ್ರದಲ್ಲಿ ಆಗ್ತಾ ಇತ್ತು ಎನ್ನುವ ಕಾರಣದಿಂದಾಗಿ ಕೃತಿಕಾದಿದ್ವಯಂ ದ್ವಯಂ ಅಥವಾ ನಾವು ಒಂದು ಸಲ ತಿಂಗಳುಗಳ ಹೆಸರನ್ನು ನೋಡಿದರೆ ಆ ತಿಂಗಳುಗಳಿಗೂ ಒಂದು ನಕ್ಷತ್ರದ ಹೆಸರಿಗೂ ಸಂಬಂಧ ಇದೆ ಚೈತ್ರ ಚಿತ್ರ ವೈಶಾಖ ವಿಶಾಖ ಜ್ಯೇಷ್ಠ ಜ್ಯೇಷ್ಠ ನಕ್ಷತ್ರವೇ ಇದೆ ಆಷಾಢ ಅಂತ ತಿಂಗಳು ಹೇಳ್ತೇವಲ್ವಾ ಎರಡು ನಕ್ಷತ್ರಗಳಿವೆ ಒಂದು ಪೂರ್ವ ಅಷಾಢ ನಾವು ಹೇಳುವಾಗ ಪೂರ್ವಾಷಾಢ ಉತ್ತರ ಅಂತ ಹೇಳ್ತೇವೆ ಅದರ ವಸ್ತುತಃ ಶಬ್ದ ಪೂರ್ವ ಅಷಾಢ ಉತ್ತರ ಅಷಾಢ ಅಂತ ಅಷಾಢ ಅಂತ ನಕ್ಷತ್ರದ ಹೆಸರು ಆಷಾಢ ಶ್ರಾವಣ ಶ್ರವಣ ನಕ್ಷತ್ರದ ಸಂಬಂಧದಿಂದ ಬಂದಿರೋದು ಆಮೇಲೆ ಭಾದ್ರಪದ ಈ ಪೂರ್ವಭಾದ್ರ ಉತ್ತರ ಭಾದ್ರ ಇದೆಯಲ್ವಾ ಅಲ್ಲಿ ನಕ್ಷತ್ರ ವಸ್ತುತಃ ಭಾದ್ರಪದ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ಅದರ ಸಂಬಂಧದಿಂದ ಬಂದಿರೋದು ಭಾದ್ರಪದ ಮಾಸ ಆಶ್ವಯುಜ ಅಥವಾ ಆಶ್ವಿನ ಅಂತ ಹೇಳ್ತೇವೆ ಅಲ್ವಾ ಅದು ಅಶ್ವಯುಕ್ ಅಥವಾ ಅಶ್ವಿನಿ ಅಶ್ವಯು ಅಶ್ವಿನಿ ಎನ್ನುವ ನಕ್ಷತ್ರಕ್ಕೆ ಅಶ್ವಯುಕ್ ಅನ್ನುವ ಶಬ್ದವೂ ಇದೆ ಅಶ್ವಿನಿ ದೇವತೆಗಳು ಇಬ್ಬರಲ್ವ ಆ ಕಾರಣದಿಂದಾಗಿ ಅಶ್ವಿನಿ ಎನ್ನುವ ಸಂಬಂಧದಿಂದ ಆಶ್ವಿನ ಶಬ್ದ ಬಂತು ಅಶ್ವಯುಕ್ ಶಬ್ದದಿಂದ ಆಶ್ವಯುಜ ಎನ್ನುವ ಶಬ್ದ ಬಂತು ಈ ರೀತಿಯಾಗಿ ಪ್ರತಿಯೊಂದು ಮಾ ತಿಂಗಳುಗಳ ಹೆಸರು ಕೂಡ ಒಂದೊಂದು ನಕ್ಷತ್ರದ ಸಂಬಂಧದಿಂದ ಇದೆ ಈ ನಕ್ಷತ್ರ ಸಂಬಂಧ ಯಾಕೆ ಕೇಳಿದ್ರೆ ಹುಣ್ಣಿಮೆಯ ದಿವಸ ಕೃತ್ತಿಕೆಯಲ್ಲಿ ಅಥವಾ ರೋಹಿಣಿಯಲ್ಲಿ ಹುಣ್ಣಿಮೆ ಕೊನೆಯಾಗುವ ಕಾಲ ಪಂಚಾಂಗದಲ್ಲಿ ಹುಣ್ಣಿಮೆ ಪೂರ್ಣಿಮಾ ತಿಥಿ ಕೊನೆಯಾಗುವಂತಹ ಸಮಯವನ್ನು ನೋಡಿ ಆ ಸಮಯದಲ್ಲಿ ಯಾವ ನಕ್ಷತ್ರ ಇದೆ ಅಂತ ನೋಡಿ ಕೃತ್ತಿಕ ಅಥವಾ ರೋಹಿಣಿಯಲ್ಲಿದ್ದರೆ ಆ ತಿಂಗಳಿನ ಹೆಸರು ಕಾರ್ತಿಕ ಮೃಗಶೀರ್ಷ ಅಥವಾ ಆರ್ದ್ರ ನಕ್ಷತ್ರದಲ್ಲಿದ್ದರೆ ಆ ತಿಂಗಳಿನ ಹೆಸರು ಮಾರ್ಗಶೀರ್ಷ ಪುನರ್ವಸು ಅಥವಾ ಪುಷ್ಯದಲ್ಲಿದ್ದರೆ ಆ ತಿಂಗಳಿನ ಹೆಸರು ಪೌಷ ಆಶ್ಲೇಷ ಅಥವಾ ಮಘದಲ್ಲಿದ್ದರೆ ಆ ನಕ್ಷತ್ರದ ಆ ತಿಂಗಳಿನ ಹೆಸರು ಮಾಘ ಇನ್ನು ಅದರಲ್ಲಿ ಹೇಳುತ್ತಾ ಅಂತ್ಯೋಪಾಂತ್ಯ ಪಂಚಮಶ್ಚ ತ್ರಿಧಾ ಮಾಸತ್ರಯಂ ಹೊಸ ನಕ್ಷತ್ರಗಳು ಇಪ್ಪತ್ತೇಳಿವೆ ತಿಂಗಳುಗಳು ಹನ್ನೆರಡು ಎರಡೆರಡು ನಕ್ಷತ್ರಗಳಿಗೆ ಒಂದೊಂದು ತಿಂಗಳು ಅಂತ ಹೇಳಿದರೆ ಇಪ್ಪತ್ನಾಲ್ಕು ನಕ್ಷತ್ರಗಳನ್ನು ಕವರ್ ಮಾಡಿದ ಹಾಗಾಗತ್ತೆ ಮೂರು ನಕ್ಷತ್ರಗಳು ಉಳಿದ ಹಾಗಾಗತ್ತೆ ಅದಕ್ಕೆ ಪೂರ್ವ ಫಾಲ್ಗುನಿ ಉತ್ತರ ಫಲ್ಗುನಿ ಹಸ್ತ ಅದು ಫಾಲ್ಗುಣ ಮಾಸ ಫಾಲ್ಗುಣ ಅಂತ ಹೇಳ್ತೇವಲ್ಲ ಅಲ್ಲ ವಸ್ತು ಫಾಲ್ಗುಣ ಅಲ್ಲ ನಕಾರ ಅಲ್ಲ ಅದು ಫಾಲ್ಗುಣ ನಕಾರ ಕನ್ನಡದಲ್ಲಿ ಫಾಲ್ಗುಣ ಅಂತ ಆಗಿಬಿಟ್ಟಿದೆ ಮತ್ತು ನದಿಯ ಹೆಸರನ್ನು ಕೂಡ ಫಾಲ್ಗುಣಿ ಅಂತ ಹೇಳ್ತೇವೆ ನಾವು ವಸ್ತುತಃ ಸಂಸ್ಕೃತದಲ್ಲಿ ಆಗುವಾಗ ಅಲ್ಲಿ ನಕಾರ ಬರೋದಕ್ಕೆ ಅವಕಾಶ ಇಲ್ಲ ಫಾಲ್ಗುಣಿ ಫಾಲ್ಗುನಿ ಅಂತಲೇ ಹೇಳಬೇಕು ಇನ್ನು ಆ ಫಲ್ ಪೂರ್ವಾ ಫಲ್ಗುನಿ ಉತ್ತರ ಫಲ್ಗುನಿ ಅಂತ ನಕ್ಷತ್ರದ ಹೆಸರು ಅದರ ಸಂಬಂಧದಿಂದ ಫಾಲ್ಗುಣ ಫಾಲ್ಗುಣ ಅನ್ನೋ ಶಬ್ದ ಅದು ಫಾಲ್ಗುನ ಮಾಸ ಆಮೇಲೆ ಚಿತ್ರ ಅಥವಾ ಸ್ವಾತಿಯಲ್ಲಿದ್ದರೆ ಚೈತ್ರ ಮಾಸ ವಿಶಾಖ ಅಥವಾ ಅನುರಾಧದಲ್ಲಿದ್ದರೆ ವೈಶಾಖ ಮಾಸ ಜ್ಯೇಷ್ಠ ಅಥವಾ ಮೂಲದಲ್ಲಿದ್ದರೆ ಜ್ಯೇಷ್ಠ ಪೂರ್ವಾಷಾಢ ಉತ್ತರಾಷಾಢಗಳಲ್ಲಿ ಒಂದರಲ್ಲಿದ್ದರೆ ಆಷಾಢ ಶ್ರವಣ ಧನಿಷ್ಠಾಗಳಲ್ಲಿ ಯಾವುದೋ ಒಂದರಲ್ಲಿದ್ದರೆ ಶ್ರಾವಣ ಶತಭಿಷ ಪೂರ್ವಭಾದ್ರ ಉತ್ತರ ಭಾದ್ರಗಳಲ್ಲಿ ಯಾವುದಾದ್ರು ಒಂದರಲ್ಲಿದ್ದರೆ ಭಾದ್ರಪದ ರೇವತಿ ಅಶ್ವಿನಿ ಭರಣಿ ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲಿದ್ದರೆ ಅಶ್ವಿನ ಅಥವಾ ಆಶ್ವಯುಜ ಮತ್ತು ಆ ಕಡೆ ಅದರಲ್ಲಿದ್ದ ಅದಕ್ಕೆ ವೈದಿಕ ವಾಂಗ್ಮಯದಲ್ಲಿ ಕೊಟ್ಟಂತಹ ಹೆಸರುಗಳನ್ನು ಕೂಡ ಬ್ರಾಕೆಟಲ್ಲಿ ಕೊಟ್ಟಿದ್ದೇನೆ ಮಧು ಮಾಧವ ಶುಕ್ರ ಶುಚಿ ನಭಸ್ ನಭಸ್ಯ ಇಶ ಈ ಶಬ್ದಗಳು ವೈದಿಕ ವಾಗ್ಮಯದಿಂದಲೇ ಕಾಣಿಸ್ ಕಾಣಲಿಕ್ಕೆ ಸಿಗುತ್ತೆ ಅಂದರೆ ಚೈತ್ರ ಮಾಸಕ್ಕೆ ಮಧು ಅನ್ನುವ ಶಬ್ದ ವೈಶಾಖ ಮಾಸಕ್ಕೆ ಮಾಧವ ಅನ್ನೋ ಶಬ್ದ ಇವುಗಳನ್ನು ಕೂಡ ನಾವು ಕಾಣಬಹುದು ಇನ್ನು ಇದಿಷ್ಟು ಚಾಂದ್ರ ಮಾಸಕ್ಕೆ ಸಂಬಂಧಪಟ್ಟ ಹಾಗೆ ಚಾಂದ್ರ ಮಾಸ ಆರಂಭ ಆಗುವುದು ಯಾವಾಗ ಕೊನೆಯಾಗುವುದು ಯಾವಾಗ ಮತ್ತು ತಿಂಗಳುಗಳ ಹೆಸರಿನಲ್ಲಿಯೂ ಕೂಡ ಔಚಿತ್ಯ ಏನು ಎನ್ನುವುದನ್ನು ತೋರಿಸಿದ ಹಾಗಾಯಿತು ಇನ್ನು ಸೌರ ಮಾಸಗಳನ್ನು ಕಾಣೋಣ ಮೇಷಮಾಸ ಅಥವಾ ವೃಷಭ ಮಾಸ ಅಂತ ಹೇಳುತ್ತೇವೆ ಅಥವಾ ಮೀನಮಾಸ ಈಗ ನಡೀತಾ ಇರುವಂಥದ್ದು ಇದರ ಅರ್ಥ ಏನು ಕೇಳಿದರೆ ಆಕಾಶದಲ್ಲಿ ಆವಾಗ ನಾನು ಹೇಳಿದೆ ಕ್ರಾಂತಿ ವೃತ್ತ ಅಂತ ಹೇಳಿದ್ನಲ್ವಾ ಅಂದರೆ ಸೂರ್ಯ ಭೂಮಿಯಿಂದ ನೋಡುವಾಗ ಸೂರ್ಯನು ಸಂಚರಿಸು ಪ್ರತಿ ದಿವಸವೂ ಕೂಡ ಪೂರ್ವ ಬೇಕಾದ ಒಂದೊಂದು ಡಿಗ್ರಿ ಹೋಗಿ ವರ್ಷಕ್ಕೆ ಮುನ್ನೂರ ಡಿಗ್ರಿ ಡಿಗ್ರಿಯಷ್ಟು ಪೂರ್ಣಗೊಳಿಸುವಂತಹ ಕಾಲ ಪೂರ್ಣಗೊಳಿಸುವಂತಹ ಕಾಲವನ್ನು ಒಂದು ಸೌರ ವರ್ಷ ಅಂತ ಹೇಳೋದು ಅವನು ಸಂಚರಿಸುವಂತಹ ವೃತ್ತವನ್ನು ಕ್ರಾಂತಿ ವೃತ್ತ ಅಂತ ಹೇಳೋದು ಈ ಕ್ರಾಂತಿ ವೃತ್ತ ಅದು ಅರವತ್ತು ಡಿಗ್ರಿ ಅದನ್ನು ನಾವು ಹನ್ನೆರಡು ಸಮ ವಿಭಾಗಗಳನ್ನಾಗಿ ಮಾಡಿಕೊಂಡ್ರೆ ಅದು ಒಂದೊಂದು ರಾಶಿ ಅಂತ ಹೇಳ್ತೇವೆ ಅಶ್ವಿನಿ ನಕ್ಷತ್ರದ ಆರಂಭ ಬಿಂದು ಯಾವುದಿದೆಯೋ ಅಲ್ಲಿಂದ ಮೂವತ್ತು ಡಿಗ್ರಿಯಷ್ಟು ಮೇಷರಾಶಿ ಅಲ್ಲಿಂದ ಮತ್ತೆ ಮೂವತ್ತು ಡಿಗ್ರಿಯಷ್ಟು ರಾಶಿ ಅಲ್ಲಿಂದ ಮೂವತ್ತು ಡಿಗ್ರಿಯಷ್ಟು ಮಿಥುನ ರಾಶಿ ಅಲ್ಲಿಂದ ಮತ್ತೆ ಮೂವತ್ತು ಡಿಗ್ರಿಯಷ್ಟು ಕರ್ಕಾಟಕ ರಾಶಿ ಈ ರೀತಿಯಾಗಿ ಹನ್ನೆರಡು ರಾಶಿಗಳಿವೆ ಜಾತಕದಲ್ಲಿಯೂ ಕೂಡ ನಾವು ಬಳಸುವಂಥದ್ದು ಈ ರಾಶಿಗಳನ್ನೇ ಇದರಲ್ಲಿ ಮೇಷ ರಾಶಿ ಒಂದು ಈಗ ಒಂದೊಂದು ಡಿ ಒಂದೊಂದು ಭಾಗವೂ ಕೂಡ ಮೂವತ್ತು ಮೂವತ್ತು ಡಿಗ್ರಿ ಅಂತ ಹೇಳಿದ್ನಲ್ವ ಈ ಒಂದೊಂದು ಭಾಗದಲ್ಲಿ ಸೂರ್ಯನು ಸಂಚರಿಸುವಂತಹ ಕಾಲ ಸೂರ್ಯನು ಇರುವಂತಹ ಕಾಲವನ್ನು ನಾವು ಆ ತಿಂಗಳು ಅಂತ ಹೇಳೋದು ಆ ಮಾಸ ಅಂತ ಹೇಳೋದು ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿಯಷ್ಟು ಕ ಅಂದರೆ ಸೂರ್ಯನು ಒಂದೊಂದು ದಿವಸಕ್ಕೆ ಒಂದೊಂದು ಡಿಗ್ರಿಯಷ್ಟು ಸಂಚರಿಸುವುದಲ್ವ ಮೂವತ್ತು ಡಿಗ್ರಿಯನ್ನು ಸಂಚರಿಸುವುದಕ್ಕೆ ರಫ್ಲಿ ಒಂದು ಸರಾಸರಿ ಮೂವತ್ತು ದಿವಸಗಳು ಬೇಕಾಗುತ್ತೆ ಕೆಲವೊಂದು ಬಾರಿ ಮೂವತ್ತೊಂದು ದಿವಸವೂ ಬೇಕಾಗುತ್ತೆ ಅದು ಸೂರ್ಯನ ಗತಿಯನ್ನಿಟ್ಟುಕೊಂಡು ವೇಗವಾಗಿ ಸಾಗುವ ಕಾಲದಲ್ಲಿ ಮೂವತ್ತು ಸಾಕಾಗುತ್ತೆ ಸ್ವಲ್ಪ ನಿಧಾನವಾಗಿ ಹೋಗುವ ಕಾಲದಲ್ಲಿ ಮೂವತ್ತೊಂದು ದಿವಸಗಳು ಬೇಕಾಗತ್ತೆ ಇದನ್ನು ನಾವು ಆ ಆಯಾ ಭಾಗದಲ್ಲಿ ಆಯಾ ರಾಶಿಯಲ್ಲಿ ಸೂರ್ಯನು ಸಂಚರಿಸುವಂತಹ ಕಾಲವನ್ನು ನಾವು ಆ ರಾಶಿಯ ಹೆಸರಿನಿಂದಲೇ ಆ ಮಾಸ ಅಂತ ಹೇಳ್ತೇವೆ ಮೇಷಮಾಸ ವೃಷಭ ಮಾಸ ಮಿಥುನ ಮಾಸ ಈ ರೀತಿಯಾಗಿ ಹೇಳುತ್ತೇವೆ ಅದನ್ನು ನಾವು ಆರಂಭಿಸೋದು ಯಾವಾಗ ಕೇಳಿದರೆ ಸಂಕ್ರಾಂತಿಯಿಂದ ಪಂಚಾಂಗದಲ್ಲಿ ಸಂಕ್ರಾಂತಿ ಅಂತ ಕೊಟ್ಟಿರ್ತಾರೆ ಮೀನ ಸಂಕ್ರಮಣ ಅಂದರೆ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶಿಸುವಂತಹ ಕಾಲವನ್ನು ಮೀನ ಸಂಕ್ರಮಣ ಅಂತ ಹೇಳೋದು ಅಲ್ಲಿಂದ ಮೂವತ್ತು ದಿವಸಗಳ ಕಾಲ ರಫ್ ಅಂದರೆ ಸರಾಸರಿ ಮೂವತ್ತು ದಿವಸಗಳ ಕಾಲ ಅದು ಮೀನ ಮಾಸ ಆಗಿರುತ್ತೆ ಆಮೇಲೆ ಮತ್ತೊಂದು ದಿವಸ ಇವತ್ತು ಮೇಷ ಸಂಕ್ರಾಂತಿ ಇದೆ ಅಂತ ಹೇಳಿದರೆ ಆ ದಿವಸ ಯಾವುದೊಂದು ಕಾಲದಲ್ಲಿ ಸೂರ್ಯ ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಯನ್ನು ಪ್ರವೇಶಿಸುವಂಥದ್ದು ಅದನ್ನು ನಾವು ಮರುದಿವಸದಿಂದ ಮೇಷಮಾಸ ಅಂತ ಹೇಳ್ತೇವೆ ಇದು ಈ ರೀತಿಯಾಗಿ ಸೌರ ಮಾಸಗಳ ಪರಿಕಲ್ಪನೆ ಇರುವಂಥದ್ದು ಇದರಲ್ಲಿಯೇ ಈಗ ಮೇಷ ರಾಶಿ ಅಂತ ಹೇಳ್ತೇವಲ್ಲ ಮೂವತ್ತು ಡಿಗ್ರಿ ಮೇಷ ರಾಶಿ ಅಂದರೆ ಏನು ಕೇಳಿದರೆ ಅಶ್ವಿನಿ ಭರಣಿ ಕೃತಿಕಾ ಪಾದ ಇಪ್ಪತ್ತೇಳು ನಕ್ಷತ್ರಗಳನ್ನು ಕೂಡ ನಾವು ಇದರಲ್ಲೇ ಸಮನಾಗಿ ಹಾಕ್ತಾ ಹೋಗಬೇಕು ಅಂದರೆ ಎರಡು ಕಾಲು ನಕ್ಷತ್ರ ಸಿಗುತ್ತೆ ಒಂದೊಂದು ವಿಭಾಗಕ್ಕೂ ಕೂಡ ಎರಡು ಕಾಲು ಎರಡು ಕಾಲು ನಕ್ಷತ್ರ ಸಿಗುತ್ತೆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಅಥವಾ ವೆಬ್ಸೈಟ್ನಲ್ಲಿಯೂ ಕೂಡ ನೀವು ಗಮನಿಸ್ಬೋದು ಎಲ್ಲಾದರೂ ಸುಲಭವಾಗಿ ಸಿಗುವಂಥದ್ದು ಅಶ್ವಿನಿ ಭರಣಿ ಕೃತಿಕ ಪಾದ ಅಂದರೆ ಒಂದು ನಕ್ಷತ್ರ ಹದಿಮೂರು ಡಿಗ್ರಿ ಇಪ್ಪತ್ತು ಮಿನಿಟ್ಸ್ ಅಂತ ಹೇಳಿದ್ನಲ್ವ ಹದಿಮೂರು ಡಿಗ್ರಿ ಇಪ್ಪತ್ತು ಮಿನಿಟ್ಸ್ ಮತ್ತು ಹದಿಮೂರು ಡಿಗ್ರಿ ಇಪ್ಪತ್ತು ಮಿನಿಟ್ಸ್ ಇಪ್ಪತ್ತಾರು ನಲವತ್ತಾಗುತ್ತೆ ಮತ್ತೊಂದು ನಕ್ಷತ್ರದ ಒಂದು ಪಾದ ಅದು ಮೂರು ಡಿಗ್ರಿ ಇಪ್ಪತ್ತು ಮಿನಿಟ್ಸ್ ಸಿಗುತ್ತೆ ಒಟ್ಟು ಮೂವತ್ತು ಡಿಗ್ರೀಸ್ ಆಗುತ್ತೆ ಇದು ಒಂದೊಂದು ರಾಶಿಗಳ ಪರಿಕಲ್ಪನೆಯಾಯಿತು ಪಂಚಾಂಗದಲ್ಲಿ ಸಾಧಾರಣವಾಗಿ ಈ ರೀತಿಯಾಗಿ ನಿರ್ದೇಶ ಮಾಡಿರ್ತಾರೆ ಶೋಭಕೃತ್ ಸಂವತ್ಸರ ಮಾರ್ಗಶೀರ್ಷ ಪಕ್ಷ ಹೇಮಂತ ಋತು ದಕ್ಷಿಣಾಯನಂ ಈ ರೀತಿಯಾಗಿ ಕೊಟ್ಟು ಇದು ಚಾಂದ್ರ ದಿನಗಳನ್ನು ಕೊಡುವಂಥದ್ದು ಮಾರ್ಗಶೀರ್ಷ ಶುಕ್ಲ ಪಕ್ಷ ಶುಕ್ಲ ಪಕ್ಷಕ್ಕೆ ಒಂದು ಪೇಜ್ ಇರ್ತದೆ ಕೃಷ್ಣ ಪಕ್ಷಕ್ಕೆ ಮತ್ತೊಂದು ಪೇಜ್ ಇರ್ತದೆ ಸೌರ ಮಾಸಗಳನ್ನು ಈ ರೀತಿಯಾಗಿ ನಿರ್ದೇಶ ಮಾಡ್ತಾರೆ ಇಲ್ಲಿ ನೀವು ಕಾಣಬಹುದು ಕೆಲವೊಂದು ಪಂಚಾಂಗಗಳಲ್ಲಿ ಸ್ವಲ್ಪ ಈ ಕಾಲಮ್ ಬದಲಾಗಿರ್ಬೋದು ಇಲ್ಲಿ ನೀವು ನೋಡಬಹುದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅಂತ ಇದೆ ಇದು ವೃಶ್ಚಿಕ ಮಾಸ ಇಲ್ಲಿ ವೃಶ್ಚಿಕ ಅಂತ ಇದೆ ಈ ಮೂವತ್ತು ಅಂತ ಇದೆ ಇಲ್ಲಿಗೆ ಮುಗಿದು ಮತ್ತೆ ಒಂದು ಅಂತ ಇದೆ ಇಲ್ಲಿ ಈ ಪುಟದಲ್ಲಿ ನೀವು ನೋಡಿದರೆ ಧನುಸ್ ಸಂಕ್ರಮ ಇಪ್ಪತ್ತ್ಮೂರು ಅಂತ ಇದೆ ಅಂದರೆ ಈ ದಿವಸ ಇದು ಹದಿನಾರನೇ ತಾರೀಕು ಡಿಸೆಂಬರ್ ಹದಿನಾರನೇ ತಾರೀಕು ಸೂರ್ಯೋದಯವಾಗಿ ಇಪ್ಪತ್ತ ಮೂರು ಗಳಿಗೆಯಷ್ಟು ಆದಾಗ ಸೂರ್ಯ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನು ರಾಶಿಯನ್ನು ಪ್ರವೇಶ ಮಾಡಿದ ಆ ದಿವಸಕ್ಕೆ ನಾವು ಪೂರ್ತಿಯಾಗಿ ಈಗ ಇದು ವಸ್ತುತಃ ಸೂರ್ಯಾಸ್ತಕ್ಕಿಂತ ಮೊದಲೇ ಧನು ಸಂಕ್ರಾಂತಿ ಆಗಿದೆ ಸಂಜೆಯ ಹೊತ್ತಿನಲ್ಲಿ ಸಂಧ್ಯಾ ಮಾಡುವಾಗ ವಸ್ತುತಃ ಸೂರ್ಯ ಧನು ಪ್ರವೇಶ ಮಾಡಿ ಆಗಿದೆ ಹಾಗಿದ್ರೂ ಕೂಡ ಸಂಜೆ ಹೊತ್ತಿಗೂ ಕೂಡ ನಾವು ವೃಶ್ಚಿಕೆ ಅರ್ಕೆ ಅಂತಲೇ ಹೇಳಬೇಕು ಯಾಕಂದರೆ ಸೂರ್ಯೋದಯದ ನಂತರವೇ ಅದು ಅಪ್ಡೇಟ್ ಆಗೋದು ಅದರಿಂದಾಗಿ ಆ ದಿವಸಕ್ಕೆ ಪೂರ್ಣವಾಗಿ ನಾವು ವೃಶ್ಚಿಕೆ ಅರಿಕೆ ಅಂತಲೇ ಹೇಳಬೇಕು ರಾತ್ರಿಯಲ್ಲಿ ಸಾಯಂ ಸಂಧೆ ಮಾಡೋದಿರ್ಬೋದು ಅಥವಾ ರಾತ್ರಿಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಮಾಡೋದಿದ್ದರೂ ಕೂಡ ವೃಶ್ಚಿಕೆ ಅರಕೆ ಅಂತಲೇ ಹೇಳಬೇಕು ಮರು ದಿವಸಕ್ಕಾಗುವಾಗ ಧನುರ್ಮಾಸ ಆರಂಭ ಆಯಿತು ಒಂದು ಎರಡು ಮೂರು ಅಂತ ಇದೆ ನೋಡಿ ಧನುರ್ಮಾಸದಲ್ಲಿ ಇಷ್ಟು ದಿವಸಗಳು ಕಳೆದಿವೆ ಅಂತ ಹೇಳಿ ಮತ್ತೆ ಇಲ್ಲಿ ಮಹಾನಕ್ಷತ್ರ ಅಂತ ಕೊಟ್ಟಿದ್ದಾರೆ ಮೂಲ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಜ್ಯೇಷ್ಠ ಅಂತ ಕೊಟ್ಟಿದ್ದಾರೆ ಮಹಾನಕ್ಷತ್ರ ಅಂತ ಮಹಾನಕ್ಷತ್ರ ಅಥವಾ ಇದನ್ನು ಮಳೆ ನಕ್ಷತ್ರ ಅಂತ ಹೇಳೋದು ಇದೆ ಇದು ಸೂರ್ಯ ಇರುವ ನಕ್ಷತ್ರವನ್ನು ಮಹಾನಕ್ಷತ್ರ ಅಂತ ಹೇಳೋದು ಚಂದ್ರ ಇರುವ ನಕ್ಷತ್ರವನ್ನು ನಿತ್ಯ ನಕ್ಷತ್ರ ಇದನ್ನು ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಒಂದು ಅಂತ ಇದೆ ಪ್ರತಿಪತ್ತಿ ಮಾರ್ಗಶೀರ್ಷ ಶುಕ್ಲ ಪ್ರತಿಪತ್ತಿತಿ ಬುಧವಾರ ಜ್ಯೇಷ್ಠ ನಕ್ಷತ್ರ ಹತ್ತು ಗಳಿಗೆ ಅಂತ ಅಲ್ವಾ ಇದು ಚಂದ್ರ ಇರುವ ನಕ್ಷತ್ರ ಅದು ಚ ಜ್ಯೇಷ್ಠ ಮೂಲ ಪೂರ್ವಾಷಾಢ ಶ್ರವಣ ಈ ರೀತಿಯಾಗಿ ಮುಂದುವರಿತಾ ಹೋಗ್ತದೆ ಸೂರ್ಯ ಇರುವಂತಹ ನಕ್ಷತ್ರವನ್ನು ಮಹಾ ನಕ್ಷತ್ರ ಅಂತ ಹೇಳ್ತೇವೆ ಅದು ಸಾಧಾರಣವಾಗಿ ಹದಿಮೂರು ದಿವಸ ಇರ್ತದೆ ಒಂದು ನಕ್ಷತ್ರ ಅದನ್ನು ನಾವು ಮಳೆ ನಕ್ಷತ್ರ ಅಂತೂ ಹೇಳ್ತೇವೆ ಸಾಧಾರಣವಾಗಿ ಹೇಳುವಾಗ ಪುಷ್ಯ ಮಳೆ ಈ ರೀತಿಯಾಗೆಲ್ಲ ಈಗಲೂ ಕೂಡ ರೈತರಲ್ಲಿ ಅಥವಾ ಹಿರಿಯರು ಹೇಳೋ ಶಬ್ದ ಇದೆ ಪುಷ್ಯ ಪುಷ್ಯಮಳೆ ಈಗ ಪುನರ್ವಸ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇದೆ ಸಾಧಾರಣವಾಗಿ ರವಿಯ ಸೂರ್ಯ ಆರ್ದ್ರಾ ನಕ್ಷತ್ರವನ್ನು ಪ್ರವೇಶ ಮಾಡುವಲ್ಲಿಂದ ಆ ದಿವಸವದಕ್ಕೂ ಕೂಡ ಮುಖ್ಯತೆ ಇದೆ ಆ ದಿವಸವನ್ನು ನೋಡಿ ನಾವು ಸೂರ್ಯ ಆ ವರ್ಷದಲ್ಲಿ ಮಳೆ ಹೇಗೆ ಆಗ್ತದೆ ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ ಪಂಚಾಂಗದಲ್ಲಿ ಸಂವತ್ಸರ ಫಲದ ಭಾಗವನ್ನು ನೋಡಿ ಒಂದು ಒಳ್ಳೆಯ ಕೆಲಸ ನಾವು ಏನು ಮಾಡ್ಬೋದು ಅಂದರೆ ಪಂಚಾಂಗದ ಎಲ್ಲ ಪುಟಗಳನ್ನು ನೋಡಿದರೆ ಆವಾಗ ಅದರಲ್ಲಿ ಸಂವತ್ಸರ ಫಲವನ್ನು ಯಾವುದರ ಆಧಾರದಿಂದ ಕೊಟ್ಟಿರ್ತಾರೆ ಎನ್ನುವುದು ಕೂಡ ಸಿಗತ್ತೆ ಅಲ್ಲಿ ರವೇ ಆರ್ದ್ರ ಪ್ರವೇಶ ಕಾಲ ಅಂತ ಇದೆ ಅದನ್ನು ನೋಡಿಕೊಂಡು ರವಿ ಸೂರ್ಯ ಆರ್ದ್ರ ನಕ್ಷತ್ರವನ್ನು ಪ್ರವೇಶ ಮಾಡುವ ಕಾಲವನ್ನು ಇಟ್ಟುಕೊಂಡು ಆ ದಿವಸದ ವಾರ ನಕ್ಷತ್ರ ತಿಥಿ ಇದನ್ನು ನೋಡಿಕೊಂಡು ಈ ವರ್ಷಕ್ಕೆ ಮಳೆ ಎಷ್ಟಾಗತ್ತೆ ಹೇಳಿ ಗು ಪ್ರೆಡಿಕ್ಟ್ ಮಾಡುವಂಥದ್ದು ಇದೆ ಆರ್ದ್ರ ಶಬ್ದಕ್ಕೆ ಒದ್ದೆ ಅಂತ ಅರ್ಥ ಭೂಮಿ ಒದ್ದೆಯಾಗುವ ಕಾಲ ಆರ್ದ್ರ ಪುನರ್ವಸು ಅಂತ ಹೇಳಿದ್ರೆ ಪುನಃ ವಸು ವಸು ಶಬ್ದಕ್ಕೆ ಸಂಪತ್ತು ಅಂತ ಅರ್ಥ ಭೂಮಿ ತನ್ನ ಸಂಪತ್ತನ್ನು ಸಸ್ಯ ಸಂಪತ್ತನ್ನು ಮರಳಿ ಪಡೆದುಕೊಳ್ಳುವ ಕಾಲ ಪುನರ್ವಸು ಪುಷ್ಯ ಅಂತ ಹೇಳಿದ್ರೆ ಪುಷ್ಟವಾಗುವುದು ಅಂತ ಅರ್ಥ ಪುಷ್ಯಂತಿ ಅಸ್ಮಿನ್ ಅರ್ಥ ಇದೆ ಪುಷ್ಯ ಸೂರ್ಯ ಪುಷ್ಯ ನಕ್ಷತ್ರಕ್ಕೆ ಹೋದಾಗ ಭೂಮಿಯೂ ಕೂಡ ಪುಷ್ಟವಾಗ್ತದೆ ಸಸ್ಯ ಸಂಪತ್ತಿನಿಂದ ಪುಷ್ಯವಾಗ್ತದೆ ಈ ನಕ್ಷತ್ರಗಳ ಹೆಸರುಗಳು ಕೂಡ ಕೆಲವೊಂದು ನಕ್ಷತ್ರಗಳ ಹೆಸರುಗಳು ಅವುಗಳ ಆಕಾರದಿಂದ ಬಂದಿರೋದು ಕೆಲವೊಂದು ಹೆಸರುಗಳು ಅವುಗಳ ಪರಿಣಾಮದಿಂದ ಅವುಗಳ ಪ್ರಭಾವದಿಂದ ಬಂದಿರುವಂಥದ್ದು ಉದಾಹರಣೆಗೆ ಅಶ್ವಿನಿ ಅಂತ ಹೇಳಿದರೆ ಅದು ಕುದುರೆಯ ಮುಖದ ಆಕಾರದಲ್ಲಿರುವಂಥದ್ದು ಅಶ್ವ ಅಂತ ಹೇಳಿದರೆ ಮುಖ ಅಶ್ವ ಅಂತ ಹೇಳಿದರೆ ಕುದುರೆ ಅಶ್ವಿನಿ ನಕ್ಷತ್ರ ಪುಂಜ ಅದು ಮೂರು ನಕ್ಷತ್ರಗಳ ಪುಂಜ ಅದು ಅದು ಕುದುರೆಯ ಮುಖದ ಆಕಾರದಲ್ಲಿ ಕಾಣಿಸ್ತದೆ ಒಂದು ತ್ರಿಕೋಣವನ್ನು ನಾವು ಬರೆದರೆ ಅದು ಕೂಡ ಯಾವುದು ಎರಡು ಭುಜಗಳು ಸ್ವಲ್ಪ ಉದ್ದವಾಗಿದ್ದು ಆ ರೀತಿಯ ತ್ರಿಕೋಣವನ್ನು ಬರೆದರೆ ಕುದುರೆಯ ಮುಖದ ಆಕಾರದಲ್ಲಿ ಕಾಣಿಸಲು ಆ ರೀತಿಯಲ್ಲಿ ಅದು ಇರೋದರಿಂದಾಗಿ ಅದಕ್ಕೆ ಅಶ್ವಿನಿ ನಕ್ಷತ್ರ ಅಂತ ಹೆಸರು ಒಟ್ಟು ಈ ಹೆಸರುಗಳು ಕೂಡ ಹಸ್ತ ನಕ್ಷತ್ರ ಕೈಯ ಆಕಾರದಲ್ಲಿ ಐದು ನಕ್ಷತ್ರಗಳಿರೋದಕ್ಕೆ ಹಸ್ತ ಅಂತ ಹೆಸರು ಅಂತ ಇದೆ ಒಟ್ಟು ಇವುಗಳನ್ನು ಕೂಡ ನಾವು ಕಾಣಬಹುದು ಈ ನಕ್ಷತ್ರಗಳ ಹೆಸರುಗಳಲ್ಲೂ ಔಚಿತ್ಯವನ್ನು ಕಾಣಬಹುದು ನೋಡೋಣ ಸರ್ ನಾಳೆ ದಿವಸ ನೋಡೋಣ ಸಾಧ್ಯ ಆದರೆ ಅದಕ್ಕೆ ಅದನ್ನು ಅಂದರೆ ಪಂಚಾಂಗದಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನು ಆ ಪುಟಗಳನ್ನಿಟ್ಟುಕೊಂಡೇ ನೋಡೋಣ ಇದು ಮುಖ್ಯವಾಗಿ ನಾನು ಇಲ್ಲಿ ಮತ್ತೆ ಇಲ್ಲಿ ಪೆರಾರ್ದೆ ಅಂತ ತುಳುವಿನಲ್ಲಿ ಆ ತಿಂಗಳುಗಳಿಗೆ ಬೇರೆ ಬೇರೆ ಹೆಸರುಗಳಿವೆ ತಿಳು ಮತ್ತು ಮಲಯಾಳದಲ್ಲಿ ತುಳುವಿನಲ್ಲಿ ಆಟಿ ಅಂತ ಹೇಳೋದಿದೆ ಈ ಕರ್ಕಾಟಕ ಮಾಸಕ್ಕೆ ಈ ಕೇರಳದಲ್ಲಿ ಆಡಿ ಅಂತ ಹೇಳ್ತಾರೆ ಅದು ಸೋಣ ಅಥವಾ ಇದು ಸಿಂಹ ಮಾಸಕ್ಕೆ ಹೇಳುವಂಥದ್ದು ಈ ರೀತಿಯಾದ ಹೆಸರುಗಳನ್ನು ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಇದು ಇಷ್ಟು ಸೌರ ಮಾಸಕ್ಕೆ ಸಂಬಂಧಪಟ್ಟ ಹಾಗಾಯಿತು ಇನ್ನು ಐದು ನಿಮಿಷ ಇದೆ ಅಧಿ ಮಾಸ ಅಂದರೆ ಏನು ಅಂತ ಹೇಳಿ ಇವತ್ತಿನ ಚರ್ಚೆಯನ್ನು ನಾವು ಮುಗಿಸ್ಬೋದು ಇದು ತುಂಬ ಅಂದರೆ ನಮ್ಮ ಕ್ಯಾಲೆಂಡರ್ ಇದೆಯಲ್ವಾ ಭಾರತೀಯ ಕ್ಯಾಲೆಂಡರ್ನ ಒಂದು ವಿಶೇಷತೆ ಏನಂದರೆ ಸೂರ್ಯನ ಗತಿ ಮತ್ತು ಚಂದ್ರನ ಗತಿ ಎರಡನ್ನೂ ಕೂಡ ಸೇರಿಸಿಕೊಂಡಿದೆ ಮತ್ತು ಅದರಿಂದ ಅದು ಪರಸ್ಪರ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಅದನ್ನೆರಡನ್ನೂ ಕೂಡ ಪರಸ್ಪರ ಸಂಬಂಧಿಸಿಕೊಳ್ಳುವುದಕ್ಕೆ ಒಂದು ಅಧಿಮಾಸ ಎನ್ನುವಂತಹ ಪರಿಕಲ್ಪನೆಯನ್ನು ಮಾಡಿದೆ ಈ ಅಧಿಮಾಸಕ್ಕೆ ಸಂಸರ್ಪ ಇತ್ಯಾದಿ ಶಬ್ದಗಳನ್ನು ನಾವು ವೈದಿಕ ವಾಗ್ಮಯದಿಂದಲೇ ಕಾಣ್ಬೋದು ಅಂಹಸ್ಪತಿ ಇಂತಲೂ ಎನ್ನುವ ಶಬ್ದವೂ ಇದೆ ಈ ವೈದಿಕ ವಾಂಗ್ಮಯದಿಂದಲೇ ನಾವು ಕಾಣಬಹುದು ಈ ಅಧಿಮಾಸ ಅಂದರೆ ಏನು ಅಂತ ಕೇಳಿದರೆ ಈ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಶ್ರಾವಣ ಅಧಿಕ ಶ್ರಾವಣ ಅಂತ ಹೇಳಿದ್ವಿ ಆಮೇಲೆ ನಿಜ ಶ್ರಾವಣ ಅಂತ ಹೇಳಿದ್ವಿ ನೀವು ಆ ಅಧಿಕ ಶ್ರಾವಣ ಅಂತ ಇದೆಯಲ್ವಾ ಆ ತಿಂಗಳಿನಲ್ಲಿ ನೀವು ಹೋಗಿ ನೋಡಿದರೆ ಅಂದರೆ ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೆ ಚಾಂದ್ರ ಮಾಸ ಅಂತ ಹೇಳಿದ್ನಲ್ವಾ ಅಲ್ಲಿಂದ ಇಲ್ಲಿ ನಾನು ಕೊಟ್ಟಿದ್ದೇನೆ ನೋಡಿ ಹದಿನೇಳನೇ ತಾರೀಕು ಜುಲೈ ಹದಿನೇಳನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತಕ್ಕೆ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸದ ಆರಂಭ ಆಯಿತು ಅಂದರೆ ಅಮಾವಾಸ್ಯೆ ಪೂರ್ಣವಾಗಿ ಮತ್ತೊಂದು ತಿಂಗಳಿನ ಆರಂಭ ಆಯಿತು ಅದರ ನಂತರ ಮತ್ತೊಂದು ಅಮಾವಾಸ್ಯೆ ಆಗಸ್ಟ್ ಹದಿನಾರನೇ ತಾರೀಕು ತ್ರೀ ಪಿ ಎಂ ಮಧ್ಯಾಹ್ನದ ಹೊತ್ತಿಗೆ ಮತ್ತೊಂದು ಅಮಾವಾಸ್ಯ ಆಗುತ್ತೆ ಇದರ ಮಧ್ಯದಲ್ಲಿ ಯಾವುದೇ ಸೂರ್ಯ ಸಂಕ್ರಾಂತಿ ಬಂದಿಲ್ಲ ಯಾವುದೇ ಸಂಕ್ರಾಂತಿ ಬಂದಿಲ್ಲ ಈ ಸಂಕ್ರಾಂತಿ ಇಲ್ಲದೇ ಇರ ಅಂದರೆ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆಯ ಮಧ್ಯದಲ್ಲಿ ಒಂದು ಸಂಕ್ರಾಂತಿ ಬರಲೇಬೇಕು ಒಂದು ಸಂಕ್ರಮಣ ಬರಲೇಬೇಕು ಬಂದೇ ಬರ್ತದೆ ಯಾವ ತಿಂಗಳಿನಲ್ಲಿ ಅದು ಬರೋದಿಲ್ಲವೋ ಅದನ್ನು ನಾವು ಅಧಿಮಾಸ ಅಂತ ಹೇಳೋದು ಈ ಅಧಿಮಾಸ ಮೂರು ವರ್ಷಕ್ಕೆ ಒಂದು ಸಲ ಬರ್ತದೆ ಅದು ಕೂಡ ಎಕ್ಸಾಕ್ಟ್ಲಿ ಮೂವತ್ತು ಮೂರು ತಿಂಗಳುಗಳು ಆದಾಗ ಪೂರ್ಣವಾದಾಗ ಬರುವಂಥದ್ದು ಈ ಅಧಿಮಾಸ ಹೇಗೆ ಆಗ್ತದೆ ಅನ್ನೋದನ್ನು ಇಲ್ಲಿ ಒಂದು ತೋರಿಸಿದ್ದೇನೆ ನಾನು ಇದು ಸ್ಪಷ್ಟ ಆಯಿತು ಅಂತ ಭಾವಿಸ್ತೇನೆ ಮೊದಲಿಗೆ ನಾವು ಅದರ ಪರಿಭಾಷೆ ಏನು ಕೇಳಿದರೆ ಅಸಂಕ್ರಾಂತಿ ಮಾಸ ಅಧಿಮಾಸ ಯಾವ ಚಾಂದ್ರ ಮಾಸದಲ್ಲಿ ಅಂದರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಯವರೆಗೆ ಯಾವ ಚಾಂದ್ರ ಮಾಸ ಅಂತ ಹೇಳ್ತೇವೆ ಅದರಲ್ಲಿ ಸಂಕ್ರಾಂತಿ ಬಂದಿಲ್ಲ ಅಂತಾದರೆ ಸೂರ್ಯ ಸಂಕ್ರಾಂತಿ ಬಂದಿಲ್ಲ ಅಂತಾದರೆ ಅದನ್ನು ನಾವು ಅಧಿಮಾಸ ಅಂತ ಹೇಳ್ತೇವೆ ಅದನ್ನು ನಾವು ಇಲ್ಲಿ ನೋಡಿದ್ದೇವೆ ಬೇರೆ ತಿಂಗಳುಗಳಲ್ಲಿ ಹೇಗಾಗಿದೆ ನೋಡಿ ಇಪ್ಪತ್ತೊಂದು ಚೈತ್ರ ಮಾಸ ಕಳೆದ ವರ್ಷದ ಯುಗಾದಿ ಇದ್ದಿದ್ದು ಇಪ್ಪತ್ತೆರಡನೇ ತಾರೀಕು ಇರಬೇಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಇರಬೇಕು ಅಮಾವಾಸ್ಯ ಕೊನೆಯಾದದ್ದು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಅಂದರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅದರ ನಂತರ ಮೇಷ ಸಂಕ್ರಾಂತಿ ಇಲ್ಲಿ ಹದಿನಾಲ್ಕನೇ ತಾರೀಕಿಗೆ ಬಂದಿದೆ ಅಂದರೆ ಜುಲೈ ಏಪ್ರಿಲ್ ಹದಿನಾಲ್ಕಕ್ಕೆ ಬಂದಿದೆ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತರವರೆಗೆ ಚೈತ್ರ ಮಾಸ ಏಪ್ರಿಲ್ ಇಪ್ಪತ್ತರಿಂದ ಮೇ ಹತ್ತೊಂಬತ್ತರವರೆಗೆ ವೈಶಾಖ ಮಾಸ ಮೇ ಹತ್ತೊಂಬತ್ತರಿಂದ ಜೂನ್ ಹದಿನೆಂಟರವರೆಗೆ ಜ್ಯೇಷ್ಠ ಮಾಸ ಅಲ್ಲಿಂದ ಹದಿನೇಳು ಜುಲೈ ಹದಿನೇಳರವರೆಗೆ ಆಷಾಢ ಮಾಸ ಈ ರೀತಿಯಾಗಿದೆ ಒಂದೊಂದು ತಿಂಗಳಿನಲ್ಲಿಯೂ ಕೂಡ ಮಧ್ಯದಲ್ಲಿ ಒಂದೊಂದು ಸಂಕ್ರಾಂತಿ ಬಂದದ್ದನ್ನು ನಾವು ಇಲ್ಲಿ ಆದರೆ ಇಲ್ಲಿಗಾಗುವಾಗ ಆ ಸಂಕ್ರಾಂತಿ ಸಿಕ್ಕಿಲ್ಲ ಆದ್ದರಿಂದಾಗಿ ನಾವು ಅದನ್ನು ಅಧಿಕ ಮಾಸ ಅಂತ ಹೇಳಿದ್ವಿ ಜುಲೈ ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಚಾಂದ್ರ ಮಾಸ ಇದೆ ಇಲ್ಲಿ ನೋಡಿ ಕರ್ಕಾಟಕ ಸಂಕ್ರಾಂತಿ ಆದದ್ದು ಹದಿನೇಳನೇ ತಾರೀಕು ಜುಲೈ ಹದಿನೇಳು ಬೆಳಗ್ಗೆ ಐದು ಗಂಟೆಗೆ ಅಮಾವಾಸ್ಯೆ ಮುಗಿದದ್ದು ಅದೇ ದಿವಸ ಹದಿನೇಳನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಅಂದರೆ ಸಂಕ್ರಾಂತಿ ಮುಗಿದು ಇಮಿಡಿಯೆಟ್ಲಿ ಅಮಾವಾಸ್ಯೆ ಮುಗಿಯುತ್ತೆ ಮುಂದಿನ ತಿಂಗಳಲ್ಲಿ ಏನಾಗುತ್ತೆ ಕೇಳಿದ್ರೆ ಅಮಾವಾಸ್ಯಾದ ಇಮಿ ಕೂಡಲೇ ಮತ್ತೊಂದು ಸಂಕ್ರಾಂತಿ ಬಂದು ಅಲ್ಲಿಗೆ ಅದು ಮತ್ತೆ ಹತ್ರ ಹತ್ರ ಬಂದು ಇಲ್ಲಿ ನೀವು ಕಾಣಬಹುದು ಸಂ ಅಮಾವಾಸ್ಯ ಕೊನೆಯಿಂದ ಸಂಕ್ರಾಂತಿ ದಿನಗಳಲ್ಲಿ ಅದು ಡಿಸ್ಟೆನ್ಸ್ ಹೆಚ್ಚಾಗ್ತಾ ಆಗ್ತಾ ಹೋಗ್ತದೆ ನೋಡಿ ಇದು ಇಪ್ಪತ್ತೊಂದು ಹದಿನಾಲ್ಕು ಇಪ್ಪತ್ತು ಹದಿನೈದು ಹತ್ತೊಂಬತ್ತು ಹದಿನೈದು ಹದಿನೆಂಟು ಹದಿನೇಳು ಈ ಅಂತರ ಹೆಚ್ಚಾಗ್ತಾ ಹೋಗ್ತಾ ಇದೆ ಅದು ಅಂತರ ಹೆಚ್ಚಾಗಿ ಕೊನೆಗೆ ಒಂದು ಸೂರ್ಯ ಸಂಕ್ರಾಂತಿ ಇಲ್ಲದೇ ಇರುವ ತಿಂಗಳು ಬಂತು ಆಮೇಲೆ ಒಟ್ಟೊಟ್ಟಿಗೆ ಬಂತು ನೋಡಿ ಸಾಧಾರಣ ಸಂಕ್ರಾಂತಿ ಮುಗಿದ ಇದು ಇಲ್ಲಿ ಹದಿನೇಳನೇ ತಾರೀಕು ಆಗಸ್ಟ್ ಹದಿನೇಳನೇ ತಾರೀಕು ಅಂದರೆ ಅಮಾವಾಸ್ಯೆಯ ಬೆನ್ನಿಗೆ ಸಂಕ್ರಾಂತಿ ಬಂತು ಇಲ್ಲಿಯೂ ಕೂಡ ಅಮಾವಾಸ್ಯೆಯ ಬೆನ್ನಿಗೆ ಸಂಕ್ರಾಂತಿ ಬಂತು ಆದರೆ ಮತ್ತೆ ಅವುಗಳ ಅಂತರ ಹೆಚ್ಚಾಗ್ತಾ ಇದೆ ಅಂದರೆ ಅಮಾವಾಸ್ಯೆಯಿಂದ ಸಂಕ್ರಾಂತಿಗೆ ಅಂತರ ಹೆಚ್ಚಾಗ್ತಾ ಇದೆ ಈ ಹೆಚ್ಚಾಗ್ತಾ ಹೋದದ್ದು ಮತ್ತೆ ಮೂವತ್ತು ಆದಾಗ ಮತ್ತೊಂದು ಅಧಿಮಾಸ ಬರುತ್ತೆ ಆ ಮೂವತ್ತು ಆಗೋದು ಯಾವಾಗ ಕೇಳಿದ್ರೆ ಸಾಧಾರಣ ಮೂವತ್ತ್ಮೂರು ತಿಂಗಳಾಗಬೇಕು ಅದು ಯಾಕೆ ಅಂದರೆ ಇಲ್ಲಿ ನಾನು ತೋರಿಸಿದ್ದೇನೆ ಸೌರ ಮಾಸದ ಪ್ರಮಾಣ ಸರಾಸರಿ ಒಂದು ಒಂದು ಸೌರ ವರ್ಷದ ಸೌರ ವರ್ಷದಲ್ಲಿ ಮುನ್ನೂರ ಅರವತ್ತೈದು ಚಿಲ್ಲರೆ ಸಾವನ ದಿನಗಳಿರ್ತದೆ ಚಾಂದ್ರ ಮಾಸದಲ್ಲಿ ಮುನ್ನೂರ ಅರ ಐವತ್ತ ನಾಲ್ಕೇ ದಿನಗಳಿರೋದು ಸಾವನ ದಿನ ಅಂತ ಹೇಳಿದರೆ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗಿನ ದಿನಗಳನ್ನು ಸಾವನ ದಿನ ಅಂತ ಹೇಳೋದು ಒಂದು ಸೌರ ವರ್ಷದಲ್ಲಿ ಮುನ್ನೂರ ಅರವತ್ತೈದು ಕಾಲು ದಿನಗಳು ಒಂದು ಚಾಂದ್ರ ವರ್ಷದಲ್ಲಿ ಕೇವಲ ಮುನ್ನೂರ ಅರವತ್ತ್ ಮುನ್ನೂರೈವತ್ನಾಲ್ಕು ದಿನಗಳಿರೋದು ಆದ್ದರಿಂದಾಗಿ ಒಂದು ವರ್ಷಕ್ಕೆ ಹನ್ನೊಂದು ದಿನಗಳಷ್ಟು ಡಿಫ್ರೆನ್ಸ್ ಬರುತ್ತೆ ಒಂದು ತಿಂಗಳಿಗೆ ಸಾಧಾರಣ ಒಂದು ದಿವಸದಷ್ಟು ಕಡಿಮೆ ಒಂದು ದಿವಸಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ಡಿಫ್ರೆನ್ಸ್ ಬರುತ್ತೆ ಅದು ಒಂದು ವರ್ಷಕ್ಕಾಗುವಾಗ ಹನ್ನೊಂದು ದಿವಸದಷ್ಟು ಆಗುತ್ತೆ ಮೂರು ವರ್ಷಗಳಿಗೆ ಆಗುವಾಗ ಅಂದರೆ ಮೂವತ್ತ್ ಮೂರನೇ ತಿಂಗಳಿಗೆ ಆಗುವಾಗ ಮೂವತ್ತು ದಿವಸದಷ್ಟು ಆಗುತ್ತೆ ಆವಾಗ ಈ ರೀತಿಯಾದಂತಹ ಸ್ಥಿತಿ ಸಂಭವಿಸುವುದು ಇದನ್ನು ನಾವು ಅಧಿಮಾಸ ಅಂತ ಹೇಳೋದು ತಿಂಗಳಿನ ಪ್ರಮಾಣ ತಿಂಗಳಿನಲ್ಲಿ ಸಾವನ ದಿನಗಳ ಪ್ರಮಾಣವನ್ನು ತೋರಿಸಿದ್ದೇನೆ ಇಲ್ಲಿ ಇಪ್ಪತ್ತೊಂಬತ್ತುವರೆ ಇದು ಮೂವತ್ತು ವರೆ ಹೆಚ್ಚು ಪ ಹೆಚ್ಚು ಕಡಿಮೆ ಆದ್ದರಿಂದಾಗಿ ಈ ರೀತಿಯಾಗಿ ಒಂದೊಂದು ದಿವಸದ ಅಂತರ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಕೊನೆಯಲ್ಲಿ ಮೂರು ವರ್ಷಕ್ಕಾಗುವಾಗ ಒಂದು ಅಸಂಕ್ರಾಂತಿಯ ಮಾಸ ಆಗ ಆಗೋದಿದೆ ಒಟ್ಟು ಇಂತಹ ಚಿಂತನೆಯನ್ನು ಕೂಡ ಎಷ್ಟು ಸೂಕ್ಷ್ಮವಾಗಿ ಮತ್ತು ಆವಾಗಲೇ ಹೇಳಿದಾಗ ವೈದಿಕ ವಾಂಗ್ಮಯದಿಂದಲೇ ಅಧಿಮಾಸದ ಪರಿಕಲ್ಪನೆಯನ್ನು ನಾವು ಕಾಣ್ಬೋದು ಇಷ್ಟು ಸೂಕ್ಷ್ಮವಾದಂತಹ ಅವಲೋಕನವನ್ನು ನಮ್ಮ ಪೂರ್ವಜರು ಇದ್ದರು ಅದು ಕೂಡ ಐದು ಸಾವಿರ ವರ್ಷಗಳಷ್ಟು ಹಿಂದಕ್ಕೆ ಅಂತ ಹೇಳಿದರೆ ಈ ಸಂಸ್ಕೃತಿ ಎಷ್ಟು ಸಂಪನ್ನವಾದದ್ದು ಎನ್ನುವುದನ್ನು ನಾವು ಕಾಣಬಹುದು ಮತ್ತು ನಾನು ಆವಾಗಲೇ ಹೇಳಿದಾಗೆ ತಿಂಗಳು ನಾವು ಈಗ ಕ್ಯಾ ಯಾವ ಕ್ಯಾಲೆಂಡರನ್ನು ನಾವು ಉಪಯೋಗ ಮಾಡ್ತಾ ಇದ್ದೆಯೋ ಅದರಲ್ಲಿ ತಿಂಗಳುಗಳ ಹೆಸರುಗಳಿರ್ಬೋದು ಅಥವಾ ತಿಂಗಳುಗಳ ಪರಿಕಲ್ಪನೆ ವಸ್ತುತಃ ತುಂಬ ದುರ್ಬಲವಾದದ್ದು ಅದನ್ನು ನಾನು ನಾಳೆ ದಿವಸದಲ್ಲಿ ನಾನು ತೋರಿಸ್ತೇನೆ ನಮ್ಮದು ಇಷ್ಟು ಸಂಪದ್ಭರಿತವಾಗಿದ್ದರೂ ಕೂಡ ನಾವು ಅದನ್ನು ಗುರುತಿಸ್ತಾ ಇಲ್ಲ ಮತ್ತು ಗೌರವಿಸ್ತಾ ಇಲ್ಲ ಅಂದರೆ ವ್ಯವಹಾರಕ್ಕೆ ನಮಗೆ ಒಂದು ಕಾಮನ್ ಆದದ್ದು ಒಂದು ಬೇಕು ಅಂದರೆ ನಾವು ಸಮಯವನ್ನು ಕೊಡ್ತಾ ಇಲ್ಲ ಅಂತ ಹೌದು ಅಂದರೆ ಇದನ್ನು ಅರ್ಥೈಸಿಕೊಳ್ಳುವುದಕ್ಕೆ ನಾವು ಸ್ವಲ್ಪ ಸಮಯವನ್ನು ನಾವು ಕೊಟ್ಟೆವು ಅಂತ ಆದರೆ ಅರ್ಥೈಸಿಕೊಳ್ಳಲಿಕ್ಕೆ ಆಗತ್ತೆ ಮತ್ತೆ ತುಂಬ ರಸಮಯವಾದಂತಹ ವಿಷಯ ಅಂದರೆ ಬೋರ್ ಆಗೋದಿಲ್ಲ ಅಂದರೆ ಎಷ್ಟು ಚಿಂತನೆ ತರ್ಕಬದ್ಧವಾದಂತಹ ಚಿಂತನೆ ಇದರಲ್ಲಿ ಇದೆ ಅನ್ನೋದನ್ನು ನಾವು ಕಾಣಬಹುದು ಮತ್ತು ಈಗಂತೂ ಯೂಟ್ಯೂಬ್ ಇತ್ಯಾದಿಗಳಲ್ಲಿ ಇದು ಪಕ್ಷ ಅಥವಾ ಈ ತಿಂಗಳು ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಹೇಗಾಗುತ್ತೆ ವೀಡಿಯೋಗಳು ತುಂಬ ಒಳ್ಳೆಯದು ಸಿಗುತ್ತೆ ಸ್ವಲ್ಪ ನಾವು ಅದಕ್ಕೆ ಸಮಯವನ್ನು ನಾವು ಡೆಡಿಕೇಟ್ ಮಾಡಿದೆವು ಅಂತ ಆದರೆ ಆವಾಗ ಅರ್ಥೈಸಿಕೊಳ್ಳಿಕ್ಕೂ ಸಾಧ್ಯ ಆಗತ್ತೆ ಅಂತ ಭಾವಿಸ್ತೇನೆ ಅಂದರೆ ವ್ಯವಹಾರಕ್ಕೆ ಕಾಮನ್ ವ್ಯವಹಾರಕ್ಕೆ ನಮಗೆ ಬೇಕೇ ಬೇಕು ಒಂದು ಅದು ಅದು ಇರಲಿ ಅದು ಮಾರ್ಚ್ ಅಂತಲೇ ಹೇಳೋಣ ಅಥವಾ ಏಪ್ರಿಲ್ ಅಂತಲೇ ಹೇಳೋಣ ಆದರೆ ಅದರ ಜೊತೆಯಲ್ಲಿ ನಾವು ನಮ್ಮದನ್ನು ಕೂಡ ಸ್ವೀಕರಿಸಿಕೊಂಡೆವು ಸ್ವೀಕರಿಸಿಕೊಂಡೆವುಂತಾದರೆ ಉದಾಹರಣೆಗೆ ಒಂದು ಆಹ್ವಾನ ಪತ್ರವನ್ನು ಮಾಡ್ತೇವೆ ಶಾಲೆಯ ವಾರ್ಷಿಕೋತ್ಸವ ಇಂತಹ ದಿವಸ ಅದರಲ್ಲಿ ಹಾ ಚೈತ್ರ ಶುಕ್ಲ ನವಮಿ ನವಮಿ ದಿವಸ ಇದನ್ನು ನಾವು ಮಾಡ್ತಾ ಇದ್ದೇವೆ ಅಂತ ನಮ್ಮದನ್ನು ನಾವು ನೋಡಿದೆವು ಅಂತ ಆದರೆ ಆವಾಗ ಅದರಲ್ಲಿ ಸ್ವಾರಸ್ಯ ಇರ್ತದೆ ಉದಾಹರಣೆಗೆ ಸಿಂಪಲ್ ಆಗಿ ಒಂದು ಅಂಶ ಹೇಳಿಬಿಡ್ತೇನೆ ಜುಲೈ ಅಂತ ಇದೆಯಲ್ವ ಅದು ಜೂಲಿಯಸ್ ಸೀಸರ್ ಎನ್ನುವ ರೋಮನ್ ಚಕ್ರವರ್ತಿಯ ಹೆಸರು ಅದು ಒಬ್ಬ ರಾಜನದ್ದು ಹೆಸರು ಆಗಸ್ಟ್ ಅಂತ ಹೇಳ್ತೇವಲ್ವಾ ಅದು ಆಗಸ್ಟಸ್ ಎನ್ನುವ ಮತ್ತೊಬ್ಬ ರೋಮನ್ನ ರಾಜನ ಹೆಸರು ನಾವು ಅವರನ್ನು ನಾವು ಯಾಕೆ ನೆನಪು ಮಾಡಿಕೊಳ್ಬೇಕು ಈಗ ನಮ್ಮದ್ದೆ ನಾವು ಚೈತ್ರ ಮಾಸ ಅಂತ ಹೇಳಿದೆವು ಆದರೆ ರಾಮನನ್ನು ನೆನಪು ಮಾಡಿಕೊಳ್ಳಿಕ್ಕಾಗತ್ತೆ ಹನುಮಂತನನ್ನು ನೆನಪು ಹಾಗಾಗತ್ತೆ ಚೈತ್ರ ಪೂರ್ಣಿಮೆ ಹನುಮ ಜಯಂತಿ ವೈಶಾಖ ಮಾಸ ಅಂತ ಹೇಳಿದೆವು ಅಂತ ಆದರೆ ಅಲ್ಲಿ ನರಸಿಂಹ ಜಯಂತಿ ಬಂತು ಅಕ್ಷಯ ತೃತೀಯ ಬಂತು ಬುದ್ಧ ಪೂರ್ಣಿಮೆ ಬಂತು ಇಷ್ಟನ್ನು ಕೂಡ ಅಂದರೆ ನಮ್ಮ ಸಂ ಸಂಸ್ಕೃತಿಗೆ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ನಾವು ಯಾವುದನ್ನು ತುಂಬ ಈ ಸಂಸ್ಕೃತಿಯನ್ನು ರಚಿಸಿದಂತಹ ಯಾರ ಯಾವ ಮಹನೀಯರಿದ್ದಾರೋ ಕಟ್ಟಿದಂತಹ ಯಾವ ಮ ಅವರನ್ನೆಲ್ಲ ನಾವು ನೆನಪು ಮಾಡಿಕೊಂಡ ಹಾಗಾಗತ್ತೆ ಈ ಸುಮ್ಮನೆ ಯಾರ್ಯಾರನ್ನು ನೆನಪು ಮಾಡಿ ಏನು ಪ್ರಯೋಜನ ಆದ್ದರಿಂದಾಗಿ ಆ ದೃಷ್ಟಿಯಲ್ಲಿ ನಾವು ನೋಡಿದೆವು ಅಂತ ಆದರೆ ಮಹತ್ವವನ್ನು ಕೂಡ ಕಂಡ ಹಾಗಾಗತ್ತೆ ಇಷ್ಟನ್ನು ಹೇಳಿ ಇವತ್ತಿಗೆ ಇದನ್ನು ನಾನು ಉಪಸಂಹಾರ ಮಾಡ್ತಾ ಇದ್ದೇನೆ ನಾಳೆ ಮತ್ತೆ ನಾವು ಇದೇ ಹೊತ್ತಿ ಆರು ಗಂಟೆ ಹೊತ್ತಿಗೆ ಭೇಟಿಯಾಗೋಣ ನಮಸ್ಕಾರ ಶ್ರೀಕೃಷ್ಣಾರ್ಪಣ ನಮಸ್ತೆ